ನಿನ್ನ ಮುಖ ಕಂಡ ಆ ಗಳಿಗೆ ಇಲ್ಲಿ ಆ ಕ್ಷಣದಲ್ಲಿ ಇದುವರೆಗೂ ಅಸ್ಪಷ್ಟವಾಗಿ ಎಲ್ಲ ಮರ್ತೋಗಿತ್ತು ಅಸ್ಪಷ್ಟವಾಗಿತ್ತು ಆದ್ರೆ ನಿನ್ನ ಮುಖ ನೋಡಿದ ತಕ್ಷಣ ಎಲ್ಲ ಸ್ಪಷ್ಟವಾಗ್ತಾ ಇತ್ತು ನೀನು ನಡ್ಕೊಂಡೆ ನೆಡ್ಕಂಡೆ ಹೀಗಿದ್ದೆ ಅಂತ ನನಗೆ ತಿಳಿಯಲಿಲ್ಲ ಹದಿಮೂರು ವರ್ಷದ ಹುಡುಗಿಗೆ ಮಾತಾಡಿಸಿದವರೊಡನೆ ಮಾತಾಡೋದು ಪೆನ್ನು ಕೊಡು ಅಂತ ಕ್ಷಣನೇ ಕೊಟ್ಬಿಡೋದು ಅತ್ಯಜ ಕೊಡೆ ಹಿಡಿಯೋದು ತಪ್ಪು ಅಂತ ಗೊತ್ತಾಗಲಿಲ್ಲ ಮಾರಾಯ ಭೂಮಿಗೆ ನೀವ್ ಏನನ್ನ ಹಾಕುದ್ರೂ ಕೂಡ ಸುಗಂಧವನ್ನೇ ಕೊಡುವಂತ ಶಕ್ತಿ ಇರೋಳು ಆ ತರದ್ದೇ ಗುಣ ಇರೋದು ಎಣ್ಣಿಗೆ ಅಂತ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಕವಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸದ ಬಿ ಸಿ ಎ ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ವಿನಯ ಒಕುಂದ ಅವರು ಬರೆದಿರುವ ಒಂದು ಖಾಸಗಿ ಪತ್ರ ಅನ್ನುವಂಥ ಒಂದು ವಿಶೇಷವಾದಂಥ ಕಥೆಯನ್ನ ಕುರಿತು ಮಾತನಾಡವನಿದ್ದೀನಿ ಬನ್ನಿ ಅದಕ್ಕೂ ಮೊದಲು ವಿನಯ ವಕುಂದ ಅವರ ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ ಕತೆಗಾರ್ತಿಯ ಪರಿಚಯ ಒಂದು ಖಾಸಗಿ ಪತ್ರ ಅನ್ನುವಂಥದ್ದು ಒಂದು ವಿನೂತನ ಶೈಲಿಯ ಪತ್ರದ ಮೂಲಕ ಯಾರಿಗೋ ಏನು ತಿಳಿಸೋದಕ್ಕೆ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಒಂದು ವಿಶೇಷವಾದಂಥ ಕತೆ ಆ ಕಥೆಯನ್ನು ಬರೆದಿರುವಂಥ ನಮ್ಮ ಡಾಕ್ಟರ್ ವಿನಯ ವಕುಂದ ಅವರು ಸಮಕಾಲೀನ ಕನ್ನಡ ಮಹಿಳಾ ಸಾಹಿತ್ಯದ ಮಹತ್ವದ ಲೇಖಕಿಯರಲ್ಲಿ ಒಬ್ಬರಾಗಿದ್ದಾರೆ ಹೌದು ನಮ್ಮ ಸಮಕಾಲೀನ ಮಹಿಳಾ ಸಾಹಿತ್ಯದ ಮಹತ್ವದ ಲೇಖಕಿಯರಲ್ಲಿ ಇವರು ಒಬ್ಬರು ಅನ್ನುವಂಥದ್ದನ್ನು ಸಾರಾ ಸಗಟಾಗಿ ನಾವು ಒಪ್ಪಿಕೊಳ್ಳಬಹುದು ತಮ್ಮ ಅಥೆಂಟಿಕ್ ಕತೆಗಳಿಂದ ಹೆಸರಾಗಿರುವ ಅವರು ಕರ್ನಾಟಕ ವಿವಿಯಲ್ಲಿ ಕನ್ನಡ ಎಂ ಎ ಎಂ ಫಿಲ್ ಪದವಿ ಜೊತೆಗೆ ಕನ್ನಡದಲ್ಲಿ ಮಹಿಳಾ ಸಾಹಿತ್ಯದ ವಿಕಾಸದ ಘಟ್ಟಗಳು ಎಂಬ ವಿಷಯ ಕುರಿತು ಪಿ ಎಚ್ ಡಿ ಪದವಿ ಪಡೆದಿದ್ದಾರೆ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಕನ್ನಡದಲ್ಲಿ ಮಹಿಳಾ ಸಾಹಿತ್ಯದ ವಿಕಾಸದ ಘಟ್ಟಗಳು ಅನ್ನುವಂಥ ವಿಷಯದಲ್ಲಿ ಇವರು ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಸಂಶೋಧನೆಯನ್ನು ಮಾಡಿದ್ದಾರೆ ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡೇಲಿಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಇವರು ಕನ್ನಡ ಪ್ರೊಫೆಸರ್ ಇವರು ಅದು ದಾಂಡೇಲಿಯಲ್ಲಿರುವಂತಹ ಪ್ರಥಮ ದರ್ಜೆ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಮುಂದೆ ಕವನ ಸಂಕಲನಗಳು ಇವರದು ಮೇಡಮ್ ಅವ್ರದು ಬಾಯಾರಿಕೆ ನೂರು ಗೋರಿಯ ದೀಪ ಹಸಬಿ ಅನ್ನುವಂತಹ ಕವನ ಸಂಕಲನಗಳನ್ನ ಪ್ರಕಟಿಸಿದ್ದಾರೆ ಕಥಾ ಸಂಕಲನಗಳು ಊರ ಒಳಗಣ ಬಯಲು ಉರಿ ವಿಮರ್ಶಾ ಕೃತಿಗಳು ಮುಕ್ತಾಯಕ ಮತ್ತು ಸತ್ಯಕ್ಕ ಅನ್ನುವಂತಹ ವಿಮರ್ಶಾ ಕೃತಿಗಳನ್ನು ಬರೆದಿದ್ದಾರೆ ಮುಂದಕ್ಕೆ ನೋಡೋಣ ಸಂಪಾದಿತ ಕೃತಿ ತೆಂಕಣ ನುಡಿಗಳಲ್ಲಿ ಸ್ತ್ರೀವಾದಿ ಸಂಕತನ ಭಾರತೀಯ ಭಾಷೆಗಳಲ್ಲಿ ಮಹಿಳಾ ಸಾಹಿತ್ಯ ಕನ್ನಡಪ್ರಭ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಅವರ ಅಂಕಣ ಬರಹಗಳು ಪ್ರಕಟವಾಗಿವೆ ಕನ್ನಡಪ್ರಭ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಅವರ ಅಂಕಣ ಬರಹಗಳು ಪ್ರಕಟವಾಗಿವೆ ಪ್ರಕಟವಾಗ್ತಿರ್ತವೆ ಕೂಡ ಇವರ ಹಲವು ಕೃತಿಗಳು ನಾಡಿನ ಅನೇಕ ವಿವಿಗಳ ಪಠ್ಯಗಳಾಗಿವೆ ಇವರ ಹಲವು ಕೃತಿಗಳು ಲೇಖನಗಳು ನಾಡಿನ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಮಕ್ಕಳಿಗೆ ಇದೇನು ಪಠ್ಯಗಳಾಗಿ ಇಟ್ಟಿದ್ದಾರೆ ನೇಮಕ ಮಾಡಿದ್ದಾರೆ ಅವುಗಳನ್ನೆಲ್ಲ ಆರಿಸಿ ಇಟ್ಟಿದ್ದಾರೆ ಬಹಳ ಅದು ವಿಶೇಷ ಅಂತ ಇವರ ಹಲವು ಕೃತಿಗಳು ನಾಡಿನ ಅನೇಕ ವಿವಿಗಳ ಪಠ್ಯಗಳಾಗಿ ಉಳ್ಕೊಂಡಿದ್ದಾವೆ ಮುಂದಕ್ಕೆ ನೋಡೋಣ ಇವರಿಗೆ ಪುತಿನ ಕಾವ್ಯ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ರತ್ನಮ್ಮ ಹೆಗಡೆ ದತ್ತಿ ಪ್ರಶಸ್ತಿ ಎಚ್ ವಿ ಸಾವಿತ್ರಮ್ಮ ದತ್ತಿ ಪ್ರಶಸ್ತಿ ಶಾಂತದೇವಿ ಕಣವಿ ಪ್ರಶಸ್ತಿ ಇವರಿಗೆ ಅಂತ ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿದ್ದಾವೆ ಅದು ಹೆಚ್ಚುಗಾರಿಕೆ ಏನಲ್ಲ ಸಹಜವಾಗಿ ಅವರ ಬರವಣಿಗೆಗೆ ಈ ಎಲ್ಲ ಪ್ರಶಸ್ತಿಗಳು ಸಂದಿದ್ದಾವೆ ಅಂತ ನಾವು ಭಾವಿಸ್ಕೊಳ್ಬೋದು ಮುಂದಕ್ಕೆ ನೋಡೋಣ ಒಂದು ಖಾಸಗಿ ಪತ್ರ ಇಲ್ಲಿಂದ ಈ ವಿನಿಯಾ ಒಕ್ಕುಂದ ಮೇಡಮ್ ಅವರು ಬರೆದಿರುವಂತಹ ಈ ಕತೆ ಆರಂಭ ಆಗುತ್ತೆ ಏನು ವಿಶೇಷ ಈ ಕಥೆಯಲ್ಲಿ ಒಂದು ಖಾಸಗಿ ಪತ್ರ ಯಾರಿಗೆ ಬರಿತಾ ಇರೋದು ಮಹೇಶ ಅನ್ನುವಂಥ ವ್ಯಕ್ತಿಗೆ ಬರಿತಾ ಇರೋದು ಬರಿತಾ ಇರೋದು ಯಾರು ಅಂತಂದ್ರೆ ಪಪ್ಪಿ ಅಂತ ಪಪ್ಪಿ ಅಂತ ಕರೆಸ್ಕೊಳ್ಳುವಂತ ಒಬ್ಬ ಹೆಣ್ಮಗಳು ಒಂದು ಪತ್ರವನ್ನು ಬರಿತಾ ಇದ್ದಲ್ಲ ಯಾವ ಕಾರಣಕ್ಕೆ ಬರಿತಾ ಇದ್ಲು ಮಹೇಶ ಅನ್ನುವಂಥ ವ್ಯಕ್ತಿ ತನ್ನ ಬದುಕಿನಲ್ಲಿ ಏನೆಲ್ಲ ಅವಿವೇಕಗಳನ್ನ ಮಾಡಿದ್ದಾನೋ ಅವನ ಅಂತರಂಗವನ್ನ ಈಗ ಶೋಧಿಸ್ತಾ ಇರೋದು ಮತ್ತು ಅವನಿಗೆ ಆತ್ಮಾವಲೋಕನ ಅವನಿಗೆ ಅವನೇ ಮಾಡ್ಕೊಳ್ಳಿ ಹೇಳಿ ಈ ಪತ್ರದ ಮೂಲಕ ಒಂದು ವಿಶೇಷವಾದಂತಹ ಅರಿವನ್ನ ಆತನಿಗೆ ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇರೋದು ಮಹೇಶ ಅನ್ನುವಂಥವರು ಪ್ರ ಸಮಾಜದೊಳಗಡೆ ಅನೇಕರು ಇರ್ತಾರೆ ಏನೂ ಗೊತ್ತಿಲ್ಲದ ಮುಗ್ಧ ಹೆಣ್ಣು ಮಗಳನ್ನ ಹೇಗೆ ಮನನವಯಿಸ್ತಾರೆ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಇಂಥ ಮಹೇಶರ ಮಧ್ಯದಲ್ಲಿ ಪಪ್ಪಿ ಎನ್ನುವಂಥ ಹೆಣ್ಣುಮಕ್ಕಳು ಈಗಿನ ಕಾಲಕ್ಕೂ ಎಷ್ಟೋ ಜನ ಇರ್ತಾರೆ ಅವರುಗಳೆಲ್ಲ ಹೇಗೆ ಇಂಥವ್ರ ಮಧ್ಯೆ ನಡ್ಕೊಳ್ಬೇಕು ಎಷ್ಟು ಜಾಗರೂಕತೆಯಿಂದ ಇರಬೇಕು ಅನ್ನುವಂಥ ವಿಚಾರವೂ ಕೂಡ ಸೂಕ್ಷ್ಮವಾಗಿ ನಮ್ಗೆ ಈ ಕಥೆಯ ಮೂಲಕ ಸಿಗುತ್ತೆ ವಿನಯ ವಕುಂದ ಮೇಡಮ್ ಅವರು ಬರೆದಿರುವಂತಹ ಈ ಕಥೆಯಲ್ಲಿ ಭಾವಗಳ ರಸಲೋಕವೇ ತೆರೆದುಕೊಳ್ಳುತ್ತೆ ಬಹಳ ಅದ್ಭುತವಾಗಿದೆ ಮಹೇಶ ನಾನು ಪತ್ರ ಬರೆಯಲಿ ಎಂದು ನೀನು ಕಾದು ಕನವರಿಸಿ ಮುಗಿಸಿದ ಅಖಂಡ ಹದಿನೈದು ವರ್ಷಗಳ ನಂತರ ಈ ಮೊದಲ ಪತ್ರ ಬರೆಯುತ್ತಿದ್ದೇನೆ ಹೇಳ್ತಾ ಇದ್ದಾರೆ ಅದು ನೇರವಾಗಿ ಪಪ್ಪಿ ಅನ್ನುವಂಥವರು ಬರಿತಾ ಇರೋದು ಇದನ್ನ ಹೇಳ್ತಾ ಇದ್ದಾರೆ ಮಹೇಶ ಅನ್ಗೆ ಪತ್ರ ಬರಿತಾ ಇರೋದು ಮಹೇಶ ನಾನು ಪತ್ರ ಬರೆಯಲಿ ಎಂದು ನೀನು ಕಾದು ಕನವರಿಸಿ ಮುಗಿಸಿದ ಅಖಂಡ ಹದಿನೈದು ವರ್ಷಗಳ ನಂತರ ಈ ಮೊದಲ ಪತ್ರ ಬರೆಯುತ್ತಿದ್ದೇನೆ ಇವರು ಈ ಪತ್ರದ ಒಳಗಡೆ ಮಾತಾಡ್ತಾ ಇರುವಂತ ಎಲ್ಲ ವಿಷಯಗಳು ಹದಿನೈದು ವರ್ಷಗಳ ಹಿಂದೆ ನಡೆದಿರಬಹುದಾದಂತ ಘಟನೆಗಳನ್ನ ಆಧರಿಸಿ ಈ ಪತ್ರವನ್ನ ಬರಿತಾ ಇದ್ದಾರೆ ಈ ಹದಿನೈದು ವರ್ಷಗಳ ಹಿಂದೆ ಮಹೇಶ ಅನ್ನುವಂತ ವ್ಯಕ್ತಿ ಪಪ್ಪಿ ಅನ್ನುವಂಥ ಹೆಣ್ಣುಮಗಳ ಬದುಕಿನಲ್ಲಿ ಏನೆಲ್ಲ ಕೋಲಾಹಲಗಳನ್ನ ಹುಟ್ಟಿಸಿ ಅವಳ ಮನೋಲೋಕವನ್ನ ಘಾಸಿಗೊಳಿಸಿದ್ದ ಅನ್ನುವಂಥ ವಿಚಾರವನ್ನ ಮಾತಾಡ್ತಾ ಇರೋದು ನೋಡಿ ಅದನ್ನೇ ಹೇಳ್ತಾ ಇರೋದು ನಾನು ಪತ್ರ ಬರೆಯಲಿ ಎಂದು ನೀನು ಕಾದು ಕನವರಿಸಿ ಮುಗಿಸಿದ ಅಖಂಡ ಹದಿನೈದು ವರ್ಷಗಳ ನಂತರ ಈ ಮೊದಲ ಪತ್ರ ಬರೀತಿದ್ದೇನೆ ನೀನಾಗಿದ್ದೀನಿ ಇವಳು ಪತ್ರ ಬರೀಲಿ ಪತ್ರ ಬರೀಲಿ ಅಂತ ಕನವರಿಸ್ತಿದ್ದಲ್ಲ ಆಗ ನಾನು ಯಾವ ಪತ್ರವನ್ನು ನಿನಗೆ ಬರೀಲಿಲ್ಲ ನೀನು ಕನವರ್ಸ್ಕೊಂಡು ಕೂತಿದ್ದೆ ಆದ್ರೆ ಈಗ ಹದಿನೈದು ವರ್ಷಗಳ ತರುವಾಯ ನಿನ ಪತ್ರ ಬರಿತಾ ಇದ್ದೀನಿ ಏನೆಲ್ಲ ವಿಷಯಗಳನ್ನು ಮಾತಾಡ್ತಾ ಇದ್ದೀನಿ ನೋಡೋಣ ಸಂಭಾಳಿಸಿಕೊಂಡು ಓದು ಎಷ್ಟು ಸೊಗಸಾಗಿರೋ ಪಥಗಳನ್ನು ಶಬ್ದಗಳನ್ನು ಬಳಸ್ತಾರೆ ನೋಡಿ ಸಂಭಾಳಿಸ್ಕೊಂಡು ಓದು ಅಂತ ಯಾಕೆ ಅಂತಂದ್ರೆ ನಿನ್ನ ಮುಖವನ್ನೇ ನಿನಗೆ ತೋರಿಸ್ದಾಗ ಆಮೇಲೆ ನಿನ್ನ ಗುಣಗಳನ್ನೇ ನಿನಗೆ ತೋರಿಸ್ತಾಗ ಅಯ್ಯಯ್ಯೋ ಈ ಗುಣಗಳ ನಂದ ಇಷ್ಟೊಂದು ಅಭಿವ್ಯಕ್ತದಲ್ಲಿ ನಾನು ನಡ್ಕೊಂಡಿದ್ನ ಅಂತ ಹೇಳಿ ನಿನಗ ಅನ್ನಿಸ್ಬಿಡ್ಬಹುದು ಆ ಕಾರಣಕ್ಕೋಸ್ಕರ ಸಂಭಾಳಿಸ್ಕೊಂಡು ಓದಯ್ಯ ಈ ಪತ್ರನ ಅಂತ ಹೇಳ್ತಾರೆ ನೀನೀಗ ಗಜನೀಲಿ ಶೆಟ್ಲಿ ಮಾಡ್ತಾ ಓಂ ಬೀಚಲ್ಲಿ ಹೋಟೆಲು ಚಾಲು ಮಾಡಿದಾಗಿನಿಂದ ನಸೀಬ ತೆರೆದು ಊರ ಹಿರಿಕರಲ್ಲಿ ಒಬ್ಬನಾಗಿದ್ದಿ ಅಂತ ಗೊತ್ತು ನೀನು ಈಗ ಸೀಗಡಿಯನ್ನ ಮಾರ್ತಾ ಹೋಟೆಲ್ ಅನ್ನ ಚಾ ಮಾಡ್ಕೊಂಡು ಆರಾಮಾಗಿದ್ದೀಯಾ ಊರಿನಲ್ಲಿ ಆರಾಮಾಗಿದ್ಯಾ ಊರಿನ ಪ್ರಮುಖರಲ್ಲಿ ನೀನು ಒಬ್ಬ ಹಿರಿಯ ಅಂತ ಅನ್ಸ್ಕೊಂಡಿದ್ದೀಯಾ ಸರಿ ಸರಿ ಇದು ನಾನಾಗಿ ವಿಚಾರಿಸಿ ತಿಳಿದೋದಲ್ಲ ಈಗ ನೀನು ಏನ್ ಮಾಡ್ತಾ ಇದೀಯ ಯಾವ ವ್ಯಾಪಾರ ಮಾಡ್ತಾ ಇದೀಯ ಏನ್ ಹೇಗ್ ಬದುಕಿದ್ಯಾ ಅನ್ನುವಂಥದ್ದನ್ನ ನಾನು ಕುತೂಹಲವನ್ನ ಇಟ್ಕೊಂಡು ಯಾರನ್ನ ವಿಚಾರಿಸಿ ಮಹೇಶ ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತು ಮಾಡ್ಕೊಂಡದ್ದಲ್ಲ ತಿಳ್ಕೊಂಡದ್ದಲ್ಲ ಮರಯ್ಯ ಊರು ಅಂದ ಮೇಲೆ ಕಿವಿಗೆ ಇರ್ತವೆ ವಿಷಯ ಅಂತ ಮಾತಾಡ್ತಾ ಇರೋದು ಊರು ಅಂದ ಮೇಲೆ ವರ್ಷಕ್ಕೊಮ್ಮೆ ಒಳೆದಾಟುತ್ತಿದ್ದಂತೆ ಬೇಕಾಗಿರಲಿ ಬೇಡವಾಗಿರಲಿ ಎಲ್ಲ ಕಿವಿ ಮೇಲೆ ಬೀಳುತ್ತಿರುತ್ತದೆ ಅಂತ ಊರು ಅಂತಂದ ಮೇಲೆ ಒಳದಾಡ್ತಾ ಇರಬೇಕಾದ್ರೆ ದೋಣಿಯ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಬೇಕಾಗಿರ್ಲಿ ಬೇಡ ಇರಲಿ ಎಲ್ಲ ವಿಷಯಗಳು ಮಾತಾಡ್ಕೊತಿರ್ತಾರೆ ಜನ ಆ ಸಂದರ್ಭದಲ್ಲಿ ನನ್ನ ಕಿವಿಗೂ ನೀನು ಮಹೇಶ ಏನ್ ಮಾಡ್ತಾ ಇದೀಯ ಅನ್ನೋಂಥದ್ದು ಗೊತ್ತಾಯ್ತು ಮಾರಾಯ ಅಂತ ಹೇಳ್ತಾರೆ ಮುಂದಿಟ್ಟೋಣ ಮೊನ್ನೆ ತಿಮ್ಮಣ್ಣಪ್ಪನನ್ನು ಮಾತನಾಡಿಸಿ ಬರಲು ಅಂತ ಹೊರಟಿದ್ದೆ ಆಡು ಕಟ್ಟಿ ಮುರ್ಕೀಲಿ ನೀ ಕಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಮೊನ್ನೆ ತಿಮ್ಮಣ್ಣಪ್ಪನನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಅನ್ಕೊಂಡು ಹೊರಟಿದ್ದೆ ಆಗ ಅಲ್ಲೇ ಮುರ್ಕಿನಲ್ಲಿ ಮುರ್ಕಿನಲ್ಲಿ ಅಂತಂದ್ರೆ ಆ ತಿರುವಿನಲ್ಲಿ ಅಂತ ಮುರ್ಕೀಲಿ ನೀ ಕಂಡೆ ನಿನ್ನ ಗಾಡೀಲಿ ನಿನ್ನ ಹೆಂಡತಿ ಮಗಳೊಂದಿಗೆ ನಿನ್ನ ಎಲ್ಲಿ ನೋಡಿದೆ ಅಂತಂದ್ರೆ ಅಲ್ಲಿ ತಿಮ್ಮಣ್ಣಪ್ಪನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಮಹೇಶ ಆಗ ಅಲ್ಲೇ ಮುರ್ಕೀಲಿ ನೀನು ಕಂಡೆ ಆ ತಿರುವಿನಲ್ಲೇ ನೀನು ಕಂಡೆ ಗಾಡಿನಲ್ಲಿ ನೀನು ನಿನ್ನ ಹೆಂಡತಿ ಮಗಳು ಎಲ್ಲ ಹೋಗ್ತಾ ಅಂತ ನಿನ್ನ ಮುಖ ಕಂಡ ಆ ಗಳಿಗೆಯಲ್ಲಿ ಇದುವರೆಗೂ ಅಸ್ಪಷ್ಟವಾಗಿ ಉಳಿದಿದ್ದ ನಿನ್ನ ವ್ಯಕ್ತಿತ್ವ ಅನಾಮತ್ತಾಗಿ ತೆರೆಯತೊಡಗಿತು ಎಲ್ಲ ಅಸ್ಪಷ್ಟವಾಗಿದ್ದದ್ದು ನೇಪಥ್ಯದಲ್ಲಿದ್ದಂತಹ ನೀನು ಮಾಡಿದಂತ ಎಲ್ಲ ಅವಿವೇಕಗಳು ನಿನ್ನ ಮುಖ ನೋಡ್ದಟ್ಲ ಒಂದೊಂದಾಗಿ ನೆನಪಾಯಿತು ಅಂತ ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ ಅದು ನಿನ್ನ ಮುಖ ಕಂಡ ಆ ಗಳಿಗೆಯಲ್ಲಿ ಆ ಕ್ಷಣದಲ್ಲಿ ಇದುವರೆಗೂ ಅಸ್ಪಷ್ಟವಾಗಿ ಎಲ್ಲ ಮರ್ತವಾಗಿತ್ತು ಅಸ್ಪಷ್ಟವಾಗಿತ್ತು ಆದ್ರೆ ನಿನ್ನ ಮುಖ ನೋಡಿದ ತಕ್ಷಣ ಎಲ್ಲ ಸ್ಪಷ್ಟವಾಗ್ತಾ ಇತ್ತು ನಿನ್ ನಡ್ಕೊಂಡೆ ಹೀಗಿದೆ ಅಂತ ಅನ್ಬಿಟ್ಟು ನೋಡಿ ಅಸ್ಪಷ್ಟವಾಗಿ ಉಳಿದಿದ್ದ ನಿನ್ನ ವ್ಯಕ್ತಿತ್ವ ಅನಾಮತ್ತಾಗಿ ತೆರೆಯತೊಡಗಿತ್ತು ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರಿಸಬೇಕೆಂಬ ಆಸೆಯಾಗಲಿ ಭರವಸೆಯಾಗಲಿ ನನಗಿಲ್ಲ ಆದರೆ ನಿನಗೆ ಹೇಳಲೇಬೇಕಾದ ಸಂಗತಿಗಳನ್ನು ಅತ್ತಿಕ್ಕಲಾಗದೆ ಬರೆಯುತ್ತಿದ್ದೇನೆ ಎಷ್ಟು ಸೊಗಸಾಗಿರುವಂಥ ನಿನಗೆ ಈ ಪತ್ರ ಬರೆಯುವಂಥ ಮೂಲ ಉದ್ದೇಶ ಏನು ಗೊತ್ತಾ ನಿನ್ನಿಂದ ಏನೋ ಉತ್ತರ ಬಂದ್ಬಿಡುತ್ತೆ ಅಂತಲೋ ಅಥವಾ ನಿನ್ನನ್ನು ನಾನು ಪ್ರಶ್ನೆಗಳನ್ನು ಕೇಳಿ ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕು ಅನ್ನುವಂತಹ ಹಠದಿಂದಾಗಲಿ ಆಸೆಯಿಂದಾಗಲಿ ನಾನು ಇದನ್ನು ಬರಿತಾ ಇಲ್ಲ ಅಥವಾ ನೀನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿಬಿಡ್ತೀಯ ಅನ್ನುವಂಥ ಭರವಸೆಯಿಂದಾಗಲಿ ನಾನು ಈ ಪತ್ರವನ್ನು ಬರಿತಾ ಇಲ್ಲ ಆದರೆ ನಿನಗೆ ಹೇಳಲೇಬೇಕಾದ ಸಂಗತಿಗಳನ್ನು ಹತ್ತಿಕ್ಕಲಾಗದೆ ಬರೆಯುತ್ತಿದ್ದೇನೆ ನಿನಗೆ ಹೇಳಲೇಬೇಕಾಗಿರುವಂಥ ಕೆಲವು ಸಂಗತಿಗಳನ್ನ ನಿನಗೆ ಹೇಳಲೇಬೇಕಾಗಿದೆ ಯಾಕಂದ್ರೆ ಹೆಣ್ಣು ಮಕ್ಕಳ ಮನೋಲೋಕ ಎಷ್ಟು ವಿಶಾಲವಾದದ್ದು ಮತ್ತು ಎಷ್ಟು ಸೂಕ್ಷ್ಮವಾದದ್ದು ಅನ್ನುವಂಥದ್ದು ನಿನ್ನಂಥ ಗಂಡಸರಿಗೆ ಅರ್ಥ ಆಗಬೇಕು ಆ ಕಾರಣಕ್ಕೆ ಅರ್ಥ ಆಗಲಿ ಅನ್ನುವಂಥ ಕಾರಣಕ್ಕೆ ನನ್ನಲ್ಲಿರುವಂತಹ ಭಾವನೆಗಳನ್ನು ಹತ್ತಿಕ್ಕಲಾಗದೆ ಈ ಪತ್ರವನ್ನು ಬರೀತಿದ್ದೀನಿ ಮಹೇಶ ಸಂಭಾಳಿಸ್ಕೊಂಡು ಹೋದಯ ಅಂತ ಹೇಳಿ ಎಷ್ಟು ಸೊಗಸಾಗಿದೆ ನೋಡಿ ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರಿಸಬೇಕೆಂಬ ಆಸೆಯಾಗಲಿ ಭರವಸೆಯಾಗಲಿ ನನಗಿಲ್ಲ ಆದರೆ ನಿನಗೆ ಹೇಳಲೇಬೇಕಾದ ಸಂಗತಿಗಳನ್ನು ಹತ್ತಿಕ್ಕಲಾಗದೆ ಬರೆಯುತ್ತಿದ್ದೇನೆ ನಿನ್ನ ಮಗಳಿಗೀಗ ಹನ್ನೊಂದು ಹನ್ನೆರಡು ಇದ್ದೀತು ಮಹೇಶ ನಿನ್ನ ಮಗಳಿಗೆ ಹನ್ನೊಂದು ಹನ್ನೆರಡು ವಯಸ್ಸಿರಬಹುದು ಈಗ ನಾನು ಅವಳಿಗಿಂತ ಒಂದು ವರ್ಷ ದೊಡ್ಡವಳಿರಬಹುದು ಇರಬಹುದು ಬಹಳ ಹಿಂದೆ ಹದಿನೈದು ವರ್ಷಗಳ ಹಿಂದೆ ನನಗೂ ಕೂಡ ಈಗ ನಿನ್ನ ಮಗಳಿಗೆ ಹನ್ನೊಂದು ಹನ್ನೆರಡು ವಯಸ್ಸಿದೆಯಲ್ಲ ಅಷ್ಟೇ ವಯಸ್ಸು ಹದಿನೈದು ವರ್ಷಗಳ ಹಿಂದೆ ನನಗೂ ಇದ್ದೀತು ಆಗ ನೀನು ಊರಿಡಿ ಟಾಮ್ ಟಾಮ್ ಮಾಡಿದ್ದಿ ನೀನು ನನ್ನನ್ನು ಪ್ರೀತಿಸುತ್ತಿ ಮತ್ತು ನಾನೂ ಕೂಡ ಹೇಗೆ ಈಗ ನಿನ್ನ ಮಗಳ ವಯಸ್ಸಿನ ಅಲ್ಲೇ ನಾನು ಈ ಹದಿನೈದು ವರ್ಷಗಳ ಹಿಂದೆ ನಿನ್ನ ಮಯ ನಿನ್ನ ಮಗಳ ವಯಸ್ಸಿನಷ್ಟೇ ನನಗೂ ವಯಸ್ಸಾಗಿತ್ತು ಆಗ ನೀನೇನು ಮಾಡಿದ್ದೆ ಅಂತಂದ್ರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ನೀನು ನನ್ನನ್ನ ಪ್ರೀತಿಸ್ತೀನಿ ಅಂತೇಳಿ ಊರಿಡಿ ಟಾಮ್ ಟಾಮ್ ಮಾಡಿದ್ಯಲ್ಲ ಮನೆ ನೋಡಿ ಹೇಳ್ತಾ ಇರೋದು ಪತ್ರ ಬರೀತಿರೋ ಈ ಹೊತ್ತಲ್ಲೂ ನನ್ನಲ್ಲಿ ಹುಟ್ಟುತ್ತಿರುವ ಅದಮ್ಯ ಯಾತನೆಗೆ ಏನನ್ನಲ್ಲಿ ನಾನು ನಾನು ನಿನ್ನನ್ನು ಪ್ರೀತಿಸ್ತಿರ್ಲಿಲ್ಲ ನೀನು ಪ್ರೀತಿಸ್ತಿದೆಯೇನು ನನಗೆ ಗೊತ್ತಿರಲಿಲ್ಲ ಅದಾಯ್ತಾ ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಊರಿಡಿ ಟಾಮ್ ಟಾಮ್ ಮಾಡ್ದಲ್ಲ ನನಗೆ ಗೊತ್ತಿಲ್ದೇ ಇರೋ ವಿಷಯವನ್ನ ಮತ್ತು ನನ್ನ ನನ್ನ ಮನೋಲೋಕದಲ್ಲಿ ಆ ತರದೊಂದು ಆಲೋಚನೆ ಇಲ್ಲದೇ ಇರುವಂತ ಸಂದರ್ಭದಲ್ಲಿ ಊರವರೆಲ್ಲ ನನ್ನನ್ನ ಒಂಥರ ವ್ಯಂಗ್ಯವಾದ ದೃಷ್ಟಿಕೋನದಲ್ಲಿ ಅಥವಾ ಯಾವುದೋ ಒಂದು ರೀತಿಯಲ್ಲಿ ವಿಚಿತ್ರವಾಗಿ ನನ್ನನ್ನ ನೋಡುವ ಹಾಗೆ ನನ್ನನ್ನ ಮಾಡ್ಬಿಟ್ಟಲ್ಲ ನೀನು ಆ ಸಂದರ್ಭವನ್ನ ಈಗ್ಲೂ ನೆನ್ಸ್ಕೊಂಡ್ರೆ ನನಗೆ ಬಹಳ ಬೇಸರ ಆಗುತ್ತೆ ನೋಡಿ ಅದನ್ನ ಹೇಳ್ತಾ ಇರೋದು ಅದಮ್ಯ ಯಾತನೆಗೆ ಏನಲ್ಲಿ ಈಗಲೂ ಆ ಪರಿಸ್ಥಿತಿಯನ್ನ ನೆನೆಸ್ಕೊಂಡ್ರೆ ನನ್ನಲ್ಲಿ ಉಟ್ತಾ ಇರುವಂತ ಅದಮ್ಯ ಯಾತನೆಗೆ ನೋವಿಗೆ ಏನಂತ ಹೇಳಿ ಮಹೇಶ ಮುಂದಕ್ಕೆ ದೀಪಾವಳಿ ರಜೆಗೆ ಊರಿಗೆ ಬಂದ್ರೆ ಶಾಲು ಮೊದಲು ಮಾಡಿ ಎಲ್ಲ ಕೇಳೋರೆ ನಂಗೆ ಟಮ್ ಟಮ್ ಮಾಡಿಬಿಟ್ಟಿದ್ದಲ್ಲ ಪಪ್ಪಿ ನನ್ನನ್ನ ಪ್ರೀತಿಸ್ತಾಳೆ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತೇಳಿ ನಾನು ಪ್ರೀತಿ ಮಾಡಿರ್ಲಿಲ್ಲ ನಿನ್ನನ್ನು ಕಣ್ಣೆತ್ತೂ ಸರಿಯಾಗಿ ನೋಡಿರ್ಲಿಲ್ಲ ಆಗಿದ್ದಾಗಿನೂ ಕೂಡ ನಾನು ಊರಿಗೆ ಬಂದಾಗ ಎಲ್ಲರೂ ನನ್ನನ್ನ ಏನ್ ಕೇಳ್ತಿದ್ರು ಅಂತಂದ್ರೆ ಮಹೇಶ ನೋಡಿಲಿ ದೀಪಾವಳಿ ರಜೆಗೆ ಊರಿಗೆ ಬಂದ್ರೆ ಶಾಲು ಮೊದಲು ಮಾಡಿ ಎಲ್ಲ ಕೇಳೋರೆ ಶಾಲು ನನ್ನ ಸ್ನೇಹಿತೆ ಗೆಳತಿ ಅವಳನ್ನು ಸೇರ್ಕೊಂಡು ಇನ್ನೆಲ್ಲರೂ ಏನೇನು ಕೇಳ್ತಾ ಇದ್ರು ಅಂತ ಹೌದೇನೆ ಅಂತ ಏನೇನ ಎಲ್ಲರೂ ಕೇಳೋವ್ರೆ ಹೌದೇನೆ ನೀನು ಆ ಮಹೇಶಿನ್ ಪ್ರೀತಿಸ್ತಾ ಇದೀಯ ಅವನು ನೀನು ಪ್ರೀತಿಸ್ತಾ ಇದ್ದಾನಂತೆ ಅವನು ಊರಿಡಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ ಏ ಬೆಂಕಿ ಇಲ್ದೆ ಹೊಗೆ ಆಡತ್ತಾ ಅಂತ ಹಿಂಗೆ ಹೇಳಿ ಇವಳು ಅಭಿಪ್ರಾಯವನ್ನೂ ನಿರೀಕ್ಷೆ ಮಾಡಿದೆ ಅವರೇ ಮಾತಾಡ್ಬಿಡ್ತಿದ್ರು ಹೌದೇನೆ ಅಂತ ನಾ ಕೊಡೆ ಹಿಡ್ದದ್ದು ಖರೆ ನಿನಗೆ ನಾನು ಛತ್ರಿ ಹಿಡದ್ನ ಕೊಡೆ ಅಂತಂದ್ರೆ ಛತ್ರಿ ಛತ್ರಿ ಹಿಡ್ದದ್ದು ಸತ್ಯ ಬೇರೆಂಥ ಮಣ್ಣು ಇಲ್ಲ ನಾನು ನಿನಗೆ ಯಾವುದೋ ಸಂದರ್ಭದಲ್ಲಿ ಕೊಡ ಹಿಡ್ದೆ ಹೇಳ್ತಾರೆ ಅದನ್ನು ಮುಂದಕ್ಕೆ ನಾನು ನಿನಗೆ ಕೊಡ ಹಿಡ್ದು ನಿಜ ಮರಯ ಆದರೆ ಬೇರೆ ಎಂಥ ಮಣ್ಣು ಇಲ್ಲ ಅಲ್ಲಿ ಅಂದರೆ ಒಂದರಿಂದ ಒಂದನ್ನು ಬೇರ್ಪಡಿಸೋಕೆ ಯಾರೂ ಸಿದ್ಧರಿಲ್ಲ ನೀನು ಟಾಮ್ ಟಾ ಮಾಡಿದ ಅವಳು ನಾನು ಕೊಡೆ ಹಿಡಿದ್ಲು ಅಂತ ಯಾಕೆ ಕೊಡ ಹಿಡಿದ್ಲು ಯಾವ ಕಾರಣಕ್ಕೆ ಕೊಡ ಹಿಡಿದ್ಲು ಕೊಡ ಹಿಡಿದು ಮಾತ್ರಕ್ಕೆ ಅವರಿಬ್ಬರ ಮಧ್ಯೆ ಪ್ರೇಮ ಇದು ಬಳಕೆ ಸಾಧ್ಯ ಇದೆಯಾ ಅಂತ ಹೇಳಿ ಏ ಎಲ್ಲವನ್ನು ಯೋಚನೆ ಮಾಡಿ ಒಂದಕ್ಕೊಂದು ಬೇರ್ಪಡಿಸಿ ಯೋಚನೆ ಮಾಡುವಂಥ ಶಕ್ತಿಯಲ್ಲಿ ಯಾರಿಗೂ ಇರಲಿಲ್ಲ ಚಿಕ್ಕಪ್ಪನ ಮನೆಯಲ್ಲಿ ಇರೋಕ್ಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನೇ ಇವುಗಳನ್ನೆಲ್ಲ ತಲೆ ಕೆಡಿಸ್ಕೊಳ್ಳುವಷ್ಟು ಮಟ್ಟಿಗೆ ಪುರುಷೋತ್ತಾಗಿ ಏನು ನಾನು ಇರಲಿಲ್ಲ ಯಾಕಂದ್ರೆ ನಾನು ಚಿಕ್ಕಪ್ಪನ ಮನೇಲಿ ಇದ್ಕೊಂಡು ಓದ್ತಾ ಇದ್ದಿದ್ದು ನನ್ನ ಏನೇನೆಲ್ಲ ಇದ್ವು ಅಂತ ನೋಡಿ ಚಿಕ್ಕಪ್ಪನ ಮನೆಯಲ್ಲಿ ಇರೋಕ್ಕಾಗಲ್ಲ ದೊಡ್ಡ ಆಫೀಸರ್ ಆದ್ರೇನು ಅಡಿಗೆ ಮಾಡೋ ಶ್ರೀಧರ ಗಂಜಿಗೆ ಒಣಮೆಣಸಿನಕಾಯಿ ಸುಟ್ಟು ಕೊಡ್ತಾನೆ ದೊಡ್ಡ ಆಫೀಸರ್ ಆಗಿದ್ರೇನು ಅವ್ನು ತಿಳುವಳಿಕೆ ಅಂತದೊಂದು ಮಾತಾಡ್ತಾ ಇರೋದು ದಿನ ಬೆಳಿಗ್ಗೆ ಬ್ರೆಡ್ ತಿನ್ನೋಕೆ ಮನಸ್ಸು ಬರೋಲ್ಲ ದಿನ ಬೆಳಗ್ಗೆ ಬ್ರೆಡ್ ತಿನ್ನಕ್ಕೆ ಮನಸ್ಸು ಬರೋಲ್ಲ ಇನ್ನೊಬ್ಬರ ಮನೇಲಿ ಇದ್ಕೊಂಡು ಓದ್ತಾ ಇರೋದು ಈ ಪಪ್ಪಿ ಪಪ್ಪ ಅಂಥ ಸಂದರ್ಭದಲ್ಲೂ ಕೂಡ ನೀನ್ ನನ್ನ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳಿ ಊರೆಲ್ಲ ಟಾಮ್ ಟಾಮ್ ಮಾಡಿದಾಗ ಕಂಡೋರ್ ಮನೇಲಿ ಇದ್ಕೊಂಡು ಓದ್ತಾ ಇರುವಂತಹ ಹೆಣ್ಮಗಳ ಪರಿಸ್ಥಿತಿ ಹೇಗಾಗಿರ್ಬೇಕು ಮಹೇಶ ಅಂತ ಹೇಳಿ ಪ್ರಶ್ನೆ ಬರಿತಾ ಇರೋದು ಇದನ್ನ ಹೇಳ್ತಾ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಕಾಮತ್ ಸರ್ ಕುರ್ಚಿ ಬಿಟ್ಟು ಹೇಳದೆ ಕಲಿಸುವ ಆಲ್ಜಿಬ್ರಾ ತಿಳಿಯೋಲ್ಲ ಇಂಥ ಯಾತನೆಯ ವರ್ತುಲದಲ್ಲಿ ನಾ ಉಗಿದು ಹೋಗಿರ್ತಿದ್ದೆ ನೀನ್ ಹಿಂಗೆಲ್ಲ ಟಾಮ್ ಟಾಮ್ ಮಾಡೋ ಓದ್ ಗೊತ್ತಾಯ್ತಾ ನನ್ನ ಯೋಚನೆಗಳೇ ಬೇರೆ ಏನು ಅಂತಂದ್ರೆ ಚಿಕ್ಕಪ್ಪನ ಮನೇಲಿ ಇರೋದಕ್ ಸಾಧ್ಯ ಆಗ್ತಿರ್ಲಿಲ್ಲ ಕಂಡವ್ರ ಮನೇಲಿ ಇದ್ಕೊಂಡು ಓದೋದಿದ್ಯಲ್ರಿ ತುಂಬಾ ಕಷ್ಟದ ಕೆಲ್ಸ ದಿನಾ ಬೆಳಗ್ಗೆ ಬ್ರೆಡ್ ತಿನ್ನೋಕೆ ಮನಸ್ಸು ಬರಲ್ಲ ಅಂದ್ರೆ ತನಗೆ ಉಗ್ಗಿದೆ ಇರುವಂತ ಊಟ ಕಾಮತ್ ಸರ್ ಕುರ್ಚಿ ಬಿಟ್ಟು ಹೇಳದೆ ಕಲಿಸುವ ಆಲ್ಜಿಬ್ರಾ ಕಾಮತ್ ಸರ್ ಅನ್ನೋಂಥವ್ರ ಇಬ್ರು ಇದ್ರು ಅವ್ರು ಆಲ್ಜಿಬ್ರಾ ಕಳಿಸ್ತಾರೆ ಬೀಜ ಗಣಿತವನ್ನ ಕಲಿಸ್ತಿದ್ರು ಕುರ್ಚಿ ಬಿಟ್ಟ ಅಂದ್ರೆ ಬೋರ್ಡನ್ನ ಬಳಸ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದ್ದ ಮೇಸ್ಟ್ರು ಕುರ್ಚಿಲೇ ಕುತ್ಕೊಂಡು ಆಲ್ಜಿಬ್ರಾ ಕಲಿಸ್ತಿದ್ರಲ್ಲ ತಲೆಗೇನು ಅಳ್ತಿರಲಿಲ್ಲ ಈ ಚಿಂತೆಗಳೇ ನನ್ನನ್ನು ಬಾಧಿಸ್ತಾ ಇರುವಂತ ಹೊತ್ತಿನಲ್ಲಿ ನೋಡಿ ಈ ನೋಡಿ ಇಂಥ ಯಾತನೆಯ ಈ ರೀತಿಯ ನೋವಿನ ಅನಯೋ ನನ್ ಕಲಿಯಕಾಗ್ತಾ ಇಲ್ವಲ್ಲ ಓದಕ್ಕಾಗ್ತಾ ಇಲ್ವಲ್ಲ ಮತ್ ಇವ್ರ ಮನೇಲಿ ಹೇಗಿರೋದು ಅನ್ನುವಂತ ಈ ನೋವುಗಳೇ ನನ್ನ ಈ ನೋವುಗಳ ಸುತ್ತಾನೆ ನಾನು ತಿರ್ಗಾಡ್ತಾ ಇರ್ಬೇಕಾದ್ರೆ ಗೊತ್ತಾಯ್ತಾ ನೋಡಿ ಊರಿಗೆ ಬಂದರೆ ಅಲ್ಲೊಂದು ವಿಚಿತ್ರವೇ ಸೃಷ್ಟಿಯಾಗಿರ್ತಿತ್ತು ಅದ್ರ ಜೊತೆಗೆ ಈ ಸಂಕಟದಲ್ಲಿ ಇರ್ಬೇಕಾದ್ರೆ ಏನಾದ್ರು ಬಂದ್ರೆ ಅಲ್ಲೊಂದು ವಿಚಿತ್ರವೇ ಸೃಷ್ಟಿಯಾಗಿರ್ತಿತ್ತು ಏನು ನಮ್ಮ ಅಜ್ಜ ಅಮ್ಮನ ಹೆಸರಿಗೆ ಹತ್ತು ಗುಂಟೆ ಹಕ್ಕಲ ಕೊಟ್ಟಿದ್ದು ಹಕ್ಕಲ ಕೊಟ್ಟಿದ್ದು ಎಷ್ಟು ಚೆನ್ನಾಗಿತ್ತು ಗದ್ದೆ ಅಂತ ಹಕ್ಕಲ ಅಂತಂದ್ರೆ ಗದ್ದೆ ಹತ್ತು ಗುಂಟೆ ನಮ್ಮ ತಾತ ಅಮ್ಮನ ಹೆಸರಿಗೆ ಹತ್ತು ಗುಂಟೆ ಜಮೀನನ್ನ ಕೊಟ್ಟಿದ್ರು ಗದ್ದೆಯನ್ನ ಬರ್ಕೊಟ್ಟಿದ್ರು ನಮ್ಮನೆ ಪಾಯ ಹಾಕಿದ್ದು ಗೇರು ಹಕ್ಕಲದಲ್ಲಿ ತೆಂಗಿನ ಮರ ಕಂಡ ಹಾಗೆಲ್ಲ ನಮ್ಮ ಮಾವಂದಿರ ತಲೆ ಕೆಡತೊಡಗಿದ್ದು ನೋಡಿ ಮಾವಂದ್ರ ತಲೆ ತಲೆ ಕೆಟ್ಟಿದ್ದು ಸೋದರು ಮಾವಂದ್ರು ಯಾಕೆ ಅಂತಂದ್ರೆ ನಮ್ಮಪ್ಪ ಅವಳಿಗೆ ಹತ್ತು ಗುಂಟೆ ಜಮೀನು ಬರೆದ್ಬಿಟ್ಟಿದ್ದಳೆ ಅಂತ ಹೆಣ್ಮಕ್ಕಳಿಗೆಂಥದ್ದೋ ಪಾಲು ಅಂತ ಅಜ್ಜನ ಗುರಾಯಿಸಿದ್ದು ಅಜ್ಜ ಹೆದರಿ ಐದು ಗುಂಟೆ ಅಂತ ಮತ್ತೊಂದು ವಿಲ್ ಬರೆಸಿದ್ದು ನೋಡಿ ಹತ್ತು ಗುಂಟೆಯನ್ನ ಬರೆದಿದ್ರು ಮಕ್ಕಳು ಎಂಥದ್ದು ಕೊಟ್ಟೆಣ್ಣು ಕುಲಕ್ಕೆ ಹೊರಗಾದ ಮೇಲೆ ಅವಳಿಗಿನ್ನೆಂಥದ್ದು ಕೊಡೋದು ಅಂತ ಹೇಳಿ ಅವ್ರನ್ನ ಗುರಾಯಿಸಿದ್ದು ನೋಡಿದ್ದು ಜಗಳಾಡಿದ್ದು ಆಗಿರಬಹುದು ಆ ಸಂದರ್ಭದಲ್ಲಿ ಮತ್ತೆ ಅಜ್ಜ ಎದುರುಕೊಂಡು ಹತ್ತು ಗುಂಟೆಯನ್ನ ಐದು ಗುಂಟೆ ಅಂತ ಅನ್ಬಿಟ್ಟು ಮತ್ತೆ ಇನ್ನೊಂದು ವಿಲ್ಲನ್ನ ಮಾಡಿದ್ದು ನೋಡಿ ಈಗಾಗಲೇ ತೋಡಿದ್ದ ಬಾವಿ ಮುಚ್ಚಿ ಮತ್ತೊಂದು ಕಡೆ ತೋಡಬೇಕಾಗಿ ಬಂದಿದ್ದು ಈ ತರ ಇದೆ ಅಂತ ಅಂದ್ಬಿಟ್ಟು ನೋಡಿ ಹತ್ತು ಗುಂಟೆ ಈಗ ಇನ್ನು ಐದು ಗುಂಟೆ ಆಯ್ತು ಅವಾಗ ಬಾವಿ ತೋಡಿದ್ದ ಬಾವಿನೂ ಕೂಡ ಈಗ ಅವ್ರ ಕಡೆಗೆ ಸೇರ್ಕೊಳ್ತು ಈಗ ಇನ್ನೊಂದು ಬಾವಿ ತೋಡ್ಬೇಕಾಗಿ ಬಂದದ್ದು ಚಂದು ಮಾವ ಈ ಪಪ್ಪಿಯ ಸೋದರ ಮಾವ ಚಂದು ಮಾವ ಅಮ್ಮನಿಗೆ ಒಡೆದದ್ದು ನಿಮ್ಗೆ ಯಾಕೆ ಕೊಡಬೇಕು ಅಂತ ಅನ್ಬಿಟ್ಟು ಜಗಳ ಜೂಟು ಹೀಗೆ ಈ ಪರಿಸ್ಥಿತಿಲಿ ಊರಿಗೆ ಹೋದರೆ ಅರ್ಧಕ್ಕೆ ನಿಂತ ಮನೆಯ ಬಾಗಿಲಿಗೆ ಕೈ ಕೊಟ್ಟು ಕಟ್ಟಿಗೆ ಇಲ್ಲ ಸಿಮೆಂಟ್ ಇಲ್ಲ ಅಂತ ಅಪ್ಪಗೆ ಹೇಳುವುದನ್ನೇ ತೆರೆದ ಬಾಯಿಗೆ ತುಂಬಿಕೊಂಡು ಬರುವುದೇ ಆಗಿ ಹೋಯ್ತು ಇನ್ನು ಊರಿಗೆ ಹೋದಾಗ ಅಪ್ಪ ಕಟ್ಟಿಸ್ತಾ ಇರುವಂತ ಮನೆಗೆ ಸಿಮೆಂಟ್ ಇಲ್ಲ ಕಟ್ಟಿಗೆ ಇಲ್ಲ ಅಪ್ಪ ಏನಪ್ಪಾ ಮಾಡೋದು ತಲೆ ತಲೆಗೆ ಹೊತ್ಕೊಂಡು ಕೊಟ್ಟಿದ್ರು ಇಂಥ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದಂತ ನಾನು ಮಹೇಶ ದಾರಿಲಿ ಸಿಗೋ ಮಾಮ ಮಾಮಿ ಮಾಮನ ಮಕ್ಕಳ ಹತ್ತಿರ ನಗಬೇಕೋ ಬೇಡವೋ ಮಾತಾಡಬೇಕೋ ಬೇಡವೋ ಅನ್ನೋ ಈ ದಿಗಿಲಿನ ಉಗುಳು ನುಂಗುವ ದಿನಗಳಲ್ಲಿ ನಿನ್ನ ಪುರಾಣವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ಸಾಧ್ಯವಾಗಲಿಲ್ಲ ನಾನು ಹಂಗೆ ಊರಿಗೆ ಬರ್ತಾ ಇರಬೇಕಾದ್ರೆ ನಮ್ಮ ಸೋದರ ಮಾವ ನ ಅಮ್ಮ ಅಪ್ಪ ಎಲ್ಲ ಜಗಳ ಆಡಿದ್ರು ಹಾಗೆ ಹಾಗೆ ಮಾಮ ಕಂಡಾಗ ನಮ್ಮ ಮಾಮಿ ಕಂಡಾಗ ನಮ್ಮ ಅತ್ತೆ ಕಂಡಾಗ ಅವರನ್ನು ಮಾತಾಡಿಸ್ಬೇಕೋ ಬೇಡವೋ ಗೊತ್ತಾಗ್ತಾ ಇರ್ಲಿಲ್ಲ ಅವ್ರ ಮಕ್ಕಳನ್ನು ನೋಡಿದಾಗ ಮಾತಾಡಿಸ್ಬೇಕೋ ಬೇಗ ನಗಬೇಕೋ ಬೇಡವೋ ಗೊತ್ತಾಗ್ತಾ ಇರ್ಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ದಾರಿಲಿ ಸಿಗೋ ಮಾಮ ಮಾಮಿ ಮಾಮನ ಮಕ್ಕಳ ಹತ್ತಿರ ನಗಬೇಕೋ ಬೇಡವೋ ಮಾತಾಡಬೇಕೋ ಬೇಡವೋ ಅನ್ನೋ ದಿಗಿಲಿನ ಉಗುಳು ನುಂಗುವ ದಿನಗಳಲ್ಲಿ ಯಾಕಂದ್ರೆ ಜಗಳ ಆಗೊಂದ್ ವೇಳೆ ನಾವು ಮಾತಾಡಿದ್ರೆ ನಮ್ಮನೆಲ್ಲ ಪೈಬೋದು ಅಥವಾ ನೀವೇ ಪೈದ್ ಅದಾಯ್ತಾ ನಮ್ಮ ಮಾಮ ಮಾಮನೇ ಬೈದ್ ಬಿಡ್ಬೋದು ಮಾಮಾ ಮಾಮಿನೇ ಬೈದ್ ಬಿಡ್ಬಹುದು ಏ ನಮಗೂ ನಿಮ್ಗೆ ಆಗಲ್ಲ ಹೋಗಿ ಅಂತ ಅನ್ಬಿಡ್ಬೋದು ಅಥವಾ ನಮ್ಮಪ್ಪ ಅಮ್ಮ ಬೈಬಹುದು ಹತ್ತು ಗಂಟೆ ಅಂತ ಇದ್ದಿದ್ದು ಈಗ ಐದು ಗಂಟೆ ಮಾಡ್ತಿದ್ದೆ ಅವ್ರ ಹತ್ರ ಏನ್ ಮಾಡೋದು ಅಂತ ಅನ್ಬಿಟ್ಟು ಈ ತರದೆಲ್ಲ ಆಗ್ಬೋದು ನಮ್ಗೆ ಏನು ಗೊತ್ತಾಗ್ತಿಲ್ಲ ಆ ಪುಟ್ಟ ವಯಸ್ಸಿಗೆ ಏನ್ ನಮ್ಗೆ ಗೊತ್ತಾಗ್ತಿತ್ತು ನಮ್ಗೆ ಬರೀ ಬಾಂಧವ್ಯಗಳು ಅಷ್ಟೇ ಅರ್ಥ ಆಗ್ತಾ ಇರುವಂತ ವಯಸ್ಸಿನಲ್ಲಿ ವ್ಯವಹಾರ ಅರ್ಥ ಆಗ್ತಾ ಇರ್ಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅದು ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಊರೆಲ್ಲ ಗಬ್ಬು ಎಬ್ಬಿಸಿ ಎರಡು ಪ್ರಸಂಗ ಹೇಳುತ್ತಿದ್ದೀಯಂತೆ ಅವೆರಡೂ ಕರೆನೋ ಆಗಿದ್ದವು ನೋಡಿ ಎಷ್ಟು ಚೆನ್ನಾಗಿದೆ ಆ ಆ ದಿ ದಿಗಿಲ್ನಲ್ಲಿ ಬೈದಲ್ಲಿ ಮುಳುಗಿರ್ಬೇಕಾದ್ರೆ ಆಯ್ತಾ ನಿನ್ನ ಪುರಾಣವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ಸಾಧ್ಯವಾಗಲಿಲ್ಲ ನಮ್ಮನೆ ಪರಿಸ್ಥಿತಿನೇ ವಿಚಿತ್ರವಾಗಿತ್ತಪ್ಪ ಅಮ್ಮನ ಮನೆ ಪರಿಸ್ಥಿತಿನೇ ವಿಚಿತ್ರವಾಗಿತ್ತು ನಮ್ಮಪ್ಪ ಇನ್ನು ಮನೆ ಕಟ್ಟಿಸ್ತಾ ಇದ್ರು ಅರ್ಧಂಬರ್ಧಕ್ಕೆ ನಿಂತೋಗಿತ್ತು ಇವಳನ್ನೆಲ್ಲ ನೋಡ್ತಿದ್ರು ಆಲ್ಜಿಬ್ರಾ ಕಲಿಸುವಂತ ಮೇಷ್ಟ್ರು ಕುರ್ಚಿ ಬಿಟ್ಟು ಹೇಳ್ತಿರ್ಲಿಲ್ಲ ಆಲ್ಜಿಬ್ರಾ ಹೇಗೆ ಅಂತ ನನ್ನ ತಲೆನೋವಾಗಿತ್ತು ಈ ಎಲ್ಲ ತಲೆನೋವುಗಳ ಮಧ್ಯೆ ನಿನ್ನ ಪುರಾಣನ ತಲೆ ಕೆಟ್ಟಕೊಳ್ಳೋದಕ್ಕೆ ನನಗೆ ಹೊತ್ತಿರಲಿಲ್ಲ ಮಹೇಶ ಅಂತ ಹೇಳ್ತಾ ಇರೋದು ನಿನ್ನ ಪುರಾಣವನ್ನು ಗಂಭೀರವಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಳೋಕಾಗ್ಲಿಲ್ಲ ನಾನು ತೆಗೆದುಕೊಳ್ಳೋದು ಸಾಧ್ಯವಾಗಲಿಲ್ಲ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಊರೆಲ್ಲ ಗಬ್ಬು ಎಬ್ಬಿಸಿ ಎರಡು ಪ್ರಸಂಗ ಹೇಳುತ್ತಿದ್ದೀಯಂತೆ ನಾನು ನಿನ್ನನ್ನ ಪ್ರೀತಿಸ್ತೀನಿ ಅಂತ ಅನ್ಬಿಟ್ಟು ಊರೆಲ್ಲ ಹೇಳಿ ಗಬ್ಬು ಎಬ್ಸಿ ಎರಡು ಪ್ರಸಂಗ ಹೇಳ್ತಿದ್ದಂತೆ ಯಾವುದೋ ಎರಡು ಇನ್ಸಿಡೆಂಟ್ ಹೇಳ್ತಿದ್ದಂತೆ ನೀನು ಗೊತ್ತಾಯ್ತಾ ಅವು ನೋಡಿ ಅವೆರಡು ಕರೆನೂ ಆಗಿದ್ದವು ನೀನು ಹೇಳ್ತಾ ಇದ್ದಂತ ಆ ಎರಡು ಪ್ರಸಂಗಗಳು ಸತ್ಯನೂ ಆಗಿದ್ವು ಕೂಡ ಆದರೆ ಆ ಸತ್ಯ ಸತ್ಯವನ್ನ ಬಗೆದು ನೋಡುವಂತ ಮನಸ್ಥಿತಿ ಕೇಳುಗರಲ್ಲಿ ಇರಲಿಲ್ಲ ಅಂತ ಅವರು ಮಾತಾಡ್ತಾ ಇರೋದು ಮುಂದಕ್ಕೆ ಹೇಳ್ತಾರೆ ಆ ಎರಡು ಪ್ರಸಂಗಗಳು ಏನು ಅಂತ ನಾನು ಎಲ್ಲಾಪುರದ ಕಾಕನ ಮನೆಯಲ್ಲಿದ್ದು ಎಂಟನೇ ತರಗತಿ ಕಲಿತಿದ್ದ ಒಂದು ಬೆಳಗು ದಾರಿಲಿ ಬಸ್ಸಿಗೆ ಕಾಯ್ತಾ ಇದ್ದಾಗ ನೀ ನನ್ನ ಬಳಿ ಬಂದೆ ನಮ್ಮ ಶಾಮಣ್ಣನನ್ನು ಕೇಳಿದೆನೆಂದು ಹೇಳು ಎಂದೆ ಒಂದ್ ನಿಮಿಷ ಪೆನ್ನು ತಾಮಾರಾಯ್ತಿ ಎಂದವನು ನಿನ್ನ ನೋಟ್ಬುಕ್ಕಿನಲ್ಲಿ ಅದೇನೋ ಬಾರದು ಪೆನ್ನು ಹಿಂತಿರುಗಿಸಿದೆ ಕೂಡ ಎರಡನೆಯದು ಅದೇ ವರ್ಷ ಚೌತಿ ಹಬ್ಬಕ್ಕೆಂದು ಊರಿಗೆ ಬರ್ತಿರುವಾಗ ಮಬ್ಬಾಗಿತ್ತು ನೋಡಿ ಮೊದಲನೇ ವಿಷಯ ಏನು ಅಂತಂದ್ರೆ ನಾನು ಎಲ್ಲಾಪುರದ ಕಾಕನ ಮನೇಲಿ ಎಂಟನೇ ತರಗತಿ ಎಲ್ಲಾಪುರದ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಇದ್ಕೊಂಡು ಓದ್ತಾ ಇರುವಂತ ಸಂದರ್ಭ ನಾನು ಯಲ್ಲಾಪುರದ ಕಾಕನ ಮನೆಯಲ್ಲಿದ್ದು ಎಂಟನೇ ತರಗತಿ ಕಲಿತಿದ್ದ ಒಂದು ಬೆಳಗು ಒಂದು ಮುಂಜಾನೆ ಬೆಳಗು ಬೆಳಗ್ಗೆ ದಾರಿಲಿ ಬಸ್ಸಿಗೆ ಕಾಯ್ತಾ ಇದ್ದಾಗ ದಾರಿಲಿ ನಾನು ಬಸ್ ಕಾಯ್ತಾ ಇದ್ನಪ್ಪ ಆ ಸಂದರ್ಭದಲ್ಲಿ ನೀನು ಬಂದೆ ನೋಡು ನೀ ನನ್ನ ಬಳಿ ಬಂದೆ ನೀನು ನನ್ನ ಬಳಿ ಬಂದೆ ಮಹೇಶ ನಮ್ಮ ಶಾಮಣ್ಣನನ್ನು ಕೇಳಿದೆನೆಂದು ಹೇಳು ಎಂದೆ ನಮ್ಮ ಶಾಮಣ್ಣನ ಕೇಳಿದೆ ಅಂತ ಹೇಳು ಅಂತ ಹೇಳಿ ಇಷ್ಟೇ ಮಾತಾಡಿರೋದು ನೀನು ಒಂದ್ ನಿಮಿಷ ಪೆನ್ನು ತಾ ಮಾರ ಒಂದ್ ನಿಮಿಷ ಪೆನ್ ಕೊಡವ ಏನೋ ಬರಿಬೇಕು ಅಂತ ನಾನು ಪೆನ್ ಕೊಡು ಮಾರ ಐತಿ ಕೇಳಿದೆ ಅದು ಸತ್ಯ ಎಂದವನು ನಿನ್ನ ನೋಟ್ಬುಕ್ಕಿನಲ್ಲಿ ಅದೇನೋ ಬರದೋ ಪೆನ್ನು ತಿರ್ಗಿಸಿದೆ ಕೂಡ ಅದೇನೋ ಬರ್ಕೊಂಡು ನಿನ್ನ ನೋಟ್ಬುಕ್ ಅಲ್ಲಿ ಪೆನ್ ವಾಪಸ್ ಕೊಟ್ಟೆ ಕೂಡ ನೋಡಿ ಅದಾದ್ಮೇಲೆ ಎರಡನೆಯದು ಅದೇ ವರ್ಷ ಚೌತಿ ಹಬ್ಬಕ್ಕೆಂದು ಊರಿಗೆ ಬರ್ತಿರುವಾಗ ಮಬ್ಬಾಗಿತ್ತು ಎರಡನೇದು ಊರಿಗೆ ಬರ್ತಾ ಇರಬೇಕಾದ್ರೆ ಚೌತಿ ಹಬ್ಬಕ್ಕೆ ಅಂದ್ರೆ ಗಣೇಶ ಹಬ್ಬಕ್ಕೆ ಗೌರಿ ಗಣೇಶ ಹಬ್ಬಕ್ಕೆ ಬರ್ತಾ ಇರಬೇಕಾದ್ರೆ ಮಬ್ಬಾಗಿತ್ತು ಒಂದು ಸ್ವಲ್ಪ ಮುಸ್ಸಂಜೆ ಆಗಿತ್ತು ಅಂತ ಮಾತಾಡ್ತಾ ಇರೋದು ದೋಣಿ ತಾರಿದಾಗ ಮಳೆ ಅನಿಸಿತ್ತು ದೋಣಿ ಇಳಿದಾಗ ಅಂತ ದೋಣಿ ನಿಲ್ಲಿಸುವಂಥ ಜಾಗ ದೋಣಿಯನ್ನ ಇಳಿದಾಗ ಇನ್ ನೋಡಿ ಮಳೆ ಬರುವ ಹಾಗೆ ಆಯ್ತು ಅಂತ ಅನಿಗಳನ್ನು ಬೀಳ್ತಿತ್ತು ಅನಿ ಬೀಳ್ತಿತ್ತು ಬೇಗ ಬೇಗ ಮನೆ ಕಡೆ ಹೊರಟ ನನ್ನನ್ನು ನೀ ನಿಲ್ಲು ಎಂದೆ ಮೊದಲನೇದು ಪೆನ್ ಕೊಡು ಮಾರ ಐತಿ ಅಂತ ಅಂದ್ಬಿಟ್ಟು ಮಾತಾಡ್ಸಿದ್ದು ಎರಡನೇದು ಏನು ಅಂತಂದ್ಬಿಟ್ಟು ಇವರು ಹೋಗ್ತಾ ಇರಬೇಕಾದ್ರೆ ಇವಳು ದೋಣಿ ಇಳ್ದು ಹೋಗ್ತಾ ಇರ್ಬೇಕಾದ್ರೆ ಮಳೆ ಬರೋ ಹಾಗಾಯ್ತು ಹಾಗೆ ಓಡ್ತಾ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ನಿಲ್ಲು ಅಂತಂದ ದೋಣಿ ತಾರಿದಾಗ ಮಳೆ ಹನಿಸ್ತಿತ್ತು ಬೇಗ ಬೇಗ ಮನೆ ಕಡೆ ಹೊರಟ ನನ್ನನ್ನು ನೀ ನಿಲ್ಲು ಎಂದೆ ಸೈಕಲ್ ಪಂಕ್ಚರ್ ಆಗಿದೆ ಮೊಹಮ್ಮದನ ಅಂಗಡಿಯವರೆಗೆ ಒಂಚೂರು ಕೊಡೆ ಇಡಿ ಎಂದೆ ಕೊಡೆ ಇಡ್ತಿದ್ ಈ ಸಂದರ್ಭದಲ್ಲಿ ನೋಡಿ ಸೈಕಲ್ ಪಂಚರ್ ಆಗಿದೆ ಸೈಕಲ್ ಪಂಚರ್ ಆಗಿದೆ ಮೊಹಮ್ಮದನ ಅಂಗಡಿಯವರಿಗೆ ಒಂಚೂರು ಕೊಡೆ ಇಡಿ ಅಂದೆ ಮಳೆ ಬರ್ತಾ ಇರೋ ಕಾರಣಕ್ಕೆ ನೆಂದೋಗ್ಬಿಡ್ತೀನಿ ಸೈಕಲ್ ಪಂಚರ್ ಆಗಿಬಿಟ್ಟಿದೆ ಬೇರೆ ಮೊಹಮ್ಮದನ ಅಂಗಡಿ ಇಲ್ಲೇ ಇದೆ ಅಲ್ಲಿವರೆಗೂ ಒಂದು ಸ್ವಲ್ಪ ಕೊಡೆ ಇಡಿ ಮಾರೈತಿ ಅಂತ ನೀನು ಕೇಳಿದೆ ಕೊಡೆ ಇಡ್ತದ್ದು ಸತ್ಯವೇ ನೋಡಿ ಸೈಕಲ್ ಪಂಚರ್ ಆಗಿದೆ ಮೊಹಮ್ಮದನ ಅಂಗಡಿಯವರಿಗೆ ಒಂಚೂರು ಕೊಡೆ ಇಡಿ ಅಂದೆ ತಾರಿ ಬಾಗಿಲಿಂದ ಮೊಹಮ್ಮದನ ಸೈಕಲ್ ಅಂಗಡಿಯವರಿಗೆ ಅಂದರೆ ದೋಣಿ ನಿಲ್ಲಿಸುವ ಆ ಕಡೆಯಿಂದ ಮೊಹಮ್ಮದನ ಅಂಗಡಿಯವರಿಗೆ ಎಷ್ಟು ದೂರ ಆಗ್ತಿತ್ತು ಅಂತ ಮಾತಾಡ್ತಾ ಇರೋದು ತಾರಿ ಬಾಗಿಲಿಂದ ಮೊಹಮ್ಮದನ ಸೈಕಲ್ ಅಂಗಡಿಯವರಿಗೆ ಸೈಕಲಿನ ಆಚೆಯೇ ನಾನು ನೀನು ಈಚೆ ನಾನು ಸೈಕಲ್ ಆಚೆ ನೀನು ಈಚೆ ನಾನು ಇದ್ದೆ ಅಂತ ಹೇಳ್ತಾ ಇರೋದು ನೋಡಿ ಸೈಕಲಿನ ಆಚೆ ನೀನು ಈಚೆ ನಾನು ಮೂರು ನಿಮಿಷದ ದಾರಿ ನಾ ಕೈ ಎತ್ತಿ ಕೊಡೆ ಹಿಡ್ದದ್ದು ಖರೆ ಹೌದಪ್ಪ ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದೆ ನಾನು ಆ ಕಡೆ ನಿಂತ್ಕೊಂಡು ಹಿಂಗೆ ಕೊಡೆ ಇಟ್ಕೊಂಡಿದ್ದೆ ಅದು ಸತ್ಯ ಸತ್ಯವಾದ ಕೂಡ ಹೌದಾಯ್ತ ಈ ರೀತಿಯಾಗಿ ನಡೆದಂತ ಘಟನೆಯನ್ನ ನೀನ್ ಏನೋ ಅದಕ್ಕೆ ಏನೇನೋ ಮೆತ್ತಿ ಸೇರಿಸ್ಕೊಂಡು ಊರಿನಲ್ಲೆಲ್ಲ ಟಾಮ್ ಟಾಮ್ ಮಾಡ್ಬಿಟ್ಟಲ್ಲ ನಾನು ಸಹಜವಾಗೇ ಮಳೆ ಬರ್ತಾ ಇದೆ ಅಂತ ಕಾರಣಕ್ಕೆ ನೆಂದೋಗಿಬಿಡ್ತೀಯ ಮಹಮ್ಮದನ ಅಂಗಡಿ ಸಹ ಸಿಕ್ಕ ಪಂಚನ ಅಂಗಡಿಯವ್ರಿಗೂ ನಿನ್ನ ಕೊಡೆ ಇಡಿ ಅಂತ ಅಂದಾಗ ಮಾನವೀಯತೆಯ ದೃಷ್ಟಿಯಿಂದ ನಾನೆಂದೋಗ್ಬಿಡ್ತಾನೆ ಅಂತ ಹೇಳಿ ಮಾತಾ ಹಿಡಿದದ್ದು ನಿನ್ ಮೇಲಿನ ಯಾವ ಪ್ರೀತಿಯನ್ನ ಇಟ್ಕೊಂಡು ಇನ್ನೇನ ಇಟ್ಕೊಂಡು ನಾನ್ ಕೊಡದೆ ಇರ್ತದಲ್ಲ ನೋಡಿ ಮಾತಾಡ್ತಾ ಇರೋದು ನನಗೆ ತಿಳಿಯಲಿಲ್ಲ ಹದಿಮೂರು ವರ್ಷದ ಹುಡುಗಿಗೆ ಮಾತಾಡಿಸಿದವರೊಡನೆ ಮಾತಾಡೋದು ಪೆನ್ನು ಕೊಡು ಅಂತ ಕ್ಷಣನೇ ಕೊಟ್ಬಿಡೋದು ಅತ್ಯಜ್ಯ ಕೊಡೆ ಹಿಡಿಯೋದು ತಪ್ಪು ಅಂತ ಗೊತ್ತಾಗಲಿಲ್ಲ ಮಾರಾಯ ನಿನ್ನ ತಮ್ಮ ಸುಧಾಕರ ನಾನು ಜೊತೆಯವರು ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನ ಮಾತಾಡ್ತಾ ಹದಿಮೂರು ವರ್ಷದ ಹುಡುಗಿಗೆ ಮಾತಾಡಿಸಿದವರೊಡನೆ ಮಾತಾಡೋದು ಪೆನ್ನು ಕೊಡೋದು ಅತ್ಯಜ್ಜೆ ಕೊಡೆ ಹಿಡಿಯೋದು ತಪ್ಪು ಅಂತ ಗೊತ್ತಾಗಲಿಲ್ಲ ಮಾರಾಯ ಇಷ್ಟು ಕೆಲಸವನ್ನು ಮಾಡೋದು ತಪ್ಪು ಅಂತ ನನಗೆ ಗೊತ್ತಿರಲಿಲ್ಲ ಪೆನ್ ಕೊಡುವಂತ ಅಂದ ತಕ್ಷಣ ಪೆನ್ ಕೊಡೋದು ಅತ್ಯಜ್ಜೆ ಕೊಡೆ ಹಿಡಿಯೋದು ತಪ್ಪು ಅಂತ ನಾನು ಭಾವಿಸಿರಲಿಲ್ಲ ನನ್ನ ನನ್ನ ಮನೋಲೋಕದಲ್ಲಿ ಆ ಥರದ್ದು ಯಾವ ಆಲೋಚನೆಗಳು ಇರಲಿಲ್ಲ ಆದರೆ ನೀನು ಈ ಎರಡು ಏನು ವಿಷಯಗಳನ್ನೇ ಊರಿನಲ್ಲಿ ಹೇಳ್ಕೊಂಡು ಟಾಮ್ ಟಾಮ್ ಮಾಡಿ ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತೇಳಿ ಗುಲ್ಲೆಪ್ಸಿ ಗಬ್ಬೆಪ್ಸಿದ್ಯಲ್ಲ ಅದು ಅವಿವೇಕ ಅಲ್ವಾ ಮಹೇಶ ಕೇಳ್ತಾ ಇರೋದು ಪ್ರಶ್ನೆಯ ನಿನ್ನ ತಮ್ಮ ಸುಧಾಕರ ನಾನು ಜೊತೆಯವರು ಲೋ ಮಹೇಶ ನಿನ್ನ ತಮ್ಮ ಇದ್ನಲ್ಲ ಸುಧಾಕರ ಅವನು ನಾನು ಜತಿಯವರು ಅವನನ್ನು ಶಾಲೆಗೆ ರೆಡಿ ಮಾಡಿ ಕೈ ಹಿಡಿದು ದೋಣಿ ಹತ್ತಿಸಿ ಬಸ್ಸಲ್ಲಿ ಸೀಟು ಹಿಡಿದುಕೊಂಡು ಹೈಸ್ಕೂಲ್ಗೆ ಕಳಿಸ್ತಿದ್ದೆ ಅಲ್ಲ ನೋಡಿ ಎಷ್ಟು ಜೋಪಾನ ಮಾಡಿ ನಿನ್ನ ತಮ್ಮನ್ನ ಕಳಿಸ್ತಿದ್ದೆ ಸುಧಾಕರ್ನನ್ನ ಅವನದೇ ವಯಸ್ಸಿನ ಇನ್ನೂ ದೊಡ್ಡವಳು ಆಗಿರದ ನನ್ನನ್ನು ನಿನ್ನ ಪ್ರಾಣನಿಯನ್ನಾಗಿ ರೂಪಿಸಿದೆಯಲ್ಲ ಅಬ್ಬಾ ನಿನ್ನ ತಮ್ಮನ ಹಾಗೆ ನಾನು ಅದೇ ವಯಸ್ಸಿನ ಹುಡುಗಿ ನಾನು ಇನ್ನೂ ದೊಡ್ಡವಳು ಆಗಿರಲಿಲ್ಲ ಋತುಮತಿಯೂ ಕೂಡ ಆಗಿರಲಿಲ್ಲ ನಾನು ಪ್ರೌಢಾವಸ್ಥೆಗೆ ಬಂದಿರಲಿಲ್ಲ ಅಂಥವಳ ಜೀವನದಲ್ಲಿ ನೀನು ಏನೇನೆಲ್ಲೋ ಗುಲ್ಲೆಪ್ಸಿದ್ದಿಲ್ಲ ಆ ಏನು ಮಾಡಿದ್ಯಾ ನೋಡು ಅಂತ ನನ್ನನ್ನು ನಿನ್ನ ಪ್ರಣಯಿಯನ್ನಾಗಿ ಮಾಡ್ಕೊಂಡಿದ್ದೆಲ್ಲ ಗೊತ್ತಾಯ್ತಾ ಪ್ರಿಯತಮಿಯನ್ನಾಗಿ ಮಾಡ್ಕೊಂಡಿದ್ದಲ್ಲ ಅಂತ ಬೇಷ್ ಅನ್ನಬೇಕಯ್ಯ ನಿನಗೆ ಭೇಷ್ ಅಂತ ಅನ್ಬೇಕು ನಿನ್ನ ತಮ್ಮ ಮಾತ್ರ ಚೆನ್ನಾಗಿ ಓದಲಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ ಆದರೆ ನನ್ನನ್ನು ಮಾತ್ರ ಈ ರೀತಿಯೆಲ್ಲ ಮಾಡಿದ್ದೆ ನೀನು ನೋಡಿ ಆಗಾಗ ಅನಾಮಧೇಯ ಗ್ರೀಟಿಂಗ್ಸ್ ಕಳಿಸ್ತಿದ್ದೆ ಅನ್ನೋದು ಬಿಟ್ಟರೆ ಬೇರೆ ಉಪದ್ರ ಕೊಡದ ನೀನು ಹಿಂದಿನಿಂದ ಏನೇನು ಆಡಿಕೊಳ್ತಿದ್ದೀಯಂತೆ ಆಗಾಗ ಅನಾಮಧೇಯ ಹೆಸರಿಲ್ದೇ ಇರುವಂತ ಹೆಸರಿಲ್ದೇ ಇರುವಂತ ಗ್ರೀಟಿಂಗ್ಸ್ ನನ್ನ ಮನೆ ಕಳಿಸ್ತಾ ಇದ್ದೆ ಅನ್ನುವಂಥ ತೊಂದರೆ ಬಿಟ್ಟರೆ ಇನ್ನೇನು ಮಾಡಿಲಿಲ್ಲ ನೀನ್ ನನಗೆ ಕೂಡ ಹೌದು ನಿನ್ನ ತಮ್ಮ ಸುಧಾಕರ ಎಸ್ ಎಸ್ ಎಲ್ ಸಿ ಯಲ್ಲಿ ಒಂದು ರ್ಯಾಂಕ್ ಬರಲೇಬೇಕೆಂದು ಹಠ ತೊಟ್ಟು ಓದಿಸ್ತಿದ್ದೀಯಂತೆ ಅವ ಪರೀಕ್ಷೆಗೆ ಕೂಡೋದಕ್ಕೆ ಹೆದರಿ ಈಗ ಪೂರ ಅಂಗಡಿ ಶಕ್ತಿಯಾಗಿ ತಕ್ಕಡಿಲಿ ದಾನಿ ತುಕ್ತಿದ್ದಾನಂತೆ ನೀನು ನಿನ್ನ ತಮ್ಮ ಸುಧಾಕರ ಚೆನ್ನಾಗಿ ಓದಿ ಎಸ್ ಎಲ್ ಸಿ ರ್ಯಾಂಕ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗೆ ನಮ್ಮನೆಲ್ಲೂ ಕೂಡ ನನ್ನನ್ನು ರ್ಯಾಂಕ್ ಬರಬೇಕು ಅಂತ ಯೋಚಿಸ್ತಿರಲ್ವಾ ಅಥವಾ ನಾನೇ ರ್ಯಾಂಕ್ ಬರಬೇಕು ಚೆನ್ನಾಗಿ ಓದ್ಬೇಕು ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು ನನ್ನ ಬದುಕನ್ನ ರೂಪಿಸ್ಕೊಳ್ಬೇಕು ಅನ್ನುವಂಥ ಆಸೆ ನನಗೂ ಇರಲ್ವ ಈ ನನ್ ನಿನ್ ನಿನ್ನ ತಮ್ಮನ್ನ ಚೆನ್ನಾಗಿ ಓದ್ಬೇಕು ಅನ್ನೋ ಹಾಗೆ ನಾನು ಚೆನ್ನಾಗಿ ಓದ್ಬೇಕು ಅಂತ ಹೇಳಿ ನಮ್ಮನಲ್ಲೂ ಆಸೆ ಪಟ್ಟಿರ್ತಾರೆ ಅನ್ನುವಂಥ ಯೋಚನೆನೂ ಮಾಡ್ಲಿಲ್ವಾ ಮಹೇಶ ನೀನು ನನ್ನ ಬದುಕಿನಲ್ಲಿ ಯಾಕೆ ಈ ರೀತಿಯ ಇಲ್ಲಸಲ್ಲದ ಆಟವನ್ನು ಆಡಿದೆ ಮಹೇಶ ಅಂತ ಹೇಳ್ತಾನೆ ಹಾಗೆ ಪ್ರೀತಿಯಿಂದ ಇಟ್ಕೊಂಡು ಪ್ರೀತಿಯನ್ನು ಇಟ್ಕೊಂಡು ನೀನು ಓದಿಸ್ತಾ ಇದ್ದಲ್ಲ ನಿನ್ನ ತಮ್ಮ ಸುಧಾಕರ ಅವನು ಪರೀಕ್ಷೆಯಲ್ಲಿ ಕುತ್ಕೊಂಡು ಪರೀಕ್ಷೆ ಬರೆಯುವಂತ ಸಾಹಸಕ್ಕೆ ಹೋಗ್ಲಿಲ್ಲ ಅವನು ಎದುರುಕೊಂಡು ಪರೀಕ್ಷೆನೇ ಬರಲಿಲ್ಲ ಗೊತ್ತಾಯ್ತಾ ಈಗ ಅವನೇನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅಂಗಡಿಯನ್ನ ಹಾಕ್ಕೊಂಡು ಪರೀಕ್ಷೆಗೆ ಕೂಡೋದಕ್ಕೆ ಹೆದರಿ ಈಗ ಪೂರಾ ಅಂಗಡಿ ಶೆಟ್ಟಿಯಾಗಿ ತಕ್ಕಡಿಲಿ ದಾನಿ ತುಕ್ತಿದ್ದ ಅಂತೆ ತಕ್ಕಡಿಲಿ ಧಾನಿ ತುಕ್ತಾ ಇದ್ದಾನೆ ಧಾನಿ ಅಂತಂದ್ರೆ ದನ ಕರುಗಳಿಗೆ ಕೊಡುವಂತ ಮೇವು ಅದನ್ನ ತೂಗ್ತಿದ್ದಾನಂತ ವ್ಯಾಪಾರ ಮಾಡ್ತಾ ಇದ್ದಾನೆ ಅವನು ಓದ್ಲೇ ಇಲ್ಲ ನೀನು ಎಚ್ಚರಿಕೆಯಿಂದ ಓದಿಸ್ತಿದ್ದೆ ನನ್ನ ವಾತಾವರಣ ಹೇಗಿತ್ತು ಅಂತಂದ್ರೆ ಗಮನ ಇಟ್ಟು ನನ್ನನ್ನು ಓದಿಸೋದಕ್ಕೆ ಯಾರು ಇಲ್ಲ ಕಂಡವ್ರ ಮನೇಲಿ ಕುತ್ಕೊಂಡು ನಾನು ಓದ್ತಾ ಇದ್ದಿದ್ದು ನನಗೆ ಈ ರೀತಿ ಎಲ್ಲ ಉಪದ್ರ ಕೊಡ್ತಿದ್ದಲ್ಲ ಮಹೇಶ ಇದು ಸರಿನಾ ಅಂತ ಪ್ರಶ್ನೆ ಮುಂದಕ್ಕೆ ನೋಡೋಣ ಆ ಮಾತು ಬೇರೆ ಅವನು ಅಂಗಡಿ ತೆರೆದು ದಾನಿ ತುಕ್ತಿದ್ದೇನೆ ಸರಿ ಅದು ಬೇರೆ ಯಾಕೆ ಹೇಳಿದೆ ಅಂದ್ರೆ ನನ್ನ ಪ್ರೀತಿಸ್ತೀನಿ ಅಂತ ಪುಂಗಿ ಬಿಡ್ತಿದ್ದ ನೀನು ನನ್ನ ಪರೀಕ್ಷೆಗೆ ಎರಡು ಮೂರು ತಿಂಗಳಿದ್ದಾಗ ಎಲ್ಲಾಪುರದ ಮನೆ ಮುಂದೆ ಸರ್ಕೀಟ್ ಹೊಡೆಯತೊಡಗಿದೆ ನೋಡಿ ಹೇಗಿದೆ ಅಂತ ಅನ್ಬಿಟ್ಟು ಅಪ್ಪ ನನ್ನ ಪರೀಕ್ಷೆ ಎರಡು ಮೂರು ತಿಂಗಳಿದೆ ಅಂತ ಕಾರಣ ನಿನ್ನ ತಮ್ಮ ಮಾತ್ರ ಚೆನ್ನಾಗಿ ಓದಿ ಅವ್ನು ಪಾಸ್ ಆಗ್ಬೇಕು ಅವ್ನು ಏನು ಡಿಸ್ಟರ್ಬ್ ಆಗ್ಬಾರ್ದು ರ್ಯಾಂಕ್ ಬರಬೇಕು ಆದರೆ ನೀನು ನನ್ನ ಪರೀಕ್ಷೆಗೆ ಎರಡು ಮೂರು ತಿಂಗಳಿದ್ದಾಗ ಎಲ್ಲಾಪುರದ ಮನೆ ಮುಂದೆ ಎಲ್ಲಾಪುರದ ನಮ್ಮ ಮನೆ ಮುಂದೆ ನಮ್ಮ ಚಿಕ್ಕಪ್ಪನ ಮನೆ ಮುಂದೆ ನೀನು ಹಾಗೆ ತಿರುಗ್ತಿದ್ದಲ್ಲ ಆಗ ಸಂದರ್ಭದಲ್ಲಿ ನೋಡಿ ಎಲ್ಲಾಪುರದ ಮನೆ ಮುಂದೆ ಸರ್ಕಿಟ್ ಒಡೆಯ ತೊಡಗಿದೆ ಸುತ್ತಿದ್ದೆ ಅಂತ ಆ ಕಡೆಯಿಂದ ಈ ಕಡೆ ಬರೋದು ಈ ಕಡೆಯಿಂದ ಆ ಕಡೆ ಹೋಗೋದು ನೋಡೋದಕ್ಕೆ ಕಮಲಕ್ಕ ಏನೇ ಎಂದಳು ಹಾಗೆ ನೀನು ಓಡಾಡ್ತಾ ಇದೆಯಲ್ಲ ಅಂತ ಸಂದರ್ಭದಲ್ಲಿ ನೀನು ಓಡಾಡ್ತಾ ಇರುವಂತಹ ರೀತಿಯನ್ನ ನೋಡಿ ನಮ್ಮ ಮನೆ ಕಡೆ ಸುಮ್ಮನೆ ನೀನು ನೋಡ್ಕೊಂಡು ಓಡ್ತಿದ್ದೆ ನನ್ ನನ್ಗೆ ಗೊತ್ತೇ ಇಲ್ಲ ನೀನು ಓಡಾಡ್ತಿದ್ದೆ ಅಂತ ಕಮಲಕ್ಕ ಅದನ್ನು ನೋಡಿ ಏನೇ ಅವನು ಬಂದು ಇಲ್ಲಿ ತಿರುಗ್ತಾ ಇದ್ದಾನೆ ಮಹೇಶ ಅಂತ ಕೇಳಿದ್ಲು ನೋಡಿ ಕಮಲಕ್ಕ ಏನೇ ಎಂದಳು ಶಾಮಣ್ಣ ಕೆಕ್ಕರಿಸಿ ನೋಡತೊಡಗಿದ್ದ ಶಾಮಣ್ಣ ಹಿ ಕೇಳ್ಕೊಂಡು ಎಲ್ಲ ಮಳ್ಳಿ ಅವನು ಇವ್ಳು ಹೇಳ್ತೇನೆ ಆ ಬಂದು ತಿರುಗ್ತಾವಣ ಅವನು ಹೇಳಿ ಅವ್ರವ್ರೆ ಅಂದ್ಕೊಳ್ತಾ ಇರೋದು ಶ್ಯಾಮಣ್ಣ ಕೆಕ್ಕರಿಸಿ ನೋಡತೊಡಗಿದ್ದ ಕಾಕಾಗೆ ಸುದ್ದಿ ತಿಳಿತು ನಾನು ನಮ್ಮ ಚಿಕ್ಕಪ್ಪನ ಮನೇಲಿ ಇದ್ನಲ್ಲ ಅವರು ನಮ್ಮ ಕಾಕಾಗೆ ಚಿಕ್ಕಪ್ಪನ ಗೊತ್ತಾಯ್ತು ತಿನ್ನುಕ್ಕೆ ಕೂಳಿಲ್ದೆ ಬಂದು ಬಿದ್ದಿರೋ ಬೊಸುಡಿ ದಂಧಿ ಮಾಡ್ತೀಯೇನೆ ತಿಂಡಿ ಇದ್ದರೆ ಬಾರೆ ನನ್ನ ಕೋಡೆ ಅಂತೆಲ್ಲ ಎಲ್ಲರೆದುರೆ ಕುಡಿದು ಮತ್ತನಾಗಿದ್ದ ಕಾಕಾ ಒದರಾಡಿದ ಈ ಮಾತಿನ ಒಂದೊಂದು ಶಬ್ದದ ಅರ್ಥ ಮರೆಯಲು ಎಷ್ಟೆಲ್ಲ ವರ್ಷ ವಿಲಿಗುಟ್ಟಿದೆ ವಿಲಿ ವಿಲಿಗುಟ್ಟಿದೆ ಅಬ್ಬ ಎಂತ ನಾವು ಓದಲೇಬೇಕು ಮತ್ತೆ ಕಾರಣನೇ ಆಗಿಲ್ದೇ ಇರುವಂತಹ ಒಬ್ಬ ಹೆಣ್ಮಗಳು ಅನ್ನ ಇದು ವಿನಾಕಾರಣ ನೋವನ್ನು ಅನುಭವಿಸುವಂತ ಮತ್ತು ವಿನಾಕಾರಣ ಜನರು ದೂರುವಂತ ಪರಿಸ್ಥಿತಿಗೆ ಇದು ಒಬ್ಬ ವ್ಯಕ್ತಿ ತಳ್ಬಿಡೋದಿದೆಯಲ್ಲ ಹುಡುಗಾಟಕ್ಕೆ ಎಂತ ದುರಂತ ಆಗೋಗ್ತವೆ ನೋಡಿ ಶಾಮಣ್ಣ ಕೆಕ್ಕರಿಸಿ ನೋಡತೊಡಗಿದ್ದ ಕಾಕಾಗೆ ಸುದ್ದಿ ತಿಳಿತು ನಮ್ಮ ಚಿಕ್ಕಪ್ಪನಿಗೆ ಗೊತ್ತಾಯಿತು ತಿನ್ನೋಕೆ ಕೂಳಿಲ್ದೆ ಬಂದು ಬಿದ್ದಿರೋ ಬೋಸುಡಿ ನೋಡಿ ಹೆಂಗ್ ಬೈತಾ ಇರೋದು ಹೆಚ್ಚು ಕಡಿಮೆ ಮಗಳೇ ಆಗಬೇಕು ತಿನ್ನೋ ಕೂಳಿಲ್ದೆ ಬಂದು ಬಿದ್ದಿರುವಂಥ ಬೋಸುಡಿ ದಂಧಿ ಮಾಡ್ತೀಯನೆ ಅದಾಯ್ತಾ ವ್ಯವಹಾರ ಮಾಡ್ತಿದೇ ತಿಂಡಿ ಇದ್ದರೆ ಭಾರೆ ನನ್ನ ಕೂಡೆ ಕಡ್ತ ಏನಾದರೂ ಇದ್ದರೆ ನಿನಗೆ ಭಾರೆ ನನ್ನ ಕೂಡೆ ಅಂತೇಳಿ ಚಿಕ್ಕಪ್ಪ ಅದವನು ಬಹಿಬೇಕಾದ್ರೆ ಆ ಮಾತುಗಳನ್ನ ಜೀರ್ಣಿಸ್ಕೊಂಡಂಥ ಜೀರ್ಣಿಸ್ಕೊಳ್ಳೋಕೆ ಸಾಧ್ಯ ಆಗದೆ ಇರುವಂತ ವಯಸ್ಸಿದ್ದಂಥ ಆ ಹೆಣ್ಮಗು ಎಷ್ಟು ನೋವನ್ನು ಅನ್ಭವಿಸಿರ್ಬೇಕು ಅಂತೆಲ್ಲ ಎಲ್ಲರೆದುರೆ ಎಲ್ಲರ ಎದುರುಗಡೆ ಕುಡಿದು ಮತ್ತನಾಗಿದ್ದ ಕಾಕ ಒದರಾಡಿದ ಈ ಮಾತಿನ ಒಂದೊಂದು ಶಬ್ದದ ಅರ್ಥ ಮರೆಯಲು ಎಷ್ಟೆಲ್ಲ ವರ್ಷ ವಿಲಿವಿಲಿಗುಟ್ಟಿದೆ ಅಪ್ಪ ನಮ್ಮ ಚಿಕ್ಕಪ್ಪ ಬೈದಂತಹ ಮಾತುಗಳನ್ನ ಕೇಳಿಸ್ಕೊಂಡು ಅವುಗಳನ್ನು ಮರೆಯೋದಕ್ಕೆ ಎಷ್ಟೆಲ್ಲ ವರ್ಷ ವಿಲಿವಿಲಿಗುಟ್ಟಿದ್ದೀನಿ ನಿನಗೇನಾದ್ರು ಅರ್ಥ ಆಗಿದೆಯೇನೀಯ್ಯ ಮಹೇಶ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇರೋದು ನೋಡಿ ಏನಿತ್ತು ನಿನ್ನ ಹಿಂದೆ ಏನಿತ್ತಪ್ಪ ನನ್ನ ನಿಂಗೆ ಕಾಡ್ತಾ ಇದೆಯಲ್ಲ ಏನಿತ್ತು ನಿನ್ನ ಹಿಂದೆ ನಿನ್ನ ಉದ್ದೇಶ ಏನಿತ್ತು ನಿನಗೆ ಮಾತ್ರ ಗೊತ್ತು ಅದೇನೋ ನನ್ನನ್ನು ಯಾಕೆ ಹಿಂಗೆ ಕಾಡ್ತಾ ಇದೆಯಾ ಅಂತ ಅದು ನಿನಗೆ ಮಾತ್ರ ಗೊತ್ತು ಏಳನೇ ಎತ್ತಲ್ಲಿ ಸುಧಾಕರನ್ಗೆ ಅಭಿಮನ್ಯು ಪಾಠ ಕೊಡಿ ಅಂದ್ರು ಇತ್ಲಮಕ್ಕಿಯ ಭಾಗವತ ನಾರಾಯಣನ ನನ್ನ ಕೈಯಲ್ಲಿ ಮಾಡಿಸ್ತಾ ಅಂತಾನ ನಿನ್ ತಮ್ಮ ಸುಧಾಕರನ್ಗೆ ಅಭಿಮನ್ಯು ಪಾತ್ರವನ್ನ ಕೊಡಿಸ್ದೆ ನನ್ನ ಕೈಯಲ್ಲಿ ಆ ಮೇಷ್ಟ್ರು ಪಾತ್ರವನ್ನ ಮಾಡಿಸಿದ್ರು ಅನ್ನುವಂತಹ ಕಿಚ್ಚಿಗೆ ನೀನ್ ನನ್ನ ಮೇಲೆ ಹೀಗೆಲ್ಲ ಮಾಡ್ತಾ ಇದ್ದ ಮಹೇಶ ಅಥವಾ ನೋಡಿ ಲಾಗಾಯ್ತಿನಿಂದ ಬಂದ ನಿಮ್ಮ ಅಳಗನ್ನ ಗದ್ದೆಯನ್ನ ಗೇಣೆ ಭೂಮಿ ಅಪ್ಪನದಾಯ್ತು ಅಂತಾನ ಲಾಗಾಯ್ತಿನಿಂದ ಬಂದ ನಿಮ್ಮ ಅಳಗನ ಗದ್ದೆ ಅಳಗನ ಗದ್ದೆ ಅಂತಂದ್ರೆ ಇದು ಕುಸುಬ್ಲಕ್ಕಿಯನ್ನ ಬೆಳೆಯುವಂತ ಗದ್ದೆ ಅಂತ ಅಂದ್ರೆ ಭತ್ತ ಬೆಳೆಯುವಂತ ಗದ್ದೆ ನಮ್ಮದಾಗೋಯ್ತು ಅಂತ ಅನ್ಬಿಟ್ಟು ಏನಾದ್ರು ನನ್ಗೆ ಕೋಪ ಇತ್ತ ನಮ್ಮ ಅಪ್ಪನ ಭಾಗಕ್ಕೆ ಅದು ಬಂದ್ಬಿಡ್ತು ಅಂತ ಅನ್ಬಿಟ್ಟು ನಿಮ್ಗೆ ಏನಾದ್ರು ಬೇಜಾರಾಯ್ತಾ ಆ ಜಿದ್ದನ್ನ ಇಟ್ಕೊಂಡು ನಿನ್ ನನ್ಗೆ ಹಿಂಗ್ ಮಾಡ್ತಾ ಇದಿಯಾ ಅಂತ ಕೇಳ್ತಾ ಇದ್ದು ಹೆಣ್ಮಕ್ಳೆಲ್ಲ ಗೆಜ್ಜೆ ಕಟ್ಟಿ ಕುಣಿದು ಊರ ಮರ್ಯಾದೆ ತೆಗೆದ್ರು ಅಂತ ನಿಮ್ಮಪ್ಪ ತಾರಿ ಬಾಗ್ಲಲ್ಲಿ ತಾರಿಫ್ ತೆಗೆದಾಗ ಅಬ್ದುಲ್ ಮಾಸ್ತರು ವನ್ನಯ್ಯಣ್ಣ ಗಡಪ ಮಾಸ್ತರಲ್ಲ ಯಾವ ಕಾಲದಾಗ ಅವ್ರಿಗೆ ಗಾಂಕರ್ರೆ ಅಂತ ಬಾಯಿ ಮುಚ್ಚಿಸಿದ್ರು ಅಂತಾನ ಕರೆ ಸಂಗತಿ ನಿನಗೇ ಗೊತ್ತು ಎಷ್ಟು ಸೊಗಸಾಗಿದೆ ನೋಡಿ ಇದು ಹೇಳ್ತಾ ಇರೋದು ಅಲ್ಲಪ್ಪ ಯಾವ ಕಾರಣಕ್ಕೆ ನನ್ನ ವಿಷಯದಲ್ಲಿ ನೀನು ಹಿಂಗೆಲ್ಲ ಗಬ್ಬೆಬ್ಸಿದ್ಯಪ್ಪ ಈ ರೀತಿಯೆಲ್ಲ ಕಿರುಕುಳ ಹಿಂಸೆಯನ್ನು ಕೊಡ್ತಿದ್ದೆ ಹೆಣ್ಮಕ್ಳೆಲ್ಲ ಗೆಜ್ಜೆ ಕಟ್ಟಿ ಕೊಡಿದ್ ಊರ ಮರ್ಯಾದೆ ತೆಗೆದ್ರು ಅಂತ ನಿಮ್ಮಪ್ಪ ತಾರಿ ಬಾಗ್ಲಲ್ಲಿ ತಾರೀಫ್ ತೆಗೆದಾಗ ಮಹೇಶ ನಿಮ್ಮಪ್ಪ ಐತ್ರಲ್ಲ ಹೆಣ್ಮಕ್ಳೆಲ್ಲ ಗೆಜ್ಜೆ ಕಟ್ಟಿ ಕೊಡದು ಊರ ಮರ್ಯಾದೆ ತೆಗೆದ್ರು ಅಂತ ಒಂದಷ್ಟು ನಮ್ಮ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ಅಪ್ಪಂಗೆ ಒಂದಿಬ್ರು ಬಂದು ಬುದ್ಧಿ ಹೇಳದ್ರಲ್ಲ ಅಬ್ದುಲ್ ಮಾಸ್ತರು ಒನ್ನಯ್ಯಣ್ಣ ಗಣಪ ಮಾಸ್ತರಲ್ಲ ಯಾವ ಕಾಲದಾಗ ಅವರೇ ಗಾಂಕರ್ರೆ ಅಂತ ಬಾಯಿ ಮುಚ್ಚಿಸಿದ್ರು ಅಲ್ಲಪ್ಪ ಹೆಣ್ಮಕ್ಳು ಮನೆ ಒಳಗಡೆ ಕೂಳು ಬೇಯಿಸ್ಕೊಂಡಿರ್ಬೇಕು ಅನ್ನುವಂಥ ನಿಮ್ ನಿಮ್ಮ ತಿಳುವಳಿಕೆ ಇದೆಯಲ್ಲ ಅದು ಅವಿವೇಕ ಈಗಿನ ಕಾಲಕ್ಕೆ ಎಲ್ಲರೂ ಸಮಾನರು ಗಂಡಿನಷ್ಟೇ ಹೆಣ್ಣು ಕೂಡ ಸಮಾನಲಾಗಿ ಇರಬೇಕಾಗಿರುವಂತಹ ಕಾಲ ಇದು ಗಂಡು ಹೆಚ್ಚು ಹೆಣ್ಣು ಕೀಳು ಅನ್ನುವಂಥದ್ದು ಏನಿಲ್ಲ ರೀ ಗಾಂಕರ್ರೆ ಅಂತ ಹೇಳಿ ಅವ್ರಿಗೆ ಬುದ್ಧಿ ಅಂದ್ರೆ ನಿಮ್ಮ ಅಪ್ಪನಿಗೆ ಮಹೇಶ ನಿಮ್ಮ ಅಪ್ಪನಿಗೆ ಬುದ್ಧಿ ಹೇಳಿದ್ರು ಅನ್ನುವಂಥ ಕಾರಣಕ್ಕೆ ನನ್ನ ಮೇಲೆ ಈ ರೀತಿ ಜಿದ್ದು ನೀನು ನೋಡಿ ಬಾಯಿ ಮುಚ್ಚಿಸಿದರು ಅಂತನಾ ಕರೆ ಸಂಕ್ತಿ ನಿನಗೆ ಗೊತ್ತು ಸರಿಯಾದ ಸತ್ಯದ ವಿಚಾರ ನಿನಗೆ ಗೊತ್ತು ಏಳು ಮಹೇಶ ಹೆಣ್ಮಕ್ಕಳಿಗೆ ಲೋಕ ಬೇರೆನೆ ಕಾಣ್ತದೆ ಹೆಣ್ಮಕ್ಳಿಗೆ ಲೋಕನೇ ಬೇರೆ ಕಾಣ್ತದೆ ಅವರು ತುಂಬಾ ಇನೋಸೆಂಟ್ ಆಗಿ ಯೋಚನೆ ಮಾಡ್ತಾರೆ ಇನೋಸೆನ್ಸೆ ಪೂರ ಅವರು ಎಲ್ಲಾಪುರದ ನಮ್ಮ ಮನೆ ಮುಂದಿನ ಬಯಲಲ್ಲಿ ಒಬ್ಬಳು ಹುಚ್ಚಿ ಇದ್ದಳಲ್ಲ ನೋಡಿ ಅದನ್ನ ನೆನಪು ಮಾಡ್ತಾ ಇರೋದು ಎಲ್ಲಾಪುರದ ನಮ್ಮ ಮನೆ ಮುಂದಿನ ಬಯಲಲ್ಲಿ ಒಬ್ಬಳು ಹುಚ್ಚಿ ಇದ್ದಾಳಲ್ಲ ನಿನಗೆ ಗೊತ್ತಿದೆ ಅವಳೇ ಸಂಭ್ರಮ ಓಟೆಲ್ನಲ್ಲಿ ಬಿಸಾಕಿದ್ದನ್ನು ತಿಂದು ಪ್ಲಾಸ್ಟಿಕ್ ಮತ್ತು ಕಾಗದ ಟೆಂಟ್ ಕಟ್ಟಿಕೊಂಡು ಮೈಗೆ ಅದನ್ನೇ ಮೆತ್ತಿಕೊಂಡು ಹಾಡುತ್ತಾ ಗುಣಗುತ್ತಾ ಕುಳಿತಿದ್ದರಲಾ ನೀ ಕಂಡಿರುತ್ತಿ ಅವಳನ್ನ ಆದರೆ ಪೂರ ಕಾಣೋ ಕಸು ನಿಂಗಿಲ್ಲ ಅಂತ ವಿವರಿಸಿದೆ ನಾನು ಯಾಕೆ ಇದನ್ನ ಮಾತಾಡಿಸ್ತಾ ಇದ್ದೀನಿ ಅಂತಂದ್ರೆ ಸಂಭ್ರಮ ಹೋಟೆಲ್ನ ಉಳಿದುದು ಬಳ್ದದನ್ನೆಲ್ಲ ತಿನ್ಕೊಂಡು ಅಲ್ಲೇ ಇಲ್ಲ ಒಬ್ಳು ಬಿದ್ದಿದ್ಲಾ ಉಚ್ಚಿ ಗೊತ್ತಾ ನಿನಗೆ ನೋಡಿ ಹೆಣ್ಮಕ್ಕಳಿಗೆ ಲೋಕ ಬೇರೆನೆ ಕಾಣ್ತದೆ ಎಲ್ಲಾಪುರದ ನಮ್ಮ ಮನೆ ಮುಂದಿನ ಬಯಲಲ್ಲೊಬ್ಬಳು ಉಚ್ಚಿ ಇದ್ದಳಲ್ಲ ನೆನಪಿದ್ಯ ಮಹೇಶ ಪತ್ರದ ಮೂಲಕನೇ ಇದನ್ನೆಲ್ಲ ಮಾತಾಡ್ತಾ ಇರೋದು ಅವಳೇ ಸಂಭ್ರಮ ಹೋಟೆಲ್ ನಲ್ಲಿ ಬಿಸಾಕಿದ್ದನ್ನು ತಿಂದು ಪ್ಲಾಸ್ಟಿಕ್ ಮತ್ತು ಕಾಗದದ ಟೆಂಟ್ ಕಟ್ಟಿಕೊಂಡು ಉಚ್ಚಿ ಪ್ಲಾಸ್ಟಿಕ್ ಮತ್ತು ಆ ಚೀಲದ ಟೆಂಟ್ ಅನ್ನು ಕಟ್ಟಿಕೊಂಡು ನೋಡಿ ಅವಳು ಅದ ಕಾಗದದ ಟೆಂಟ್ ಕಟ್ಟಿಕೊಂಡು ಮೈಗೆ ಅದನ್ನೇ ಮೆತ್ತಿಕೊಂಡು ಆಡುತ್ತಾ ಗುನುಗುತ್ತಾ ಕುಳಿತಿರುತ್ತಿದ್ದಾಳಲ್ಲ ಅವಳು ನೀ ಕಂಡಿರುತ್ತೀಯಾ ಅವಳನ್ನು ನೀನು ಅವಳನ್ನು ನೋಡಿರ್ತೀಯ ಕೂಡ ಆದರೆ ಪೂರಾ ಕಾರಣ ಕಸು ನಿಂಗಿಲ್ಲ ಆದರೆ ಅವಳನ್ನು ಪೂರಾ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಸತ್ವ ಕೆಚ್ಚು ಅನ್ನುವಂಥದ್ದು ನಿನಗಿಲ್ಲ ಕಣಯ್ಯ ಹೆಣ್ಣು ಮಕ್ಕಳ ಮನೋಲೋಕವನ್ನು ಅರ್ಥ ಮಾಡ್ಕೊಳ್ಳುವಂಥ ಸೂಕ್ಷ್ಮ ಸಂವೇದನೆ ನಿನಗಿಲ್ಲ ಅಂತ ಹೇಳ್ತಾರಲ್ಲ ಸೂಕ್ಷ್ಮ ಸಂವೇದನೆ ಅನ್ನುವಂಥ ನಿನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಆದರೆ ಪೂರ ಕಾಣೋ ಕಸು ನಿಂಗಿಲ್ಲ ಅಂತ ವಿವರಿಸಿದೆ ಅವಳು ಅಗಲಿಡಿ ತನ್ನನ್ನು ಅಲ್ಲಿಳಿಸಿ ಬಾರದೆ ಹೋದ ಪ್ರಿಯತಿಮನಿಗಾಗಿ ಆ ಹುಚ್ಚಿ ಇದ್ಲಲ್ಲ ಅಲ್ಲಿ ಟ್ರಕ್ಕಿಂದ ಇಳಿಸಿ ಹೊರಟೋದಂತ ಬಾರ ಬರ್ದನೆ ಹೊರಟೋದಂತ ತನ್ನ ಪ್ರಿಯತಮನಿಗಾಗಿ ಪ್ರಿಯತಮನಿಗಾಗಿ ಕಾಯ್ಕೊಂಡು ಕೂತಿದ್ಲು ಅಂತ ಅವಳು ಅಗಲಿಡಿ ತನ್ನನ್ನು ಅಲ್ಲಿಳಿಸಿ ಬಾರದೇ ಹೋದ ಪ್ರಿಯತಮನಿಗಾಗಿ ಬಾರದೆ ಹೋದ ಕೈ ಕೊಟ್ಟೋದು ಅವನ್ ಬರ್ತಾನ್ರಿ ಆ ಪ್ರಿಯತಿಮನ್ಗೋಸ್ಕರ ಉತ್ಸಾಹದಿಂದ ಕಾದಿರುತ್ತಿದ್ದಳು ಅವಳು ಅವನು ಬಂದೇ ಬರ್ತಾನೆ ಬಂದೇ ಬರ್ತಾನೆ ಅಂತೇಳಿ ಉತ್ಸಾಹದಿಂದ ಕಾದಿರ್ತಿದ್ಳು ಅವಳ ಮನೋಲೋಕ ಎಷ್ಟು ಡಿಸ್ಟರ್ಬ್ ಆಗಿರಬೇಕು ಎಷ್ಟು ಘಾಸಿಗೊಳಗಾಗಿರಬೇಕು ಎಂದೂ ಬರದೇವನಿಗಾಗಿ ಎಷ್ಟೋ ವಸಂತಗಳಿಂದ ಯಾವತ್ತೂ ಬರದೇ ಇರುವಂತ ಅವನು ಕೈ ಅವಳಾಗಿರೋನು ಮತ್ತೆ ಬರ್ತಾನ ಕಾಯ್ಕೊಂಡು ಕೂತಿದ್ದಾಳೆ ಎಂದೂ ಬರದವನಿಗಾಗಿ ಎಷ್ಟೋ ಸಂತಗಳಿಂದ ಹಾಗೆ ಕಾಯ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಯಾವತ್ತೂ ಅವನು ಬರಲ್ಲ ರಾತ್ರಿ ವಿಕಾರ ಧ್ವನಿಯಿಂದ ಚೀರುತ್ತಿದ್ದಳು ಆ ಹುಚ್ಚಿ ಇದ್ಲಲ್ಲ ರಾತ್ರಿ ಏನೇನ್ ನೆನಪಾಗಿ ವಿಕಾರ ಧ್ವನಿಯಲ್ಲಿ ಚೀರ್ತಿದ್ದು ಮಹೇಶ ಮುಂದಕ್ಕೆ ನೋಡಿ ಆ ಧ್ವನಿ ಕತ್ತಲನ್ನು ಸೀಣಿ ಸೀಣಿ ಒಗೆಯುತ್ತಿತ್ತು ಕಿಟಕಿಯ ಸರಳುಗಳಲ್ಲಿ ಕಾಂಪೌಂಡಿನ ತುದಿ ಬಿಟ್ಟರೆ ಬೇರೇನೂ ಕಾಣುತ್ತಿರಲಿಲ್ಲ ಹಿಂಗೆ ಶಬ್ದ ಬರ್ತಾ ಇದೆ ಅಂತ ಅನ್ಬಿಟ್ಟು ಅದು ಹುಚ್ಚಿನೇ ಕರೆ ಹರ್ಚ್ತಾ ಇರೋದು ಯಾಕೆ ಹರ್ಚ್ತಾ ಇದ್ದಾಳೆ ಅಂತ ಅನ್ಬಿಟ್ಟು ಕಿಟಕಿ ಸರಳಿಂದ ಹಿಂಗೆ ನೋಡಿದ್ರೆ ಏನು ಕಾಣಿಸ್ತಿರ್ಲಿಲ್ಲ ನೋಡಿ ಬರೀ ಕವ್ವನೆ ಕತ್ತಲು ಕಿಟಕಿ ನೋಡಿದ್ರೆ ಹೊಟ್ಟೆಯೊಳಗಿಂದ ಚಳ್ಳನೆ ನಡಕ ಹುಟ್ಟಿಸುವ ಆ ದನಿಗೆ ನಾನೆಷ್ಟು ಕಾಯ್ತಿದ್ದೇನೆಂದರೆ ಅಲ್ಲಿಯವರೆಗೂ ನನ್ನ ವರ್ಕ್ ಮುಗೀತಿರಲಿಲ್ಲ ಅವಳು ಹಂಗೆ ಕಿಚ್ಕೋತಾ ಇದ್ಲು ರಾತ್ರಿ ಯಾವ ಸಂಕಟನೋ ಏನೋ ಆಗ್ತಿತ್ತು ಅಷ್ಟೊಂದು ಬಾಯಿ ಬಡಿತಾ ಇದ್ಲು ಇವುಗಳನ್ನು ಕೇಳಿಸ್ಕೊಳ್ಳದ ಹೊರತು ನಾನು ವರ್ಕೇ ಮಾಡೋಕಾಗ್ತಾ ಇರಲಿಲ್ಲ ಅಂತ ಈ ಸಮೀಕ್ಷೆ ಸರಿಯಾಗಗಳು ಕೂಗ್ತಾಳೆ ಹರ್ಚ್ತಳೆ ಅಂತ ಏನೋ ಸಂಕಟ ನೋಡಿ ಅದನ್ನೇನಾಗ್ತಾರೆ ರಾತ್ರಿ ಅವಳ ಪ್ರಿಯಕರನಂತವರು ಎಷ್ಟು ಸೊಗಸಾದ ಶಬ್ದವನ್ನು ಬಳಸ್ತಾರೆ ನೋಡಿ ನಮ್ಮ ವಿನಿಯಾ ಮೇಡಮ್ಮ ರಾತ್ರಿ ಅವಳ ಪ್ರಿಯಕನ ಪ್ರಿಯಕರನಂತವರು ಅಂತಂದ್ರೆ ಮೋಸಗಾರರು ಅಂತ ಅಷ್ಟೇನೇನಿಲ್ಲ ಕೈ ಕೊಟ್ಟೋಗೋರು ಅಂತ ಅವಳ ಪ್ರಿಯಕರ ಆ ಹುಚ್ಚಿಯ ಪ್ರಿಯಕರ ಕೈ ರಾತ್ರಿ ಅವಳ ಪ್ರಿಯಕರನಂತವರು ಬಯಲಲ್ಲಿ ನಿಲ್ಲಿಸಿದ ಟ್ರಕ್ಕುಗಳಿಂದ ಇಳಿಯುತ್ತಾರೆ ಬಯಲಲ್ಲಿ ನಿಲ್ಲಿಸಿದ ಟ್ರಕ್ಗಳಿಂದ ಇಳಿತಾರೆ ಅವಳು ಚೋಡ್ದೋ ಮುಜೆ ಎಂದು ಚೀರುತ್ತಾಳೆ ಅವಳನ್ನ ಅತ್ಯಾಚಾರ ಮಾಡ್ತಾರೆ ಅವಿವೇಕಿಗಳು ಗಂಡಸರು ಅನ್ನೋರು ಉಚ್ಚಿ ಎನ್ನುವಂಥದ್ದನ್ನು ಕಾಣದೆ ಆ ಇದು ಹೆಣ್ಮಗಳು ಮತ್ತೆ ಏನೇನೋ ಆಸೆಗಳನ್ನ ಇಟ್ಕೊಂಡಿರ್ತಾಳೆ ಆಮೇಲೆ ಅವಳಿಗೆ ತಿಳಿವಳಿಕೆ ಸ್ಥಿಮಿತದಲ್ಲಿಲ್ಲ ಅವಳನ್ನು ನಾವು ಈ ರೀತಿ ಬಳಸ್ಕೊಳ್ಳೋದು ಅನ್ಯಾಯ ಅನ್ನುವಂತ ಒಂದು ಸಾಮಾನ್ಯ ಜ್ಞಾನವೂ ಇಲ್ದಾನೆ ಅದಾಯ್ತಾ ತಮ್ಮ ಹಸಿವನ್ನ ತೀಸ್ಕೊಳ್ಳೋದಕ್ಕೆ ಅವಳನ್ನ ಉಪಯೋಗಿಸ್ತಾರೆ ಚೋಡ್ದ ಮುಜೆ ಎಂದು ಚೀರುತ್ತಾಳೆ ಬೆಳ್ಳಂಬೆಳಗೆ ಲೋಕ ಶಾಂತವಾಗಿ ಕಣ್ತೆರುವ ಹೊತ್ತಲ್ಲಿ ನಿಲ್ಲಿಸಿದ ಟ್ರಕ್ಗಳು ಚಲಿಸುತ್ತವೆ ಹಾಗೆ ನಿಲ್ಲಿಸಿದ ಟ್ರಕ್ಗಳು ಚಲಿಸ್ತವೆ ನೋಡಿ ಏನಾಗತ್ತೆ ಅಂತ ಅವಳನ್ನ ಅತ್ಯಾಚಾರ ಮಾಡಿ ಅವರ ಪಾಡಿಗೆ ಅವ್ರು ಹೊಟ್ಟು ಅವುಗಳ ಕಾರ್ಬನ್ ಉಚ್ಚಿಯ ಮುಖಕ್ಕೆ ಅಪ್ಪಳಿಸುವಾಗ ಬೈದುಕೊಳ್ಳುತ್ತಾ ಕ್ಯಾರಿಯಲ್ಲಿ ಕೈ ಬೋರ್ನಲ್ಲಿ ಮೈ ತೊಳೆದು ಬರುತ್ತಾಳೆ ಹೇಗಿದೆ ನೋಡಿ ಹಾಗೆ ಆ ಟ್ರಕ್ಗಳು ಹೋಗಬೇಕಾದ್ರೆ ಕಾರ್ಬನ್ ಹೊಗೆಯನ್ನ ಬಿಡ್ತವೆ ನೋಡಿ ಅವಳ ವ್ಯಕ್ತಿತ್ವಕ್ಕೆನೇ ಮಸಿ ಬಳದ್ಬಿಟ್ಟಿರ್ತಾಳೆ ಅವಳ ವ್ಯಕ್ತಿತ್ವಕ್ಕೆ ಮಸಿ ಬಳದಿರ್ತಾರೆ ಆದರೆ ಅವಳ ಮನೋಲೋಕ ಇದೆಯಲ್ಲ ಅದು ಎಷ್ಟು ಮುಗ್ಧವಾದದ್ದು ಮತ್ತು ಎಷ್ಟು ಪವಿತ್ರವಾದದ್ದು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳಕೆ ಸಿದ್ಧ ಇಲ್ಲ ಅವಳ ದೇಹವನ್ನ ಹಾಳು ಮಾಡಿದ್ರು ಅವಳ ಮನಸ್ಸನ್ನು ಅವಳ ಪ್ರಿಯಕರನೇ ಹಾಳು ಮಾಡಿಬಿಟ್ಟಿದ್ದಾನೆ ನೋಡಿ ಆ ಥರದ್ದೊಂದು ಸೂಕ್ಷ್ಮ ಸಂವೇದನೆ ಇಲ್ಲದೆ ಇರುವಂಥ ಪುರುಷ ಪ್ರಪಂಚದಲ್ಲಿ ಹೆಣ್ಮಕ್ಳು ಹೇಗೆಲ್ಲ ಗುರಿಯಾಗಿ ಹೋಗ್ತಾರೆ ಅಂತ ಉಚ್ಚಿಯ ಬದುಕಿರ್ಲಿ ನಾನು ಎಲ್ಲ ಬುದ್ಧಿ ಸ್ಥಿಮಿತದಲ್ಲಿರುವಂಥ ನನ್ನ ಬದುಕನ್ನೇ ಡಿಸ್ಟರ್ಬ್ ಮಾಡ್ದವ ನೀನು ಮಹೇಶ ಅಂತೇಳಿ ಉಚ್ಚಿಯ ಬದುಕನ್ನು ತನ್ನ ಬದುಕನ್ನು ತಾಳಮೇಳವಾಗಿ ನೋಡ್ತಾ ಇರೋದು ಹೆಚ್ಚು ಉಚ್ಚಿ ಹೇಗೆ ಏನ ಇದು ಅನ್ಯಾಯವನ್ನ ಸಹಿಸ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ವೋ ನನ್ನ ಬದುಕು ಹಾಗೆ ಆಯ್ತು ಅಂತ ಮಾತಾಡ್ತಾ ಇರೋದು ಅವಳು ಉಚ್ಚಿ ಅಂತ ಅನ್ಬಿಟ್ಬಿಡು ಆದರೆ ನನಗೆಲ್ಲ ಬುದ್ಧಿ ಸ್ಥಿಮಿತದಲ್ಲಿದ್ದು ನಾನು ಅಭಿವ್ಯಕ್ತಿಯನ್ನ ಇಟ್ಕೊಂಡಿರುವಂಥದ್ದಾಗಿಯೂ ಕೂಡ ಅವುಗಳನ್ನೆಲ್ಲ ಹೇಳ್ಕೊಳಕ್ ಸಾಧ್ಯ ಆಗದೆ ಇರುವಂಥ ಸ್ಥಿತಿಯಲ್ಲಿ ತಂದು ನಿಲ್ಲಿಸ್ತಲ್ಲ ಮಹೇಶ ಅಂತ ಮಾತಾಡ್ತಾ ಎಂಥದೋ ಬಣ್ಣದ ಹಾಳೆಯ ಚೂರನ್ನು ಹಣಗೆ ಅಂಟಿಸಿಕೊಂಡು ಗಂಧವತಿ ಪೃಥ್ವಿಯಂತೆ ನಗುತ್ತಾಳೆ ಆ ಉಚ್ಚಿ ಹೇಗಿದೆ ನೋಡಿ ಎಷ್ಟು ಸೊಗಸಾದಂತ ಇದು ಉಪಮೆಯನ್ನ ಕೊಡ್ತಾರೆ ನೋಡಿ ಅವರು ಆ ಉಚ್ಚಿ ಎಂಥದೋ ಬಣ್ಣದ ಹಾಳೆಯ ನೋಡಿ ಅವಳು ಆ ಕಾರ್ಬನ್ ಉಚ್ಚಿಯ ಮುಖಕ್ಕೆ ಅಪ್ಪಳಿಸುವಾಗ ಅವರು ಹಾಗೆ ಟ್ರಕ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರಂತೆ ಬರುವಂಥ ಹೊಗೆ ಮುಖಕ್ಕೆ ಅಪ್ಪಳಿಸ್ದಾಗ ಆ ಹೊಗೆಯನ್ನು ಒರೆಸ್ಕೊಳ್ತಾ ಇದ್ದಾಳೆ ನೋಡಿ ಬೈದುಕೊಳ್ಳುತ್ತಾ ಕೆರೆಯಲ್ಲಿ ಅಥವಾ ಕೈಬೋರ್ನಲ್ಲಿ ಮೈ ತೊಳೆದುಕೊಳ್ಳುತ್ತಾಳೆ ಅಥವಾ ತೊಳೆದು ಬರುತ್ತಾಳೆ ಕೆರೆಯಲ್ಲೋ ಅಥವಾ ಕೈಬೋರ್ನ ಹೊತ್ಕೊಂಡು ಅಲ್ಲೋ ಮುಖನ ಮೈನ ತೊಳ್ಕೊಂಡ್ ಬರ್ತಾಳೆ ಎಂಥದೋ ಬಣ್ಣದ ಹಾಳೆಯ ಚೂರನ್ನು ಹಣೆಗೆ ಅಂಟಿಸಿಕೊಂಡು ಗಂಧವತಿ ಪೃಥ್ವಿ ಅಂತೆ ಮ ಮುಗುಳ್ನಗುತ್ತಾಳೆ ಎಂತ ಉಪಮಿಯನ್ನು ಕೊಡ್ತಾಳೆ ನಮ್ಮ ಮೇಡಮ್ ಅವರು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಗಂಧವತಿ ಪೃಥ್ವಿ ಭೂಮಿಗೆ ನೀವು ಏನನ್ನ ಹಾಕಿದ್ರು ಕೂಡ ಸುಗಂಧವನ್ನೇ ಕೊಡುವಂತ ಶಕ್ತಿ ಇರೋಳು ಆ ಥರದ್ದೇ ಆ ಗುಣ ಇರೋದು ಎಣ್ಣಿಗೆ ಅಂತ ಮಾತಾಡ್ತಾ ಇರೋದು ಆಮೇಲೆ ಅಂತ ಭೂಮಿಗೆ ನಾವು ಅನ್ಯಾಯವನ್ನೇ ಮಾಡ್ತಾ ಇದ್ದೀವಿ ಅತ್ಯಾಚಾರವನ್ನೇ ಮಾಡ್ತಾ ಇದ್ದೀವಿ ಅಂತ ಅಲ್ತ ಭೂಮಿಯನ್ನ ನಾವು ಬಳಸ್ತಾ ಇರುವ ರೀತಿ ಇದೆಯಲ್ಲ ತುಂಬಾ ಕೆಟ್ಟಾಗಿದೆ ಆ ಇದು ಅದನ್ನೇ ಇಲ್ಲಿ ಮಾತಾಡ್ತಾ ಇರೋದು ಹೆಣ್ಣಿನಾಗೆ ಇರುವಂತಹ ಭೂಮಿಗೆ ನೀವು ಮಾಡ್ತಾ ಇರುವಂತಹ ಅತ್ಯಾಚಾರವನ್ನ ಹೇಗೆ ಸಹಿಸ್ಕೊಂಡು ಮತ್ತೆ ಚಿಗುರ್ತಾ ಇದ್ದಾಳೋ ಹಾಗೇನೆ ಆ ಹುಚ್ಚಿಯು ಕೂಡ ತನಗಾಗಿರುವಂತಹ ಅನ್ಯಾಯವನ್ನು ಮರೆತು ನಗ್ತಾ ಇದ್ದಾಳೆ ಅಂತ ಮಾತಾಡ್ತಾ ಇರೋದು ದಿನವೂ ಅವಳ ಸ್ಥಿತಿಯನ್ನು ನೋಡ್ತಿದ್ದ ನಾನು ಕೊಡೆ ಇಡಿ ಅಂದೊಡನೆ ಕೊಡೆ ಇಡಿಯುವ ಆ ಮಳ್ಳಿಯಾಗಿ ಉಳಿದಿರಲಿಲ್ಲ ದಿನ ಅವಳ ಪರಿಸ್ಥಿತಿಯನ್ನ ನೋಡ್ತಿದ್ದಂತ ನಾನು ಕೊಡೆ ಇಡಿ ಅಂತ ತಕ್ಷಣವೇ ಅಂದೊಡನೆ ಕೊಡೆ ಇಡಿಯುವ ಆ ಮಳ್ಳಿಯಾಗಿ ಉಳಿದಿರಲಿಲ್ಲ ನನ್ ನನಗ್ ಗೊತ್ತಿತ್ತು ಗೋದಾಯ್ತಾ ಈ ತರ ಸಂದರ್ಭ ಎಲ್ಲ ಕೊಡೆ ಹಿಡಿದು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಪ್ರಕಟ ಮಾಡುವಂತ ಅಗತ್ಯ ಏನೂ ಇರಲಿಲ್ಲ ನನ್ನ ಮನಸ್ಸಿನ ಯಾವ ಮೂಲೆಯಲ್ಲೂ ಹಂಗೆ ಅನಿಸಿರ್ಲಿಲ್ಲ ಕೂಡ ಮಹೇಶ ಅರೆ ನೀನು ಯಾಕಪ್ಪ ಊರ್ನೆಲ್ಲ ಈಗೆಲ್ಲ ಟಾಮ್ ಟಾಮ್ ಮಾಡಿದೆ ಅಂತ ಅಂದ್ಬಿಟ್ಟು ಬೇಸರದಿಂದ ಪತ್ರದ ಮೂಲಕ ಕೇಳ್ತಾ ಇರೋದು ಪಪ್ಪಿ ನಮ್ಮ ಚಿಕ್ಕಪ್ಪನ ಅವತಾರಗಳು ನಿನಗೂ ಗೊತ್ತಿರಬಹುದು ಮಹೇಶನಿಗೆ ಪತ್ರದ ಮೂಲಕನೇ ಇದನ್ನೆಲ್ಲ ಮಾತಾಡಿಸ್ತಾ ಇರೋದು ಕೇಳ್ತಾ ಇರೋದು ನಮ್ಮ ಚಿಕ್ಕಪ್ಪನ ಅವತಾರಗಳು ನಿನಗೂ ಗೊತ್ತಿರಬಹುದು ದೊಡ್ಡವರ ಬಗ್ಗೆ ಜನ ಹಾಗೆಲ್ಲ ಮಾತಾಡಿಕೊಳ್ಳುವುದಿಲ್ಲ ಬೇಲೆ ಕೇರಿ ಅಂಬುಜಕ್ಕ ಗೊತ್ತಲ್ಲ ನಮ್ಮ ಚಿಕ್ಕಪ್ಪನ ಬಗ್ಗೆ ನೀನು ಗೊತ್ತಿರಬಹುದು ಆದರೆ ನಮ್ಮ ಚಿಕ್ಕಪ್ಪ ಸ್ಥಿತಿವಂತ ಹಣವಂತ ಅನ್ನುವಂಥ ಕಾರಣಕ್ಕೋಸ್ಕರ ಜನ ಬಾಯಿಗೆ ಬಂದಾಗ ಊರಿನಲ್ಲಿ ಏನು ಮಾತಾಡ್ತಿರ್ಲಿಲ್ಲ ಅದು ನಿನಗೆ ಗೊತ್ತಿರಲಿ ಕೂಡ ದೊಡ್ಡವ್ರು ಏನು ಮಾಡಿದ್ರು ಕೂಡ ಬಾಯಿ ಮುಚ್ಕೊಂಡು ಬಿಡ್ತಾರೆ ಜನಗಳು ಹಣ ಇದೆ ಅವ್ರ ಹತ್ರ ಅಂತ ಅನ್ಬಿಟ್ರು ಹಣವಂತರು ಏನು ಮಾಡಿದ್ರು ಎಂಥ ಅವಿವೇಕ ಮಾಡಿದ್ರೂ ಅದು ವಿವೇಕವೇ ಆಗೋಗಿರುತ್ತೆ ಅದೈತಾ ಎಂಥ ಗಬ್ಬು ಕೆಲಸ ಮಾಡಿದ್ರು ಕೂಡ ಅದು ಸುವಾಸನೆ ಭರಿತವಾದಂಥ ಕೆಲಸ ಆಗೋಗಿರುತ್ತೆ ಎಂಥ ಈನವಾದ ಕೆಲಸ ಮಾಡಿದ್ರು ಕೂಡ ಅದು ಒಳ್ಳೆ ಕೆಲಸವಾಗಿ ಕಂಡುಬಿಡುತ್ತೆ ಯಾಕಂದರೆ ಅವರು ದೊಡ್ಡವರು ಪ್ರತಿಷ್ಠೆ ಇರೋರು ಅಂತ ಮಾತಾಡ್ತಾರೆ ನಮ್ಮ ಚಿಕ್ಕಪ್ಪನ ಅವತಾರಗಳು ನಿನಗೂ ಗೊತ್ತಿರಬಹುದು ದೊಡ್ಡವರ ಬಗ್ಗೆ ಜನ ಹಾಗೆಲ್ಲ ಮಾತಾಡಿಕೊಳ್ಳುವುದಿಲ್ಲ ದೊಡ್ಡವರ ಬಗ್ಗೆ ಸಹಜವಾಗಿ ಮಾತಾಡ್ಕೊಳ್ಳಲ್ಲ ಬೇಲೆ ಕೇರಿ ಗೊತ್ತಲ್ಲ ಬೇಲೆ ಕೇರಿ ಗೊತ್ತಲ್ಲ ನನಗೆ ಮಹೇಶ ಅದೇ ಅವಳೀಗ ಬೆಂಗಳೂರಿನ ಕೆ ಎಫ್ ಸಿಯಲ್ಲಿ ದೊಡ್ಡ ಆಫೀಸರ್ಳಂತೆ ಈಗ ಈಗ ನಾನು ಪತ್ರ ಬರಿತಾ ಇದ್ದೀನಿ ಹದಿನೈದು ವರ್ಷದ ಹಿಂದಿನ ಕತೆ ನಾನು ಹೇಳ್ತಾ ಇರೋದು ಅವಾಗ ಅಂಬುಜಕ ನಿನಗೆ ಗೊತ್ತಿತ್ತಲ್ಲ ಅವಳು ಈಗ ಬೆಂಗಳೂರಿನಲ್ಲಿ ಕೆ ಎಫ್ ಸಿಯಲ್ಲಿ ಅವಳು ದೊಡ್ಡ ಆಫೀಸರ್ಳಾಗಿದ್ದಾಳೆ ಅಂತ ಹೇಳ್ತಾರ ಕೆಲ ತಿಂಗಳು ಅಂಬುಜಕ ಕಾಕನೊಟ್ಟಿಗೆ ಊರು ಊರು ಸುತ್ತಿತ್ತಳಂತೆ ಅಲ್ಲಿ ನಮ್ಮ ಚಿಕ್ಕಪ್ಪ ಇದಲ್ಲ ನಮ್ಗೆ ಗೊತ್ತು ನನ್ನ ಚಿಕ್ಕಪ್ಪನ ಅವತಾರಗಳು ಏನೇನು ಅವನ ಎಂತೆಂತ ಬಣ್ಣನ ಆಟ್ಕಾಡ್ತಾನೆ ಅಂತ ನಿನಗೂ ಗೊತ್ತಿದೆ ಆ ನನ್ನ ಚಿಕ್ಕಪ್ಪನ ಜೊತೆ ಆ ನನ್ನ ಕಾಕನ ಜೊತೆ ಈ ಅಂಬುಜಕ್ಕ ಇದ್ದಾಳಲ್ಲ ಈಗ ಪ್ರಸ್ತುತ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾಳಲ್ಲ ಅವಳು ಒಂದಷ್ಟು ದಿವಸ ಅವನ ಜೊತೆ ಸುತ್ತಿದಳಂತೆ ನಮ್ಮ ಚಿಕ್ಕಪ್ಪನ ಜೊತೆ ಸುತ್ತಿದ್ದಾಳಂತೆ ಮದುವೆ ಆಗ್ತೀನಿ ಅಂತ ಧರ್ಮಸ್ಥಳದ ಮಂಜುನಾಥನ ಮುಂದೆ ಪ್ರಮಾಣ ಮಾಡಿದರೆ ನಂಬದಿರ್ತಾಳಿಯೇ ಹೆಣ್ಮಕ್ಕಳನ್ನ ನಂಬಿಸೋದಕ್ಕೆ ಅವರನ್ನ ಬಳಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಗಂಡು ಮಕ್ಕಳು ಅನ್ನೋರು ಏನೇನೋ ಆಣೆ ಪ್ರಮಾಣಗಳನ್ನ ಮಾಡಿ ಅವರ ಕೋಮಲವಾದ ಭಾವನೆಗಳಲ್ಲಿ ನಂಬಿಕೆಯನ್ನು ತರಿಸ್ಬಿಡ್ತಾರೆ ಇವರು ಎಷ್ಟು ನಾಜೂಕಾಗಿ ಸುಳ್ಳು ಹೇಳ್ತಾರೋ ಅಷ್ಟೇ ನಾಜೂಕಾಗಿ ಹೆಣ್ಮಕ್ಳು ಅದನ್ನ ನಂಬಿಕೊಂಡು ತಮ್ಮೆಲ್ಲವನ್ನು ಅವರಿಗೆ ದಾರೆ ಎರೆದು ಬಿಡ್ತಾರೆ ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಕೂಡ ಈ ಕಥೆಯ ಮೂಲ ಉದ್ದೇಶ ಕೂಡ ಹೌದು ಇಷ್ಟು ಸಣ್ಣ ಅಪನಂಬಿಕೆ ಹಿಡಿದು ದಿನ ಮನೆ ಬಾಗಿಲು ಎಡತಾಕಿ ನನ್ನ ಕೈ ಬಿಡಬೇಡೋ ಅಂತ ಬೇಡುವಾಗ ನಾ ಅಲ್ಲೇ ಮೂಲೆಯಲ್ಲಿ ಇರ್ತಿದ್ದೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತೇಳಿ ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಮಾಡಿದ್ದಂಥ ನಮ್ಮ ಕಾಕ ಆದರೂ ಅನುಮಾನ ಇಟ್ಕೊಂಡು ಮನೆಗೆ ಬಂದು ಆ ಅಂಬುಜಕ್ಕ ಮಾತಾಡ್ತಾ ಇಲ್ಲೋ ಅಪ್ಪ ನನ್ನ ಕೈ ಬಿಡಬೇಡಪ್ಪ ಅಂತ ಕೇಳ್ತಾ ಇಲ್ಲೋ ಅಂತ ಬೇಡುವಾಗ ನಾ ಅಲ್ಲೇ ಮೂಲೆಯಲ್ಲಿ ಇರ್ತಿದ್ದೆ ನಾನು ಅಲ್ಲೇ ಕುತ್ಕೊಂಡಿರ್ತಿದ್ದೆ ಅಂತೇಳಿ ಈ ಪಪ್ಪಿ ಹೇಳ್ತಾ ಇರೋದೀಗ ಒಂದಿನ ಒಂದಿನ ಇದ್ಕಿದ್ದಾಗೆ ನೀನು ಅಂದರೆ ನಮ್ಮ ಚಿಕ್ಕಪ್ಪ ಒಂದಿನ ಬೋಸುಡಿ ಆಫೀಸರ್ ಹತ್ರ ಹೇಳ್ತೇನೆ ಅಂತ ಬೆಲ್ಟ್ ತಗೊಂಡು ಬಾಸುಂಡೆ ಬರೋ ಹಾಗೆ ಬಡಿದು ಕಳಿಸುವಾಗ ಶಾಲೆಯಿಂದ ಬಂದಿದ್ದ ನಾನು ಅವಳ ಅಳುವಿಗೆ ಸಾಕ್ಷಿಯಾಗಿದ್ದೆ ಒಂದಿನ ಇದ್ದಕ್ಕಿದ್ದಾಗೆ ನಮ್ಮ ಕಾಕಾ ಬಂದು ಏನೇ ಆಫೀಸರ್ ಹತ್ರ ಹೇಳ್ತೇನೆ ಬೋಸುಡಿ ಅಂತ ಅಂದ್ಬಿಟ್ಟು ಬೆಲ್ಟ್ ತಗೊಂಡು ಬಾಸುಂಡೆ ಬರೋ ಹಾಗೆ ಬಡಿದು ಕಳಿಸುವಾಗ ಶಾಲೆಯಿಂದ ಬಂದಿದ್ದ ನಾನು ತರಗೊಟ್ಟುತ್ತಾ ಅವಳ ಅಳುವಿಗೆ ಸಾಕ್ಷಿಯಾಗಿದೆ ಎಂತ ಹಿಂಸೆಯನ್ನು ಮಾಡೋದು ಪ್ರೇಮ ಮಾಡುವ ಕಡೆ ನೋವುಗಳು ಇರೋದೇ ಇಲ್ಲ ಅಂತ ಭಾವಿಸ್ತಾರಲ್ಲ ಆದರೆ ಇಲ್ಲಿ ನೋಡಿ ಹೇಗಿರುತ್ತೆ ಅಂತ ಪ್ರೇಮ ಅನ್ನುವಂಥದ್ದನ್ನ ಹೇಗೆಲ್ಲ ವಿಷಮವಾಗಿ ಬಳಸ್ಕೊಳ್ಳಾಗತ್ತೆ ಅನ್ನುವಂಥದ್ದನ್ನ ನೋಡಿ ನೋಡಿ ಅದನ್ನೆಲ್ಲ ಕಣ್ಣಾರೆ ಕಂಡಿದ್ಲು ಪಾಪ ಈ ಪಪ್ಪಿ ಒಂದು ಮಠಮಠ ಮಧ್ಯಾಹ್ನ ಕಾಕ ಇಲ್ಲದನ್ನು ನೋಡಿ ಬಂದ ಅಂಬುಜಕ್ಕ ಒಂದೊಂದು ರೂಪಾಯಿ ನಾಣ್ಯದ ಮುನ್ನೂರು ಮೂರು ರೂಪಾಯಿಯ ಗಂಟನ್ನು ನನ್ನ ಕೈಲಿಟ್ಟಲು ಇಡೀ ಮಗ ಇದ್ನ ಆ ಬೋಸಿಡಿ ಮಗ್ಗೆ ಕೂಡ ಅದನ್ನು ಹೆಣ್ಣಿನ ಅಂತರಂಗ ಎಷ್ಟು ಕೋಮಲವಾಗಿರುತ್ತೆ ಅನ್ನೋದಕ್ಕೆ ಈ ಅಂಬುಜಕನು ಕೂಡ ಸಾಕ್ಷಿ ಆಗ್ತಾಳೆ ಹಾಗೆ ಬೆಲ್ಟ್ ತಗೊಂಡು ರಪರಪ ಅಂತ ಬಾಸ್ದಂತಹ ಈ ಪಪ್ಪಿಯ ಕಾಕನಿಗೆ ಒಂದಿಸ ಬಂದು ಈ ಅಂಬುಜಕ ಏನ್ ಹೇಳ್ತಾಳೆ ಒಂದು ಮಠ ಮಠ ಮಧ್ಯಾಹ್ನ ಕಾಕ ಇಲ್ಲದನ್ನು ನೋಡಿ ಬಂದ ಅಂಬುಜಕ್ಕ ಒಂದೊಂದು ರೂಪಾಯಿ ನಾಣ್ಯದ ಮುನ್ನೂರು ಮೂರು ರೂಪಾಯಿ ಗಂಟನ ಕೈಲಿಟ್ಟಳು ಇಡೀ ಮಗ ಎಷ್ಟು ಚೆನ್ನಾಗಿದೆ ಇಡೀ ಮಗ ಇದನ್ನಿಟ್ಕೋ ಇದ್ನ ಆ ಬೋಸಡಿ ಮಗ್ಗೆ ಕೂಡ ಅಂದ್ರೆ ನಿಮ್ ಚಿಕ್ಕಪ್ಪನ ಕೊಡು ಅಂತ ಅನ್ ಚೆನ್ನಾಗಿರ್ಲಿ ಅಂತ ನೋಡಿ ತನಗ ಅನ್ಯಾಯ ಆಗ್ತಾ ಇದ್ದಾಗಿನೂ ಕೂಡ ಹಾಗೆ ಬಾಸುಂಡೆ ಬರೋ ಹಾಗೆ ಬರೆಯ ಬೀಳುವ ಹಾಗೆ ವಧಿಯನ್ನ ತಿಂದಿದ್ದಾಗಿನೂ ಕೂಡ ಹೆಣ್ಣುಮಗಳು ಎಷ್ಟು ಕೋಮಲವಾಗಿ ಯೋಚನೆ ಮಾಡ್ತಾಳೆ ಅವ್ನು ಚೆನ್ನಾಗಿರ್ಲಿ ಅಂತ ಅದನ್ನ ನೋಡಿ ಇಡೀ ಮಗ ಇದ್ನ ಬೋಸುಡಿ ಮಗ್ಗೆ ಕೂಡ ಕೊಟ್ಬಿಡು ಇದನ್ನ ಅಂತ ಅಂದ್ಬಿಟ್ಟು ಹೇಳಿ ನಾ ಬತ್ತಿ ನಾನು ಹೋಗ್ತೀನಿ ಅಂತ ಊರಲ್ಲಿ ಸತ್ರು ಮರ್ಯಾದಿಲ್ಲ ಇದ್ರು ಮರ್ಯಾದಿಲ್ಲ ಓತಿ ಎಲ್ಲಾದರೂ ಓತಿ ಇವನ ಹೆಸರಲ್ಲೇ ಸತ್ರೆ ನನ್ನ ಎಣಾನು ಬೇಯ ಅಂತ ದರ ದಾರ ಓದಳು ಆ ಅಂಬುಜಕ ಇದ್ಲಲ್ಲ ಅವಳು ಒಂದು ದಿವಸ ಬಂದು ಮುನ್ನೂರು ಮೂರು ರೂಪಾಯಿ ನನಗೆ ಕೈ ಕೊಟ್ಬಿಟ್ಟು ಆ ಬೋಸಿಡಿ ಮಗ್ಗೆ ಇದನ್ನ ಕೊಡು ಅಂತ ಹೇಳಿ ನಾ ಬತ್ತಿ ನಾನು ಹೋಗ್ತೀನಿ ಊರಲ್ಲಿ ಸತ್ರು ಮರ್ಯಾದಿಲ್ಲ ಹಿಂಗೆಲ್ಲ ಆದಾಗ ಒಬ್ಬ ಹೆಣ್ಮಗಳ ಬಗ್ಗೆ ಊರ್ನಲ್ಲಿ ಏನಾರು ಮಾತಾಡ್ಕೊಂಡ್ಬಿಟ್ರೆ ಅವ್ರ ಮನೆಯಲ್ಲಿ ಏನಾದ್ರೂ ಆಗಿರ್ಲಿ ಆದ್ರೆ ಇನ್ನೊಬ್ಬರ ಮನೆಯ ವಿಷಯ ಸಿಕ್ತಾಗ ಊರ್ನವರೆಲ್ಲರೂ ಟಾಮ್ ಟಾಮ್ ಮಾಡ್ತಿರ್ತಾರೆ ಅವಳು ಬದುಕನ್ನೇ ಹಾಳು ಮಾಡ್ಬಿಡ್ತಾರೆ ಆ ತರದೊಂದು ಪರಿಸ್ಥಿತಿ ಬಹಳ ಹಿಂದೆ ಇತ್ತು ಗ್ರಾಮೀಣ ಪ್ರದೇಶಗಳೆಲ್ಲ ಅದಿತ್ತು ಯಾಕಂದ್ರೆ ಆ ವಸ್ತುನಿಷ್ಠವಾದ ಸತ್ಯ ಯಾರಿಗೂ ಬೇಕಾಗಿರ್ಲಿಲ್ಲ ಅಂತ ಅದನ್ನ ವಿಚಾರಿಸೋ ಗೋಜ್ಗೋ ಅವ್ರು ಯಾರು ಹೋಗ್ತಿರ್ಲಿಲ್ಲ ಊರಲ್ಲಿ ಸತ್ರ ಮರ್ಯಾದಿಲ್ಲ ಇದ್ರು ಮರ್ಯಾದಿಲ್ಲ ಓತಿ ಎಲ್ಲಾರು ಓತಿ ಎಲ್ಲಾರು ಹೋಗ್ತೀನಿ ಇವನ ಹೆಸರಲ್ಲೇ ಸತ್ರೆ ನನ್ನ ಎಣಾನೋ ಭಯ ನಿಮ್ಮ ಚಿಕ್ಕಪ್ಪ ಅವನಲ್ಲ ಅವನ ಹೆಸರಲ್ಲೇ ನಾನು ಸತ್ರೆ ನನ್ನ ಹೆಣನು ಬೇಯಲ್ಲ ಅಂತ ಅಂತ ದರ ಹೊಟ್ಟೋದ್ಲು ಒಟೋರ್ಲು ಅಂತ ಒಟೋರ್ಲು ಕಾಲೇಜ್ಗೆ ಅಂತ ಊರು ಸೇರಿದರೂ ನಿನ್ನ ನೋಡಿ ಮತ್ತೆ ಪತ್ರದಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ಏನೋ ಅಮೃತ ಚಿಕ್ಕನ್ ಕತೆ ಹೆಂಗಾಯ್ತು ನಮ್ಮ ಚಿಕ್ಕಪ್ಪನ ದೆಸೆಯಿಂದ ನಿನ್ನಂತವ್ರಿಂದ ಅಂತ ಅರ್ಥ ಆಮೇಲೆ ಮಹೇಶ ಕಾಲೇಜ್ಗೆ ಅಂತ ಊರು ಸೇರಿದ್ರು ನಿನ್ನ ಅಧ್ವಾನಕ್ಕೆ ಮುಗಿತಾಯ ಇರಲಿಲ್ಲ ನೋಡು ಶಾಲೆ ಆಯ್ತು ಕಾಲೇಜಿಗೆ ಸೇರಿಕೊಂಡೆ ನಾನು ಆದ್ರೂ ಕೂಡ ನಿನ್ನ ಈ ಗಬ್ಬು ಕೆಲಸಗಳಿಗೆ ಮುಕ್ತಾಯ ಇರಲಿಲ್ಲ ಕಣಯ್ಯ ಒಂದೇ ಒಂದು ದಿನ ನಿನ್ನೊಂದಿಗೆ ಒಂದು ಮಾತೂ ಆಡದೆ ಒಂದು ನಗೆಯನ್ನೂ ಹಂಚಿಕೊಳ್ಳದೆ ನಾನು ನಿನ್ನ ಪ್ರೇಮಿಯಾಗಿದ್ದೆ ಕೊನೆ ಪಕ್ಷ ನಿನ್ನ ಎದುರುಗಡೆ ಬಂದಾಗ ನಿನ್ನನ್ನು ನೋಡಿ ನಾನು ಮುಗಳನಗ್ಳು ಇಲ್ಲ ಸ್ಮೈಲ್ ಮಾಡಲಿಲ್ಲ ಒಂದು ಮಾತು ಆಡಲಿಲ್ಲ ಅದಾಯ್ತಾ ಆಗಿರ್ಬೇಕಾದ್ರೆ ನೀನೇ ಮಾತಾಡ್ಸಿದ್ದು ನಾನು ನಿಂತ್ಕೊಂಡಿದ್ದು ಕ್ರಿಯೆ ಮಾಡಿದ್ದು ಅಷ್ಟೇ ಅದಾಯ್ತಾ ಕೊಡೆ ಇಡಿ ಅಂತ ಹೇಳಿದೆ ಕೊಡೆ ಇಡ್ದೆ ಪೆನ್ನು ಕೊಡುವಂತಂದ್ರೆ ಪೆನ್ನು ಕೊಟ್ಟೆ ಅಷ್ಟೇ ನಾನು ಮಾಡಿದ್ದು ನಾನು ಮಾತು ಆಡಲಿಲ್ಲ ಒಂದಿನೂ ನಿನ್ನ ಮಾತಾಡಿಸ್ದೆ ಒಂದಿನೂ ನಿನ್ನ ಜೊತೆ ಏನನ್ನೂ ನನ್ನ ಭಾವನೆಗಳನ್ನು ಹಂಚ್ಕೊಳ್ಳದೆ ನೋಡಿ ಕಾಲೇಜಿಗೆ ಅಂತ ಊರು ಸೇರಿದರೂ ನಿನ್ನ ಅಧ್ವಾನಕ್ಕೆ ಅಂದ್ರೆ ಈ ತರದ ಅವಿವೇಕದ ಕೆಲಸಗಳಿಗೆ ಮುಗಿತಾಯವಿರಲಿಲ್ಲ ಏನ ಮುಕ್ತಾಯ ಆಗಿರಲಿಲ್ಲ ಕಾಲೇಜ್ ಸೇರಿದ್ರು ಕೂಡ ಮತ್ತೆ ಏನೇನೋ ಮಾಡ್ತಿದ್ದೆ ಒಂದೇ ಒಂದು ದಿನ ನಿನ್ನೊಂದಿಗೆ ಒಂದು ಮಾತೂ ಆಡದೆ ಒಂದು ನಗೆಯನ್ನು ಹಂಚಿಕೊಳ್ಳದೆ ಕೊನೆ ಪಕ್ಷ ನಕ್ಲು ಇಲ್ಲ ನಿನ್ನ ನೋಡಿ ನಾನು ನಾನು ನಿನ್ನ ಪ್ರೇಮಿ ಆಗಿದ್ದೆ ನಾನು ಈ ತರ ಏನೂ ನಡ್ಕೊಳ್ದೇ ಇದ್ದಿದ್ರು ಕೂಡ ನಾನು ನಿನ್ನ ಪ್ರೇಮಿ ನಿನ್ನ ಪ್ರೇಮಿ ಆಗಿದ್ದೆ ನೀನ್ ಆತರ ಎಲ್ಲ ಬಿಂಬಿಸ್ತಿದ್ದೆ ಅಂತ ಹೇಳ್ತಾರೆ ಮಜಾ ಅಂದರೆ ನಾನು ಕಾಲೇಜು ಮೆಟ್ಟಿಲು ಹತ್ತುವ ವೇಳೆಗೆ ನಿನ್ನಂತ ಯೋಗ್ಯನ ಬದುಕನ್ನು ಆಳುಗೆಡವಿ ಈಗ ಗಾಂಭೀರ್ಯದ ಸೋಗು ಹಾಕುವ ಯಾಸಗಾರ್ತಿಯೂ ಆಗಿದ್ದೆ ಹೆಣ್ಣು ಬದು ಹೆಣ್ಣು ಮಕ್ಕಳ ಬದುಕು ಹೆಚ್ಚು ಕಡಿಮೆ ಹಂಗಿರುತ್ತೆ ರೀ ಹೆಚ್ಚು ಕಡಿಮೆ ಹಂಗಿರುತ್ತೆ ನೋಡಿ ಈಗ ಈ ಕಾಲೇಜಿಗೆ ಬಂದವಳಲ್ಲ ಇವಳು ಇವ್ರ ಊರಿನಲ್ಲಿ ಮಹೇಶ ಅಂತ ಒಬ್ಬ ಅವನೇ ಆ ಮಹೇಶನ ತಲೆ ಕೆಡಿಸಿ ಈಗ ಕಾಲೇಜ್ ಅದಕ್ಕೆ ಬಂದವಳೆ ಅಂತೇಳಿ ಅಲ್ಲಿರೋರು ಮಾತಾಡಿಕೊಳ್ಳುವ ಹಾಗೆ ಅವಳನ್ನು ಬಿಂಬಿಸ್ತಿದ್ರು ನೋಡ್ತಿದ್ರು ಅಂತ ಹೇಳ್ತಾ ಇರೋದು ಹಂಗೆ ನಿನಗೆ ಮೋಸ ಮಾಡಿಬಿಟ್ಟು ಬಂದಿರುವಂತ ಯಾಸಗಾರ್ತಿ ಆಗ್ಬಿಟ್ಟಿದ್ದೀನಿ ನಾನು ಮಹೇಶ ಅಂತ ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು ಅಂತಂದ್ರೆ ನಾನು ಕಾಲೇಜು ಮೆಟ್ಟಿಲು ಅಥವಾ ವೇಳೆಗೆ ನಿನ್ನಂತ ಯೋಗ್ಯನ ಬದುಕನ್ನು ಹಾಳುಗೆಡವಿ ಈಗ ಗಾಂಭೀರ್ಯದ ಸೋಗು ಹಾಕುವ ಯಾಸಗಾರ್ತಿಯೂ ಆಗಿದ್ದೆ ನನ್ನಂಗ ಆಗೋಗಿದ್ದೆ ಜನಗಳಂಗೆ ತಿಳ್ಕೊಂಡಿದ್ರು ಇಲ್ಲ ನಾನು ಹಾಗಲ್ಲ ಅಂತ ಯಾರಲ್ಲಿ ಹೇಳಲಿ ಏ ಇಲ್ಲಪ್ಪ ಮಹೇಶ್ ಹಂಗ ಟಾಮ್ ಟಾಮ್ ಮಾಡ್ತಾ ಇದ್ದಾನಲ್ಲ ಹಂಗಲ್ಲ ರೀ ನಾನು ನನ್ನ ಹಂಗಿಲ್ಲ ನಾನು ಒಂದ್ ದಿವ್ಸನು ಅವನು ನೋಡಿ ನಗಲಿಲ್ಲ ಮಾತಾಡಿಸ್ಲಿಲ್ಲ ಕೂಡ ಅದ್ ಹೇಗೆ ನಾನು ಅವನಿಗೆ ಮೋಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅವನೇ ನನ್ನನ್ನ ಏನೇನೋ ಕಲ್ಪಿಸ್ಕೊಂಡು ಊರ್ನಲ್ಲೆಲ್ಲ ಟಾಮ್ ಟಾಮ್ ಮಾಡಿ ನನ್ನ ಬದುಕನ್ನು ಹಾಳು ಮಾಡ್ತಾ ಇದನ್ನ ಹಾಗೆ ನೋಡಿದ್ರೆ ಅಂಥೇಳಿ ಯಾರ ಹತ್ರ ಹೇಳ್ಕೊಳ್ಳೋದು ಹೆಣ್ಣು ಮಕ್ಕಳ ಮಾತನ್ನು ನಂಬೋರು ಯಾರಿದ್ರು ಆಗಿನ ಕಾಲಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಆಮೇಲೆ ಈಗಿನ ಕಾಲಕ್ಕೂ ನಂಬಲ್ಲ ಬಿಡಿ ಏನೋ ದುಡುಕಿದೆ ಅಂತಂದ್ರೆ ಇವಳೇ ಏನೋ ನಕ್ಕಿರಬೇಕು ಇವಳೇ ಏನೋ ಮಾಡಿರ್ಬೇಕು ಅಂತ ಹೆಣ್ಣು ಮಕ್ಕಳ ಮೇಲೆ ಗೂಬೆ ಕೊರೆಸುವಂತ ಪುರುಷ ಸಮಾಜ ಇರುವ ಹೊತ್ನಲ್ಲಿ ಯಾರು ತಾನೇ ನಂಬ್ತಾರೆ ಯಾರು ತಾನೇ ಮಕ್ಕಳ ಗೋಳನ್ನ ಕೇಳ್ತಾರೆ ಇಲ್ಲ ನಾನು ಹಾಗಲ್ಲ ಅಂತ ಯಾರಲ್ಲಿ ಹೇಳಲಿ ಅದ್ ಯಾವ ಮಾಯಕದಲ್ಲಿ ನಿನ್ನ ಮಾತುಗಳೆಲ್ಲ ಕರೆ ಅನ್ನಿಸುತ್ತಿದ್ದವು ಅಪ್ಪ ಅದ್ ಯಾವ ಮಾಯದಲ್ಲಿ ನೀನು ಹೇಳ್ತಾ ಇರುವಂತ ಮಾತೆಲ್ಲ ಸತ್ಯ ಅಂತ ಅನ್ನಿಸ್ಬಿಡ್ತಿದ್ವಪ್ಪ ಅವ್ರಿಗೆ ಗೊತ್ತಾಗ್ಲಿಲ್ಲ ಆಯ್ತಾ ಒಬ್ನೇ ಈಗ ಎರಡೂ ಪಕ್ಷದವರು ಅಹ್ ಹೇಳಿದಾಗ ಮಾತುಗಳನ್ನು ಒಪ್ಪಾದ ಹೊರತು ಒಂದ್ ಪಕ್ಷ ಇಲ್ದೇ ಇರುವಾಗ ಇನ್ನೊಬ್ರು ಹೇಳಿದಾಗ ಹೇಗೆ ಸತ್ಯ ಅಂತ ನಂಬ್ಕೊಳ್ಳೋದು ನೋಡಿ ಮಾತಾಡ್ತಾ ಇರೋದು ಮುಂದಿಟ್ಟು ನೋಡಿ ಮಹೇಶ ಈಗ ಸುಳ್ಳುಗಳಿಂದ ನಿನಗೂ ಏನೂ ಆಗಬೇಕಾದಿಲ್ಲ ನಾವು ಸತ್ತು ನಮ್ಮ ಎಣಗಳೊಟ್ಟಿಗೆ ಸತ್ಯವೂ ಸುಟ್ಟು ಬೂದಿ ಆಗುವ ಮುನ್ನ ಕರೆ ಹೇಳು ನೋಡಪ್ಪ ಮಹೇಶ ಈಗ ಸುಳ್ಳುಗಳಿಂದ ನಿನಗೂ ಏನು ಆಗ್ಬೇಕಾದಿಲ್ಲ ಗೊತ್ತಾಯ್ತಾ ನಾವು ಸ ಸತ್ತು ಸುಟ್ಟು ಬೂದಿ ಆಗುವ ಮುನ್ನ ಸತ್ಯ ಹೇಳ್ಬಿಡಯ್ಯ ನೋಡಿ ಸತ್ಯಕ್ಕೋಸ್ಕರ ಅಂಬಲ್ಸೋದು ಈ ಇನ್ನೆಂತ ಅವರ ಕೋಮಲವಾದಂತ ಮನಸ್ಸು ಎಷ್ಟು ಗಾಸಿಗೆ ಒಳಗಾಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇರೋದು ಆ ಕಾರಣಕ್ಕೆ ಎಷ್ಟೋ ಹೆಣ್ಣು ಮಕ್ಕಳು ಈಗ ನರಳತಿರ್ತಾರೆ ಕೂಡ ಎಂದ ಮಹೇಶನಂತವರು ಈ ಕಥೆಯಲ್ಲಿ ಪ್ರಾತಿನಿಧಿಕ ಅಂತ ಮಹೇಶ್ನಂತವ್ರು ಎಷ್ಟೋ ಜನ ಇರ್ತಾರೆ ಹಾಗೆ ನರಳತಿರೋರಲ್ಲಿ ಪಪ್ಪಿ ಅಂತವರು ಎಷ್ಟೋ ಲಕ್ಷ ಜನ ಇರ್ತಾರೆ ಮಹೇಶ ಈಗ ಸುಳ್ಳುಗಳಿಂದ ನಿನಗೂ ಏನೂ ಆಗಬೇಕಾದಿಲ್ಲ ಈಗ ನಿನ್ನ ಸುಳ್ಳುಗಳನ್ನು ಹೇಳಿ ಏನೋ ನಿನ್ನ ಅನುಕೂಲವನ್ನು ಪಡ್ಕೊಳ್ಬೇಕಾದಿಲ್ಲ ಅರೆ ಸತ್ಯ ಹೇಳಯ್ಯ ಹೌದಾ ನಾನು ಯಾವತ್ತಾರು ಮಾತಾಡ್ತಿದ್ದೆ ನನ್ನನ್ನು ಮದ್ವೆ ಆಗ್ತೀನಿ ಅಂತ ಏನಾದ್ರು ಹೇಳಿದ್ನಾ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ನಾ ಹೇಳು ಮರಯ ನಾವು ಸತ್ತು ನಮ್ಮ ಎಣಗಳೊಟ್ಟಿಗೆ ಸತ್ಯವೂ ಸುಟ್ಟು ಬೂದಿಯಾಗುವ ಮುನ್ನ ಖರೆ ಹೇಳು ಸತ್ಯ ಹೇಳ್ಬಿಡು ನಾವು ಸುಟ್ಟು ಬೂದಿಯಾಗುವ ಮುನ್ನ ನಾನು ಎಂದಾದರೂ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ದೆನಾ ಹಾಗೆ ನಡೆದುಕೊಂಡಿದ್ದೆನಾ ಈಗ ಏನನ್ಸ್ತಿದೆ ಗೊತ್ತಾ ಸೀದಾ ನಿನ್ನ ಬಳಿ ಬರಬೇಕು ಎಷ್ಟು ಚೆನ್ನಾಗಿದೆ ನಾನು ಯಾವತ್ತಾದ್ರೂ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ದ ಅಥವಾ ನಿನ್ನ ನಿನ್ನಲ್ಲಿ ಪ್ರೀತಿ ಉಂಟಾಗುವ ಹಾಗೆ ನಾನೇನಾದ್ರೂ ನೆಡ್ಕೊಂಡಿದ್ನ ಪ್ರೀತಿ ಮಾಡೋಳಾಗೆ ಇಲ್ಲ ಅಲ್ವಾ ಈಗ ಅನ್ನಿಸ್ತಿದೆ ಗೊತ್ತಾ ಸೀದಾ ನಿನ್ನ ಬಳಿ ಬರಬೇಕು ಗಲ್ಲಿಯ ಮೇಲೆ ಕುಂತು ಹಲ್ಲ ಕಿಸಿತ ಅಪ್ಪಂತನದ ಮುಖ ಹೊತ್ತ ನಿನ್ನ ಕಿವಿ ಚೊಟ್ಟಿ ಹಿಡಿದು ದರ ದರ ಎಳೆದು ತರಬೇಕು ಈಗ ಏನನ್ನಿಸ್ತಿದೆ ಗೊತ್ತಿದೀಯ ಮಹೇಶ ನನಗೆ ಈಗ ಅಪ್ಪನಾಗಿದೆಯಲ್ಲ ಅಪ್ಪನ್ ತನ ಒತ್ತಿದ್ದೀಯಲ್ಲ ಈಗ ನಿನಗೂ ಒಬ್ಬ ಮಗಳಿದ್ದಾಳಲ್ಲ ಹನ್ನೆರಡು ಹನ್ನೊಂದು ಹನ್ನೆರಡು ವಯಸ್ಸಾಗಿದೆಯಲ್ಲ ಈಗ ಅಪ್ಪ ನೀನು ಈಗ ನಿನ್ನ ಮುಖವತ್ತ ನಿನ್ನ ಕಿವಿ ಚೊಟ್ಟಿ ಹಿಡ್ದು ತರದರ ಎಳೆದು ತರಬೇಕು ಅಪ್ಪಂತನ ಹೊತ್ತಿರುವಂತಹ ನಿನ್ನ ನಿನ್ನ ಕಿವಿ ಹಿಡ್ಕೊಂಡು ಎಳ್ಕೊಂಡು ತರಬೇಕು ಈ ಹೆದ್ದಾರಿ ಆಳದ ಕಟ್ಟೆ ಮೇಲೆ ನಿಲ್ಲಿಸಿ ಆಳದ ಕಟ್ಟೆ ಮೇಲೆ ನಿಲ್ಲಿಸಿ ಸಾವಿರದೊಂದು ಸಲ ಸತ್ಯ ಎಳಿಸಬೇಕು ಸಾವಿರದೊಂದು ಸಲ ಸತ್ಯ ಎಳಿಸ್ಬೇಕು ಇಲ್ಲ ಇಲ್ಲ ಪಪ್ಪಿಯ ಹಿಂದೆ ನಾನೇ ಹೋಗ್ತಾ ಇದ್ದಿದ್ದು ಅವಳನ್ನು ನಾನು ಮಾತಾಡಿಸ್ಲಿಲ್ಲ ನಗುಲೂ ಇಲ್ಲ ಕೂಡ ಮಳೆ ಬರ್ತಾಯ್ತು ಅನ್ನೋ ಕಾರಣಕ್ಕೆ ಛತ್ರಿ ಇಡಿ ಅಂತ ನಾನೇ ಹೇಳಿದ್ದಕ್ಕೆ ಅವಳು ಹಿಡಿದದ್ದು ಬರೀ ಅಷ್ಟೇ ಈಸ್ಕೊಂಡೆ ಅಷ್ಟೆ ಮತ್ತಿನ್ನೇನು ಅವಳು ನನ್ನ ಹತ್ರ ಮಾತಾಡ್ಲೂ ಇಲ್ಲ ನಗಲೂ ಇಲ್ಲ ನಾನೇ ಊರು ತುಂಬ ಈ ಥರದ್ದು ಗಬ್ಬು ಸುದ್ದಿಯನ್ನು ಗುಲ್ಲೆಪ್ಸಿದ್ದು ತಪ್ಪಾಯಿತು ಕ್ಷಮಿಸಿ ಇದೇ ಸತ್ಯ ಅಂತ ಹೇಳಿ ಹೇಳ್ಬಿಡ್ಬೇಕು ಇಳಿಸ್ಬಿಡ್ಬೇಕು ಅಂತ ಹೇಳಿ ಅನಿಸ್ತಿದೆ ಅಂತ ಅಂದ್ಬಿಟ್ಟು ಪಪ್ಪಿ ಹೇಳ್ತಾ ಇರೋದು ಆದರೆ ಆದರೆ ಹಾಗೆ ಹೇಳ್ಬೋದು ಏನು ಮಾಡಲಿ ಹೇಳು ಆಗ ನಿನ್ನ ಸುತ್ತಕಂತೂ ನೀನು ಹೇಳಿದ್ದ ಕೇಳಿ ಮೀಸೆ ಹೆಂಚಲ್ಲಿ ಮೊನಚಾಗಿ ನಗುತ್ತಿದ್ದವರು ಯಾರು ಈಗ ಸಿಗುವುದಿಲ್ಲ ಅಲ್ಲ ಆಗ ನೀನ್ ಹೇಳ್ತಾ ಇರುವಂತಹ ಆ ಸುಳ್ಳಿನ ರಮ್ಯವಾದಂತಹ ಕಥೆಗಳನ್ನ ಕೇಳಿಸ್ಕೊಂಡು ಮೀಸೆ ಹೆಂಚಲ್ಲಿ ನಗ್ತಾ ಇದ್ದಂಥವ್ರು ಯಾರು ಕೂಡ ಈಗ ಇಲ್ವಲ್ಲ ಈಗಿಲ್ವಲ್ಲ ಅವರೆಲ್ಲರೂ ನನ್ನ ವಿಷಯವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದಾರಲ್ಲ ಅವ್ರು ಯಾರು ಇಲ್ವಲ್ಲ ಈಗ ಏನ್ ಮಾಡ್ಲಿ ಅಂತ ಹೇಳ್ತಾರೆ ಮುಂದಕ್ಕೆ ನೋಡಿ ಅಲ್ಲಯ್ಯ ನಮ್ಮ ಅಜ್ಜಿ ಮನೆಯ ಮಾವಿನ ಮರದ ಕೆಳಗಡೆ ಸೈಕಲ್ ನಿಲ್ಲಿಸಿ ಎಲ್ಲಿಗೆ ಹೋಗುತ್ತಿದ್ದೆ ಮಾರಾಯ ಮತ್ತೆ ಪತ್ರ ಶುರುವಾಯಿತು ಮಾತಾಡ್ತಾ ಇದ್ದಾರೆ ಪತ್ರದಲ್ಲಿ ಅಲ್ಲಯ್ಯ ಮಹೇಶ ನಮ್ಮ ಅಜ್ಜಿ ಮನೆಯ ಮಾವಿನ ಮರದ ಕೆಳಗೆ ಸೈಕಲ್ ನಿಲ್ಲಿಸಿ ಎಲ್ಲಿಗೆ ಹೋಗುತ್ತಿದ್ದೆ ಮಾರಾಯ ನಮ್ಮ ಅಜ್ಜಿ ಮನೆ ಹತ್ರ ಮಾವಿನ ಮರ ಐತಲ್ಲ ಅದ್ರ ಕೆಳಗಡೆ ಸೈಕಲ್ ನಿಲ್ಲಿಸಿ ಎಲ್ಲಿಗೆ ಹೋಗ್ತಿದ್ದೆ ಮಾರಾಯ ನೋಡಿ ಜನಗಳಿಗೆ ಅವನು ಅಲ್ಲಿಗೆ ನಿಲ್ಸಿ ಅಲ್ಲಿಗೆ ಹೋಗ್ತಾ ಇದ್ದ ಏನನ್ಕೋತಾ ಇದ್ರು ಅಂತಂದ್ರೆ ಅಜ್ಜಿ ಮನೆ ಹತ್ರ ಇವನು ಯಾಕೆ ಬಂದವನೇ ಅಂತಂದ್ರೆ ಇವಳೆ ನೋಡಕ್ ಬಂದಾನೆ ಅಥವಾ ಇವಳೆ ಕರ್ದಿದ್ದಾಳೆ ಇವಳೆ ಮಾತಾಡಕ್ ಬಂದಿರ್ಬೇಕು ಅಥವಾ ಇವಳು ಏನೋ ಮಾತಾಡಕ್ ಹೋಗಿರ್ಬೇಕು ಇವಳೆ ಕರ್ಸ್ಕೊಂಡಿರ್ಬೇಕು ಅನ್ನುವಂತ ಭಾವನೆ ಇಟ್ಕೊಂಡಿದ್ರೆ ಹೊರ್ತು ಅವನು ಇವಳ ಹೆಸರನ್ನ ಕೆಡ್ಸೋದಕ್ಕೆ ಹಿಂಗೆಲ್ಲ ಬರ್ತಾ ಇದಾನೆ ಅಂತ ಯಾರು ಯೋಚನೆ ಮಾಡೋರೇ ಇಲ್ಲ ಆ ದಿಕ್ಕಿನಲ್ಲಿ ಯಾರು ಯೋಚನೆ ಮಾಡೋರಿಲ್ಲ ಗಂಡು ಹೆಣ್ಣು ಇದ್ದಾರೆ ಅಂತಂದ್ರೆ ಹೆಣ್ಣುದೇ ತಪ್ಪು ಅನ್ನುವಂತ ಸಲೀಸಾದ ನಿರ್ಧಾರಕ್ಕೆ ಬಂದ್ಬಿಡ್ತಿದ್ರು ನಾನು ಪಿ ಯು ಸಿ ಓದಿದ್ದ ಒಂದು ಮೇ ರಜಿಯ ಮಧ್ಯಾಹ್ನ ನೋಡಿ ನಾನು ಪಿಯುಸಿ ಓದುತ್ತಿದ್ದ ಒಂದು ಮೇರಜೆಯ ಮಧ್ಯಾಹ್ನ ಚಿಪ್ಪಿ ಕಲ್ಲಿನ ಸಾರು ಕುದಿಸ್ತಾ ಇರುವಾಗ ಅಮ್ಮ ದಿಕ್ಕಬಳ್ಳಿ ಮೆಟ್ಟಿ ಬಂದವಳಂತೆ ಬಂದು ಹಡಬೆ ಹೆಣ್ಣೆ ಮರ್ಯಾದೆ ಕಳಿತಿಯೇನೆ ಎಂದವಳೆ ಒಲೆ ಮೇಲಿನ ಸಾರೆತ್ತಿ ತೊಡೆ ಮೇಲೆ ಸುರಿದು ಬಿಟ್ಟಳು ಏನ್ ಇದು ಈ ಸಾಲುಗಳನ್ನು ಓದ್ತಾ ಇರ್ಬೇಕಾದ್ರೆ ನಿಜವಾಗ್ಲೂ ನನಗೆ ಅತೀವವಾದ ನೋವಾಗ್ತಾ ಇದೆ ಏನ್ ನೋಡಿ ನಮ್ಮ ಅಜ್ಜಿ ಮನೆಯ ಮಾವಿನ ಮರದ ಕೆಳಗೆ ಸೈಕಲ್ ನಿಲ್ಲಿಸಿ ಎಲ್ಲಿಗೆ ಹೋಗುತ್ತಿದ್ದೆ ಮಾರಾಯ ಈ ಮಹೇಶ ಇವರ ಅಜ್ಜಿ ಮನೆ ಹತ್ರ ಬಂದು ಸೈಕಲ್ ನಿಲ್ಲಿಸಿ ಅದೆಲ್ಲಿಗೆ ಹೋಗ್ತಿದ್ದಂತೆ ಮಾವಿನ ಮರದ ಕೆಳಗಡೆ ಸೈಕಲ್ ನಿಲ್ಲಿಸಿ ನಾನು ಪಿ ಯು ಸಿ ಓದುತ್ತಿದ್ದ ಒಂದು ಮೇ ರಜೆಯ ಮಧ್ಯಾಹ್ನ ಚಿಪ್ಪಿ ಕಲ್ಲಿನ ಸಾರು ಕುದಿಸ್ತಾ ಇರುವಾಗ ಚಿಪ್ಪಿ ಕಲ್ಲು ಕ್ಲಾಂಪ್ಸ್ ಅಂತ ಕರೀತಾರ ಅದು ಅದು ಇದು ಮೀನು ತರಾನೇ ಇರುವಂತದ್ದು ಇದು ಚಿಪ್ಪಲ್ಲಿ ಇರುತ್ತೆ ಚಿಪ್ಪುಗಳನ್ನು ಚಿಪ್ಪುಗಳನ್ನ ಬಕ್ರೆ ಅಂತೀವಲ್ಲ ಚಿಪ್ಪಿನ ಒಳಗಡೆ ಇರುವಂತದ್ದು ಅದ ಕ್ಲಾಮ್ಸ್ ಅಂತ ಹೇಳ್ತಾರಲ್ಲ ಅದನ್ನ ಸಾರು ಕುದಿಸ್ತಿದೆ ಅಂತ ಹೇಳ್ತಾರು ಚಿಪ್ಪಿ ಕಲ್ಲಿನ ಸಾರು ಕುದಿಸ್ತಾ ಇರುವಾಗ ಅಮ್ಮ ದಿಕ್ಕಬಳ್ಳಿ ಮೆಟ್ಟಿ ಬಂದವಳಂತೆ ಅಮ್ಮ ಅವನು ಬಂದು ಹಾಗೆ ಮಾವಿನ ಮರದ ಕೆಳಗಡೆ ಸೈಕಲ್ ನಿಲ್ಸಿ ಹೋಗಿರ್ನ ಅವ್ರಮ್ಮ ನೋಡಿರ್ಬೇಕು ಅವ್ರಮ್ಮ ಏನಂತ ಭಾವಿಸಿದ್ಲು ಅಂತಂದ್ರೆ ಇವಳೇ ಏನೋ ಸನ್ನೆ ಮಾಡಿ ಕರೆದಿದ್ದಾಳೆ ಆ ಕಾರಣಕ್ಕೆ ಇವನು ಇಲ್ಲಿಗೆ ಬಂದಿದ್ದಾನೆ ಅವಳನ್ನು ನೋಡ್ಕೊಂಡು ಹೋಗೋದಕ್ಕೆ ಅಂತ ಇವಳು ಮೇಲೆ ಅನುಮಾನ ಪಟ್ಕೊಂಡು ಬಂದು ಏನ್ ಮಾಡಿದ್ಲು ಅವರಮ್ಮ ಅಮ್ಮ ದಿಕ್ಕಬಳ್ಳಿ ಮೆಟ್ಟಿ ಬಂದವಳಂತೆ ಅಂತಂದ್ರೆ ದಯ್ಯ ಬಂದವಳಾಗೆ ಗಾಳಿ ಬಂದವಳಾಗೆ ಅಂತ ನೋಡಿ ದಿಕ್ಕಬಳ್ಳಿ ಮೆಟ್ಟಿ ಬಂದವಳಂತೆ ಬಂದು ಹಳಬೆ ಹೆಣ್ಣೆ ತನ್ನ ಮಗಳನ್ನ ಹಳಬೆ ಎಣ್ಣೆ ಮರ್ಯಾದೆ ಕಳಿತಿಯೇನೆ ಎಂದವಳೆ ಹೊಲೆ ಮೇಲಿನ ಸಾರೆತ್ತಿ ಕುದಿಸ್ತಾ ಇದ್ರು ಚಿಪ್ಪಿ ಕಲ್ಲಿನ ಸಾರನ್ನ ಪಪ್ಪಿ ಆ ಒಲೆ ಮೇಲಿನ ಕುದಿತಾ ಇರುವಂತ ಕಲ್ಲಿನ ಸಾರನ್ನ ಎತ್ತಿ ತೊಡೆ ಮೇಲೆ ಸುರಿದು ಬಿಟ್ಟಳು ಇದನ್ನ ನೆನ್ಸ್ಕೊಂಡ್ರೆ ಮೈಯೆಲ್ಲ ಝುಮ್ಮನತ್ತೆ ಸ್ವರ ತೊಡೆಯ ಮೇಲೆ ಸುರಿದು ಬಿಟ್ಟಳು ನನ್ನ ನೋವುಗಳೇ ಹೀಗೆ ನನ್ನ ನೋವುಗಳೇ ಹೀಗೆ ಅಂತಂದ್ರೆ ಪಪ್ಪಿ ಹೆಣ್ಣು ಮಕ್ಕಳ ನೋವುಗಳೇ ಹೀಗೆ ಅಂತ ಹೇಳ್ತಾ ಇರೋದು ಪಪ್ಪಿ ಪ್ರಾತಿನಿಧಿಕ ಅಷ್ಟೇ ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳ ನೋವೇ ಹೀಗೆ ಈಗಿದೆ ಅಂತ ಹೇಳ್ಕೊಳ್ಳೋದು ಸಾಧ್ಯ ಆಗಲ್ಲ ಹೇಳ್ಕೊಂಡ್ರೂ ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ಇರೋರು ಎದುರುಗಡೆ ಯಾರು ಸಿಕ್ಕಲ್ಲ ನನ್ನ ನೋವುಗಳೇ ಹೀಗೆ ಇಲ್ಲಿದೆ ಅಂತ ತೋರಿಸಿಕೊಳ್ಳಲು ಆಗದ ಹಾಗೆ ಆಗದ ಹಾಗೆ ಹೇಳು ನಾ ಮಾಡಿದ್ದ ತಪ್ಪೇನು ಮಹೇಶ ಹೇಳು ನಮ್ಮ ಅಮ್ಮ ಈ ರೀತಿಯ ಶಿಕ್ಷೆಯನ್ನು ಕೊಟ್ಟಳು ನಿನ್ನನ್ನು ನೋಡಿ ನಾನು ಮಾಡಿದ ತಪ್ಪೇನು ಹೇಳು ಮಹೇಶ ಎಷ್ಟೋ ಸಲ ಯಾಕೆ ಇವನನ್ನು ನಾ ಪ್ರೀತಿಸಬಾರದು ಅಂತ ಕೇಳಿಕೊಂಡಿದ್ದೆ ನೀನು ಹಿಂಗೆ ಮಾಡ್ತಾ ಇರೋ ಅವಾಂತರಗಳನ್ನು ನೋಡಿ ಈ ಈ ಈ ಅಪ ಈ ಬದನಾಮಿಯನ್ನ ನಾನು ಹೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಿನ್ನನ್ನೇ ಯಾಕೆ ನಾನು ಮದುವೆ ಆಗಬಾರ್ದು ಪ್ರೀತಿಸಬಾರ್ದು ಅಂತ ಹೇಳಿ ಯೋಚನೆ ಮಾಡಿದ್ದೆ ಉತ್ತರ ಸಿಕ್ಕಿರಲಿಲ್ಲ ನಿನ್ನನ್ನೇ ಯಾಕೆ ಮದುವೆ ಆಗ್ಬೇಕು ಅಂತ ಹೇಳಿ ಉತ್ತರ ಸಿಕ್ಕಿರಲಿಲ್ಲ ಯಾಕಂದ್ರೆ ನಾನು ಇಷ್ಟಪಟ್ಟಿಲ್ಲ ಈ ಥರದ್ದು ಯಾವುದೋ ಗಬ್ಬೆಬ್ಸಿದೆಯೆಲ್ಲ ಈ ಸುದ್ದಿಗಳಿಗೆ ತಿಲಾಂಜಲಿ ಇಡಬೇಕು ಅಂತ ಯೋಚನೆ ಮಾಡಿ ನಾನು ನಿನ್ನನ್ನೇ ಪ್ರೀತಿಸ್ಬಿಡ್ಲಾ ಅಂತ ಯೋಚನೆ ಮಾಡ್ತಿದ್ದೆ ಹೊರತು ನನ್ನ ಅಂತರಂಗ ಸ್ಪಂದಿಸಿರ್ಲಿಲ್ಲ ನಿನ್ನನ್ನು ಪ್ರೀತಿಸ್ಬೇಕು ಅಂತ ಎಷ್ಟೋ ಅಂದ್ರೆ ಸಾಂದರ್ಭಿಕ ಶಿಶು ಆಗ್ಬಿಡ್ಲಾ ಅಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾ ಇರೋದು ನಾನು ಇಷ್ಟಪಟ್ಟಿರ್ಲಿಲ್ಲ ಸಹಜವಾಗೇ ನಿನ್ನ ಮೇಲೆ ಪ್ರೇಮ ಬಂದಿರಲಿಲ್ಲ ನನಗೆ ಎಷ್ಟೋ ಸಲ ಯಾಕೆ ಇವನನ್ನು ನಾ ಪ್ರೀತಿಸಬಾರದು ಅಂತ ಕೇಳಿಕೊಂಡಿದ್ದೆ ಉತ್ತರ ಸಿಕ್ಕಿರಲಿಲ್ಲ ಮೂವತ್ತು ಮುಗಿದ ಈ ದಿನಗಳಲ್ಲಿ ಮನಸ್ಸಿನಲ್ಲಿ ಚಿಂದಿ ಚಿಂದಿಯಾಗಿ ಬಿದ್ದಿದ್ದ ನೆನಪುಗಳನ್ನು ಜೋಡಿಸ ತೊಡಗಿದ್ದೇನೆ ಈಗ ಮೂವತ್ತು ವರ್ಷ ಆಗಿದೆ ನೋಡಿ ಉತ್ತರ ಸಿಕ್ಕಿಲ್ಲ ಮೂವತ್ತು ಮುಗಿದ ಈ ದಿನಗಳಲ್ಲಿ ಹನ್ನೆರಡು ಹದಿಮೂರು ವಯಸ್ಸಿರ್ಬೇಕಾದಂತಾಗ ನೀನು ನನ್ನ ವಿಷಯದಲ್ಲಿ ಗುಲ್ಲೆಬ್ಸಿ ಗಬ್ಬೆಬ್ಸಿದಂತಹ ವಿಷಯಗಳನ್ನು ನೆನಪು ಮಾಡಿಕೊಂಡು ಈಗ ಒಂದೊಂದೇ ಜೋಡಿಸ್ಕೊಂಡು ಪತ್ರ ಬರಿತಾ ಇದ್ದೀನಿ ನಿನ್ನ ಅಂತರಂಗ ಕಲಕಲಿ ಕರಗಲಿ ಅಥವಾ ಆತ್ಮಸಾಕ್ಷಿ ಅನ್ನುವಂಥದ್ದು ಜಾಗೃತ ಆಗಲಿ ಮಾನವತ್ವ ಅನ್ನುವಂಥದ್ದು ಏನಾದರೂ ಇದ್ದರೆ ಅದು ಕೆಲಸ ಮಾಡಲಿ ಅನ್ನುವಂಥ ಕಾರಣಕ್ಕೆ ನಿನ್ನ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಮಹೇಶ ಅಂತೇಳಿ ಈ ಎಲ್ಲ ನೆನಪುಗಳನ್ನು ನೆನಪು ಮಾಡ್ಕೋತಾ ಇದ್ದೀನಿ ನೋಡಿ ಮನಸ್ಸಿನಲ್ಲೇ ಚಿಂದಿ ಚಿಂದಿಯಾಗಿ ಬಿದ್ದಿದ್ದ ನೆನಪುಗಳನ್ನು ಜೋಡಿಸತೊಡಗಿದ್ದೇನೆ ಈ ಅಕ್ಷರಗಳೊಂದಿಗೆ ಕ್ರೂರ ನೆನಪುಗಳಿಗೆ ಅಂತಿಮ ಸಂಸ್ಕಾರ ಮಾಡುತ್ತಿರೋ ನಿರಾಳತೆಯೂ ಇದೆ ನಾನೇನೂ ತಪ್ಪು ಮಾಡಿರಲಿಲ್ಲ ನಾನು ತಪ್ಪು ಮಾಡಿಲ್ಲದೆ ಇರುವಂಥ ಕಾರಣಗಳಿಗೆ ನೀನು ಯಾಕೆ ಹೀಗೆ ನೆಡ್ಕೊಂಡೆ ಮಹೇಶ ಅಂತ ಹೇಳಿ ಹಾಗೆ ಪದೇ ಪದೇ ನನ್ನನ್ನು ಕಾಡ್ತಾ ಇದ್ದಂತ ನೆನಪುಗಳನ್ನ ಅಂದದ್ದು ಹಾಡಿದ್ದು ಕೇಳಿಸ್ಕೊಂಡಿರುವಂಥ ಈ ಎಲ್ಲ ನೆನಪುಗಳು ನನಗೆ ಬರ್ತಿದ್ವಲ್ಲ ಈ ಎಲ್ಲ ನೆನಪುಗಳಿಗೆ ಇವತ್ತು ಅಂತಿಮ ಸಂಸ್ಕಾರ ಮಾಡಿಬಿಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ಗೊತ್ತಾಯ್ತಾ ಇವುಗಳನ್ನೆಲ್ಲ ಇಲ್ಲಿಗೆ ಇವುಗಳನ್ನು ತಿಥಿ ಮಾಡ್ಬಿಡ್ಬೇಕು ಮುಗಿಸ್ಬಿಡ್ಬೇಕು ನನ್ನ ನೆನಪಿನ ಬುತ್ತಿಯಿಂದ ಅಥವಾ ನನ್ನ ನೆನಪಿನ ಆ ಬುಟ್ಟಿಯಲ್ಲಿ ಇರುವಂತಹ ಎಲ್ಲ ಈ ಕಹಿ ನೆನಪುಗಳನ್ನ ಸುಟ್ಟಾಕ್ಬಿಡಬೇಕು ಬಿಡಬೇಕು ಅಂತ ಮಾಡ್ಕೊಂಡಿದ್ದೀನಿ ಏಳು ಮಹೇಶ ಅಂತ ಮಾತಾಡ್ತಾ ಇರೋದು ಮುಂದಕ್ಕೆ ನೋಡಿ ಅಗನಾಶಿನಿ ತಡದ ಕಲ್ಲಬ್ಬೆಯಲ್ಲಿ ನಾನು ಮೂರನೇ ಹತ್ತೆ ಕಲಿತಿದ್ದು ಅಲ್ಲಿ ಸಿರಗುಂಜಿಯ ಕುಚಿನಾಡ ಚಿಪ್ಪಿ ಫ್ಯಾಕ್ಟ್ರಿಯಲ್ಲಿ ಅಪ್ಪಯ್ಯ ಕೆಲಸಕ್ಕಿದ್ದ ಒಂದ್ಸಲ ಮೂರೂರಿನ ಮದುವೆಯೊಂದಕ್ಕೆ ಅಪ್ಪಯ್ಯ ಅಮ್ಮ ಹೋಗಿದ್ದರು ಮತ್ತೆ ಮಾತಾಡ್ತಾ ಇರೋದ್ರೆ ಪತ್ರದ ಮೂಲಕನೇ ಮಾತಾಡ್ತಾ ಇರೋದು ಅಗನಾಶಿನಿ ತಡದ ಕಲ್ಲಬ್ಬೆಯಲ್ಲಿ ಅದೊಂದು ಸ್ಥಳ ನಾನು ಮೂರನೇ ಎತ್ತೆ ಕಲಿತಿದ್ದು ನಾನು ಮೂರನೇ ತರಗತಿಯನ್ನು ಓದ್ತಿದ್ದೆ ಆ ಸಂದರ್ಭದಲ್ಲಿ ನಡೆದಂತ ಯಾವುದೋ ಒಂದು ಘಟನೆಯನ್ನು ನಡೆಸ್ಕೊತಾ ಇದ್ದ ನೆನೆಸ್ಕೋತಾ ಇದ್ದೆ ಅಲ್ಲಿ ಸಿರಗುಂಜಿಯ ಕುಚಿನಾಡ ಚಿಪ್ಪಿ ಫ್ಯಾಕ್ಟರಿಯಲ್ಲಿ ಅಪ್ಪಯ್ಯ ಕೆಲಸಕ್ಕಿದ್ದ ಅಪ್ಪಯ್ಯ ಕೆಲಸಕ್ಕಿದ್ದ ಆ ಕಾರಣಕ್ಕೆ ಅಲ್ಲಿದ್ವಿ ನಾವು ಒಂದ್ಸಲ ಮುರೂರಿನ ಮದ್ವೆಯೊಂದಕ್ಕೆ ಅಪ್ಪಯ್ಯ ಅಮ್ಮ ಹೋಗಿದ್ದರು ಒಂದ್ಸಲ ಮುರೂರಿನ ಮದ್ವೆಯೊಂದಕ್ಕೆ ಅಪ್ಪಯ್ಯ ಮತ್ತು ಅಮ್ಮ ಹೋಗಿದ್ರು ಸಂಜೆ ಅಡ್ಡ ಮಳೆ ಬಂದು ಒಳೆ ನೆಕ್ಸ ಬಂತು ಸಂಜೆ ಮುರೂರಿಗೆ ಅಮ್ಮ ಅಪ್ಪ ಇಬ್ರು ಮದ್ವೆ ಹೋಗಿದ್ದಾಗ ಆ ಸಂಜೆ ಒಳೆ ನೆಕ್ಸಾ ಬಂತು ಅಂತ ಅಡ್ಡ ಮಳೆ ಬಂದು ಅಂತ ಅಂದ್ರೆ ವಿಪರೀತವಾದಂತ ಮಳೆ ಬಂದು ಹೊಳೆಯಲ್ಲಿ ಉಬ್ಬರ ಬಂತು ಒಳೆ ಉಬ್ಬರ ಬಂದಾಗ ಸಹಜವಾಗಿ ದೋಣಿಯನ್ನ ನಡೆಸೋದಿಲ್ಲ ಉಬ್ಬರ ಪ್ರವಾಹ ಬಂದಂಗೆ ಬಂದ್ಬಿಡುತ್ತೆ ಅದು ದೊಡ್ಡದಾಗಿ ನೋಡಿ ಹಾಗೆ ಹೇಳ್ತಾ ಇರೋದು ಸಂಜೆ ಅಡ್ಡ ಮಳೆ ಬಂದು ಒಳೆ ನೆಕ್ಸಾ ಬಂತು ಉಬ್ಬರ ಬಂತು ಅಂತ ಹೇಳ್ತಾ ಇರೋದು ಅಂದ್ರೆ ಪ್ರವಾಹ ಬಂದಂಗೆ ಬಂದ್ಬಿಡ್ತು ಒಳೆ ಅಲ್ಲಿ ಮಹೇಶಪ್ಪ ಅಂತ ಒಬ್ಬನಿದ್ದ ಈಗ ಅವರು ಬರದಕ್ಕಾಗ್ತಾ ಇಲ್ಲ ನಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ಬೇಕು ಈಗ ಅಪ್ಪ ಅಮ್ಮ ಅಲ್ಲೇ ಉಳಿದ್ಬಿಡ್ತಾ ಇದ್ದಾರೆ ಮೂರೂರ್ನಲ್ಲೇ ಈಗ ಹೆಂಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಅಪ್ಪಯ್ಯನ ದೋಸ್ತ ನಲ್ವತ್ತು ದಾಟಿದ್ದಿರಬಹುದಾಗ ಅವನಿಗೆ ಅಪ್ಪನೊಬ್ಬ ದೋಸ್ತ ಇದ್ದ ಮಹೇಶಪ್ಪ ಅಂತ ಎಷ್ಟು ಇದೆ ದಾಟಿದ್ದಿರಬಹುದಾಗ ಅವನಿಗೆ ಅವನ ಮಗಳೊಬ್ಬಳು ನನ್ನ ಕ್ಲಾಸಿನಲ್ಲಿದ್ದಳು ಅವನ ಮಗಳೊಬ್ಬಳು ನನ್ನ ಕ್ಲಾಸಿನಲ್ಲಿದ್ದಳು ಅವತ್ತು ರಾತ್ರಿ ಅಪ್ಪಯ್ಯ ಅಮ್ಮನಿಗೆ ಒಳೆದಾಟಲಾಗದೆ ಅಲ್ಲೇ ಉಳಿಯಬೇಕಾಯ್ತು ಅಮ್ಮ ಅಪ್ಪ ಅವತ್ತು ಒಳೆದಾಟಲಾಗದೆ ಅವರು ಅಲ್ಲೇ ಉಳಿಬೇಕಾಯ್ತು ಆಗ ಮಹೇಶಪ್ಪನ ಮಕ್ಕಳ ಜೊತೆ ಇರು ಅಂತ ಕಳಿಸಿದ್ದರು ಮಹೇಶಪ್ಪನ ನಮ್ಮ ಮಕ್ಕಳ ಜೊತೆ ಇರಪ್ಪ ಅಂತ ಕಳ್ಸಿದ್ರು ಕೆಲಸದ ಓಮಿ ಅಡಿಗೆ ಮಾಡಿದ್ಲು ನಮ್ಮನಲ್ಲಿ ಕಲ್ಸಿಲ್ಲ ಅವ್ರು ಕೆಲಸದ ಓಮಿ ಅಡಿಗೆ ಮಾಡಿದ್ಲು ನಾನು ಅಣ್ಣ ಆ ತುದಿಗೆ ಮಹೇಶಪ್ಪ ಮಲಗಿದ ನೆನಪು ಆ ತುದಿಗೆ ಮಹೇಶಪ್ಪ ನಾನು ಅಣ್ಣ ಮಲಗಿದ ನೆನಪು ರಾತ್ರಿ ಕಿವಿಯ ತಿರ ಮುಖ ತಂದು ಯಾರೋ ಪಪ್ಪಿ ಪಪ್ಪಿ ಅಂತ ಕರೆದ ಹಾಗಾಯ್ತು ಎಚ್ಚರಾಯ್ತು ಮಹೇಶಪ್ಪನ ಓರ್ಟು ಕೈ ನನ್ನ ಮೈ ಮೇಲೆ ಓಡಾಡ್ತಿತ್ತು ಏನೂ ತಿಳಿಲಿಲ್ಲ ಎಂತ ದುರಂತಾರಿ ಈ ವಯಸ್ಸಿನ ಮಗಳೇ ಇಟ್ಕೊಂಡಿರುವಂತ ಒಬ್ಬ ಅವಿವೇಕಿ ಒಬ್ಬ ವ್ಯಕ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಮಹೇಶಪ್ಪ ಈ ಮಹೇಶಪ್ಪನಂತವರು ಈಗಿನ ಕಾಲಕ್ಕೂ ಸಿಗ್ತಾರೆ ಅನ್ನುವಂಥದ್ದು ಬಹಳ ದೊಡ್ಡ ದುರಂತ ತನ್ನ ಮಗಳ ವಯಸ್ಸಿನಲ್ಲೇ ಇರುವಂಥ ಈ ಮಗುವಿನ ಮೈ ಮೇಲೆಲ್ಲ ಕೈಯಾಡ್ಸಿರುವಂಥ ಒಬ್ಬ ಅವಿವೇಕಿ ಏನು ಮಾಡ್ದ ಅದರಿಂದ ಆ ಮಗು ಹೆಂಗೆ ಚಡಪಡಿಸ್ತು ಹೇಗೆ ಎದುರುಕೊಳ್ಬಿಡ್ತು ಮತ್ತು ಹಾಗೆ ಹೇಳ್ಕೊಳಕೆ ಈ ಈ ಇಷ್ಟೆಲ್ಲ ಅನಾಹುತಗಳು ಇಷ್ಟೆಲ್ಲ ಅವಿವೇಕಗಳು ನನ್ನ ಮೇಲೆ ಆಯಿತು ಅಂತ ಹೇಳ್ಕೊಳಕಾಗದೇ ಇರುವಂಥ ಹೆಣ್ಣಿನ ಪರಿಸ್ಥಿತಿ ಇದೆಯಲ್ಲ ಇದು ನಿಜಕ್ಕೂ ದುರಂತ ಈಗಿನ ಕಾಲಕ್ಕೂ ಇವೆಲ್ಲ ಮುಂದುವರಿತಾ ಇದ್ದಾವೆ ಅಂತ ಹೇಳೋದ್ರಲ್ಲಿ ಅನುಮಾನವೇ ಇಲ್ಲ ಮುಂದುವರಿತಾನೇ ಇದೆ ಈ ರೀತಿಯ ಬಲುಪಶಿಗಳಾಗಿ ಹೆಣ್ಮಕ್ಳು ಇದ್ದನೇ ಇದ್ದಾರೆ ಮುಂದಕ್ಕೆ ನೋಡಿ ಓ ಅಂತ ಚೀರಿದೆ ಹಾಗೆ ಮಹೇಶಪ್ಪ ಪಪ್ಪಿಯ ಮೇಲೆ ಹಿಂಗೆಲ್ಲ ಕೈಯಾಡಿಸ್ತಾ ಇರ್ಬೇಕಾದ್ರೆ ಭಯ ಆಯಿತು ಅಣ್ಣ ಬಾಪಪ್ಪಿ ಎಂದು ಎದ್ದ ಚೀರ್ಕೊಂಡಾಗ ಓಮಿ ಎದ್ದಳು ಬೆಳಗಿನವರೆಗೂ ಓಮಿಯ ಕೈ ಹಿಡಿದು ಲಾಟಿನ ಹಚ್ಚಿ ತೂಕೊಡಿಸುತ್ತಾ ಕುಳಿತೆ ಹೊರಗೆ ಮಳೆ ಗಡಗಡ ನಡಗಿದೆ ಮುಂದೆ ನಾಲ್ಕೈದು ದಿನ ಜ್ವರ ಬಂತು ಅಮ್ಮ ಎದರಿದಿಯೇನೇ ಎಂದಳು ಹೊರಗೆ ಮಾ ನಿದ್ದೆನೆ ಬರಲಿಲ್ಲ ಭಯ ಆಗೋಯ್ತು ನಡ್ಕೊಂಡು ಕುತ್ಕೊಂಡೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು ಅಮ್ಮ ಬಂದು ನಾಲ್ಕೈದು ದಿನ ಜ್ವರ ಬಂತು ಎದರಿದಿಯೇನೆ ಅಂತ ಅನ್ಳು ಒಲೆಯಲ್ಲಿ ಕತ್ತಿ ಬಿಸಿ ಮಾಡಿ ತಣ್ಣೀರಿಗೆ ಹಾಕಿ ಬೆನ್ನ ಹಿಂದೆ ಚೊಯ್ ಅನ್ನಿಸಿದಳು ಒಯ್ತಾ ಎದರಿಕೆ ಅಂದಳು ಹ್ಞೂ ಅಂದೆ ಅನ್ನೋದಿದ್ದರೆ ಅಮ್ಮ ಬೇಜಾರ ಮಾಡಿಕೊಳ್ಳುತ್ತಿದ್ದಳು ಹೇಗಿಸಿದೆ ನೋಡಿ ಹೆಣ್ಣು ಮಕ್ಕಳು ಅದೇನೋ ಹೇಳ್ತಾರಲ್ಲ ಎಮ್ಮೆಗೆ ಜ್ವರ ಬಂದರೆ ಎತ್ತಿಗೆ ಬರೆಯಾಗ್ತಿದ್ರು ಅಂತ ಹಂಗೆ ಇವರೆಲ್ಲ ಮಾತಾಡ್ತಾ ಇರೋದು ಒಲೆಯಲ್ಲಿ ಕತ್ತಿ ಬಿಸಿ ಮಾಡಿ ತಣ್ಣೀರಿಗೆ ಹಾಕಿ ಬೆನ್ನ ಹಿಂದೆ ಚೊಯ್ ಅನ್ನಿಸಿದಳು ವೈತ ಹೆದರಿಕೆ ಅಂದಳು ಹ್ಞೂ ಒಂದೇ ಅನ್ನದಿದ್ದರೆ ಅಮ್ಮ ಬೇಜಾರು ಮಾಡಿಕೊಳ್ತಿದ್ಲು ನೋಡಿ ಆ ಮಹೇಶಪ್ಪನನ್ನ ಇನ್ ಯಾವ ಕಾಲಕ್ಕೂ ನೋಡಿದ್ರು ಅವಳು ಇದ್ಲು ಅಂತ ಅನಿಸ್ತದೆ ತನ್ನ ಮಗಳ ವಯಸ್ಸಿನಲ್ಲಿದ್ದಂತಹ ಹೆಣ್ಣುಮಗಳ ಜೊತೆಗೆ ಆ ಮಹೇಶಪ್ಪ ಅನ್ನೋನು ಮಾಡಿದಂಥ ಅವಿವೇಕವನ್ನ ನಾವು ಕ್ಷಮಿಸಲಾರ್ದು ಯಾವ ಯಾವ ಸಂದರ್ಭದಲ್ಲೂ ಅದನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಸತತ ಎಂಟತ್ತು ವರ್ಷ ನಿನ್ನ ಕಥೆಗಳಿಗೆ ನನ್ನ ಹೀರೋಹಿನ್ ಮಾಡಿಬಿಟ್ಟೆ ಹೇಗಿದೆ ನೋಡಿ ಮಹೇಶನ್ ಬಗ್ಗೆ ಹೇಳ್ತಾ ಇರೋದು ಈಗ ಮತ್ತೆ ಪತ್ರದ ಮೂಲಕ ಸತತ ಎಂಟತ್ತು ವರ್ಷ ನಿನ್ನ ಕಥೆಗಳಿಗೆ ನನ್ನ ಹೀರೋಯಿನ್ ಮಾಡಿಟ್ಟೆ ಮಾಡಿಬಿಟ್ಟೆ ನಾನು ಆಗಿಲ್ಲ ಎಂದು ಹೇಳುವ ಅವಕಾಶವೂ ಇರದ ಹಾಗೆ ಅಲ್ಲಪ್ಪ ಇಲ್ಲ ಮಹೇಶ ಹೇಳ್ತಾ ಇರೋ ಕಥೆಯೆಲ್ಲ ಸುಳ್ಳು ನಿಜವಾಗ್ಲೂ ನಾನು ಅವನನ್ನು ಪ್ರೀತಿಸ್ತಾ ಇಲ್ಲ ಅವನ ಪ್ರಿಯತಮಿ ಅಲ್ಲ ನಾನು ಅಂತ ನಾನೇ ಹೇಳಿಸುವ ಹಾಗೆ ನಿನ್ನ ಮಾಡಿಬಿಟ್ಟೆ ನಾನು ಹಂಗೆ ಹೇಳದಿರೋ ಹಾಗೆ ನಿನ್ನ ನೆಡ್ಕೊಂಬಿಟ್ಟೆ ಆಗ ಮಾಡಿಟ್ಬಿಟ್ಟೆ ನೀನು ದೈಹಿಕವಾಗಿ ಅಲ್ಲೇ ಮಾಡಲಿಲ್ಲ ನೀನು ನನ್ನನ್ನು ದೈಹಿಕವಾಗಿ ಅಲ್ಲೇ ಮಾಡ್ಲಿಲ್ಲ ಕಣ್ಣೆತ್ತಿ ಮುಖ ನೋಡಲೂ ಇಲ್ಲ ನೀನು ನನ್ನನ್ನ ದೈಹಿಕವಾಗಿ ಅಲ್ಲೇ ಮಾಡ್ಲಿಲ್ಲ ಕಣ್ಣೆತ್ತಿ ಮುಖನೂ ನೋಡ್ಲಿಲ್ಲ ನೀನು ಮನಸ್ಸನ್ನು ಮಾತ್ರ ಕಚಾಪಚ ತುಳಿದು ಬಿಟ್ಟೆ ಮನಸ್ಸೇ ಮುಖ್ಯ ಅಲ್ವೇನ್ರಿ ಆ ಮನಸ್ಸನ್ನ ಕಚಾಪಚ ತುಳಿದು ಬಿಟ್ಟೆ ಎಲ್ಲರೂ ಆಡ್ಕೊಳ್ಳೋ ಹಾಗೆ ಮಾಡಿದೆ ನಾನು ಎಲ್ಲಾದ್ರೂ ಹೋದ್ರೆ ನನ್ನ ಮುಖ ಎತ್ತಿ ತಿರ್ಗೋ ಹಾಗೆ ಮಾಡ್ಲಿಲ್ಲ ನೀನು ಈಗೆಲ್ಲ ಮಾಡ್ದೆ ಆದರೆ ಅದ ತರುವಾಯ ಎಲ್ಲಿ ನಾನು ನನ್ನ ಇದನ್ನು ಕಲೆಯಿಂದ ನಾನು ಬೇರೆ ರೀತಿಯಲ್ಲಿ ನನ್ನ ವ್ಯಕ್ತಿತ್ವವನ್ನು ಗುರುತಿಸ್ಕೊಂಡೆ ಎಲ್ಲರೂ ನನ್ನನ್ನು ಮೆಚ್ಕೊಂಡ್ರು ಅದು ಬೇರೆ ಪ್ರಶ್ನೆ ಆದರೆ ನೀನು ನನ್ನ ಮನಸ್ಸಿನ ಅಂತರಂಗವನ್ನು ಘಾಸಿಗೊಳಿಸ್ತೀಯಲ್ಲ ಮಹೇಶ ಅಂತ ಮಾತಾಡ್ತಾ ಇರೋದು ಮುಂದಕ್ಕೆ ನೋಡೋಣ ಕಾಲೇಜಿನಲ್ಲಿ ನಡೆದ ಯಾವ ಕಾರ್ಯಕ್ರಮಕ್ಕೂ ನಿಲ್ಲದ ಹಾಗೆ ಎಂದು ವೇದಿಕೆ ಹತ್ತದ ಹಾಗೆ ನಗದ ಹಾಗೆ ಅರಟೆ ಒಡೆಯದ ಹಾಗೆ ಯಾವ ಯಾವುದೋ ಸಂಶಯದ ಕಣ್ಣಿಗೆ ಸದಾ ವಸ್ತು ಆಗಿರೋ ಹಾಗೆ ಮಾಡಿಟ್ಟೆ ಏನಿತ್ತಯ್ಯ ನಿನ್ನ ಮನಸ್ಸಿನಲ್ಲಿ ನಾನು ಕೊಳೆಯುವುದು ಬೇಕಿತ್ತ ನಿನ್ನ ಮಗಳನ್ನೊಮ್ಮೆ ಒಂದೇ ಒಂದು ಸಲ ನನ್ನ ಜಾಗದಲ್ಲಿಟ್ಟು ನೋಡು ಯಾಕೆ ಮಾಡ್ದೆ ಮಹೇಶ ನನ್ನನಿಗೆ ವೇದಿಕೆ ಹತ್ತದ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಲೇಜಿನಲ್ಲಿ ನಡೆದ ಯಾವ ಕಾರ್ಯಕ್ರಮಕ್ಕೂ ನಿಲ್ಲದ ಹಾಗೆ ಕಾಲೇಜಿನಲ್ಲಿ ನಡೆದಂತ ಯಾವ ಕಾರ್ಯಕ್ರಮಕ್ಕೂ ನಿಲ್ಲದ ಹಾಗೆ ಹಿಂಗೆ ಬಂದು ಕಾಲೇಜಿನಲ್ಲಿ ನಿಂತ್ಕೊಂಡ್ರೆ ಅವಳು ಅದೇ ಮಹೇಶ ಊರಿನಲ್ಲಿ ಊರ್ನಲ್ಲಿ ಇಲ್ಲಿಯಾರು ತಿರುಗ್ತಿದ್ಲಂತೆ ಇಲ್ಯಾರು ನಾಳು ಬಂದವಳು ಅಂತೇಳಿ ಮಾತಾಡ್ಕೊತಾ ಇದ್ದಾರೆ ಅದು ಸತ್ಯವೋ ಅಸತ್ಯವೋ ಅಂತೇಳಿ ಯಾರೂ ಅದನ್ನ ಬೆದಕಿ ಕೆದಕಿ ವಿಚಾರಿಸೋರಿಲ್ಲ ಆದ್ರೆ ಮಾತಂತೂ ಆಡ್ತಿದ್ರು ಇವಳ ಹೆಸರು ಆಗಿತ್ತು ಕಾಲೇಜಿನಲ್ಲಿ ನಡೆದ ಯಾವ ಕಾರ್ಯಕ್ರಮಕ್ಕೂ ನಿಲ್ಲದ ಹಾಗೆ ಎಂದೂ ವೇದಿಕೆ ಹತ್ತದ ಹಾಗೆ ನಗದ ಹಾಗೆ ಅರಟೆ ಒಡೆಯದ ಹಾಗೆ ಯಾವ ಯಾವುದೋ ಸಂಶಯದ ಕಣ್ಣಿಗೆ ಸದಾ ವಸ್ತುವಾಗಿರೋ ಹಾಗೆ ಮಾಡಿಟ್ಟೆ ನಾನು ನಡ್ಕೊಂಡು ಹೋಗ್ತಾ ಇದ್ದಾಗ ಹಿಂಗೆ ನೋಡೋದು ಅವರು ಓ ಇವನು ಮಹೇಶಿಂತ ಇದಲ್ಲ ಅಲ್ಲೋ ಆ ಮಹೇಶ ಹೇಳ್ತಿದ್ನಲ್ಲ ಅಂತ ಹೇಳಿ ಎಲ್ಲರೂ ಸಂಶಯ ದೃಷ್ಟಿಯಲ್ಲೇ ನನ್ನನ್ನು ನೋಡುವ ಹಾಗೆ ಮಾಡಿಟ್ಟಲ್ಲಯ್ಯ ಏನಿತ್ತಯ್ಯ ನಿನ್ನ ಮನಸ್ಸಿನಲ್ಲಿ ಈ ಏನಿತ್ತು ನಿನ್ನ ಮನಸ್ಸಿನಲ್ಲಿ ನಾನು ಕೊಳೆಯುವುದು ಬೇಕಿತ್ತ ನಾನು ಹೀಗೆ ಕೊರಗಿ ಕೊಳೆಯುವುದು ಬೇಕಿತ್ತ ನಿನಗೆ ನಿನ್ನ ಮಗಳನ್ನೊಮ್ಮೆ ಒಂದೇ ಒಂದು ಸಲ ನನ್ನ ಜಾಗದಲ್ಲಿಟ್ಟು ನೋಡು ಯಾಕೆ ಈಗಲೇ ಈ ಪತ್ರ ಬರಿತಾ ಇದ್ದಾರೆ ಅಂತಂದ್ರೆ ಈ ವಯಸ್ಸಿನಲ್ಲೇ ನಿನ್ನ ಮಗಳ ವಯಸ್ಸಿನಲ್ಲೇ ನಾನು ಘಾಸಿಯಾಗಿದ್ದು ಈಗ ನಿನ್ನ ಮಗಳಿಗೂ ಕೂಡ ಯಾರಾದರೂ ಹೀಗೆ ನೆಡ್ಕೊಂಡಿದ್ದೆ ಆದರೆ ಎಂತ ಸಂಕಟ ಅನುಭವಿಸ್ತಾ ಇರ್ಬೋದು ನಿನ್ನ ಮಗಳು ಯೋಚನೆ ಮಾಡು ಅಂತೇಳಿ ಅವನಲ್ಲಿ ಇಲ್ಲದೆ ಇರುವಂಥ ಮನುಷ್ಯತ್ವಕ್ಕಾಗಿ ತಡಕಾಡ್ತಾ ಇರುವಂಥ ಸನ್ನಿವೇಶ ಇದು ನೋಡಿ ಹೇಗಿದೆ ಅಂತ ನಿನ್ನ ಮಗಳನ್ನೊಮ್ಮೆ ಒಂದೇ ಒಂದು ಸಲ ನನ್ನ ಜಾಗದಲ್ಲಿಟ್ಟು ನೋಡು ನಿನ್ನ ಮದುವೆಯಾಗೋದೊಂದೇ ಉಳಿದ ದಾರಿ ಅಂತ ನಾ ಗಾಬರಿ ಬಿದ್ದ ರಾತ್ರಿಗಳು ಒಂದೆರಡಲ್ಲ ನೀನು ಹಿಂಗೆಲ್ಲ ಅಧ್ವಾನ ಮಾಡ್ತಾ ಇರಬೇಕಾದ್ರೆ ನಿನ್ನ ಮದ್ವೆ ಆಗೋದೊಂದೇ ಉಳಿದ ದಾರಿ ಅಂತ ಅಂದ್ಕೊಂಡಾಗ ನಾ ಗಾಬರಿ ಬಿದ್ದ ರಾತ್ರಿಗಳು ಒಂದೆರಡಲ್ಲ ನಿನ್ನ ಮದುವೆ ಆಗೋದಕ್ಕೆ ನನಗೆ ಭಯ ನಿನ್ನ ಬಗ್ಗೆ ಯಾವ ಆಲೋಚನೆಗಳು ಭಾವನೆಗಳು ಇಲ್ಲದೆ ಇರುವಂತಹ ಹೊತ್ತಿನಲ್ಲಿ ನಾನು ಹೇಗೆ ನಿನ್ನನ್ನು ಮದುವೆ ಆಗೋದು ಇಲ್ಲ ರಾಕುಮನಿ ಶ್ಯಾಮಲಕ್ಕನ ಹತ್ರ ನೀ ಹೇಳ್ತಿದ್ದೀಯಂತೆ ನಿನ್ನ ಶ್ಯಾಮಲಕ್ಕನ ಹತ್ರ ಏನೋ ಮಾತಾಡ್ತಿದ್ದಂತೆ ಹೇಗಿದೆ ಏನಂತ ಅವಳಿಗೆ ನಂಟಸ್ತನ ಬಂದರೆ ಫೋಟೋ ಮಾಡಿ ಈಗೆಲ್ಲ ಹುಬ್ಬಳ್ಳಿ ಯಾರ್ದೋ ಮಕ ಯಾರ್ದೋ ಮೈ ಹಚ್ಚಿ ಫೋಟೋ ಮಾಡ್ತಾರೆ ಅಂತ ಎಂಥ ಭಯದಲ್ಲೂ ನಿನ್ನ ಗಿಮಿಕ್ಗಳಿಗೆ ಬೆರಗಾಗಿದ್ದೇನ ಅಪ್ಪಬ್ಬ ನನ್ನನ್ನು ಪ್ರೀತಿಸ್ಲೇಬೇಕು ಅಂತ ಅಂದ್ಬಿಟ್ಟು ಹಠ ಬಿಟ್ಟು ನನ್ನ ಹೆಸರು ಕೆಡಿಸ್ಲೇಬೇಕು ಅಂತ ಹಠ ಬಿದ್ದು ಹಿಂಗೆ ಮಾಡ್ತಿದ್ದಲ್ಲ ಈ ನಿನ್ನ ಗಿಮಿಕ್ಗಳಿಗೆ ಬೆರಗಾಗಿದ್ದೇನಾ ಅಂತ ಹೇಳ್ತಾರೆ ಏನು ನಿನ್ನ ಮದುವೆ ಆಗೋದಂದ್ರೆ ಉಳಿದ ದಾರಿ ಅಂತ ನಾ ಗಾಬರಿ ಬಿದ್ದ ರಾತ್ರಿಗಳು ಒಂದೆರಡಲ್ಲ ಅಪಾನ ಆ ಗಾಬರಿ ಬಿದ್ಬಿಟ್ಟಿದ್ದೆ ನಿನ್ನನ್ನು ಯಾಕೆ ಮದುವೆ ಆಗ್ಬೇಕು ಅಂತ ನೀನು ರಾ ಶ್ಯಾಮಲಕ್ಕನ ಹತ್ರ ನೀ ಹೇಳ್ತಿದ್ದಿಯಂತೆ ಶ್ಯಾಮಲಕ್ಕನತ್ರ ನೀನೇ ಹೇಳ್ತಿದ್ದಂತೆ ಏನು ಅವಳಿಗೆ ನಂಟಸ್ತನ ಬಂದರೆ ಫೋಟೋ ಮಾಡಿ ಅವಳಿಗೇನಾದ್ರೂ ನಂಟಸ್ತನ ಬಂದರೆ ಪಪ್ಪಿಗೆ ಏನಾದ್ರೂ ಗಣ್ಣು ನೋಡಕ್ ಬಂದ್ರೆ ನಾನೇನ್ ಮಾಡ್ತೀನಿ ಅಂತ ನನ್ನ ಫೋಟೋ ಜೊತೆ ಅವಳ ಫೋಟೋವನ್ನು ಬೆರೆಸಿ ಬಿಡ್ತೀನಿ ಅವಳ ಸಂಬಂಧವನ್ನ ಕೆಡಿಸ್ತೀನಿ ಅಂತ ಹೇಳ್ತಿದ್ದಂತೆ ಈಗೆಲ್ಲ ಹುಬ್ಳಿಲಿ ಯಾರ್ದೋ ಮುಖ ಯಾರ್ದೋ ಮೈ ಹಚ್ಚಿ ಫೋಟೋ ಮಾಡ್ತಾರೆ ಅವಳ ನನ್ನ ಜೊತೆ ಇರಬೇಕಾಗೇ ಇಲ್ಲ ಯಾರ್ದೋ ಮುಖಕ್ಕೆ ಯಾರ್ದೋ ಫೋಟೋ ಹಚ್ಚಿ ಅವ್ನು ಫೋಟೋ ಮಾಡಿಬಿಡ್ತಾರೆ ಅದನ್ನ ಹಂಚು ಬಿಡ್ತೀನಿ ಅಂತ ಹೇಳ್ತಾನೆ ಅಂತ ಎಂತ ಎಂಥ ಭಯದಲ್ಲೂ ನಿನ್ನ ಗಿಮಿಕ್ಗಳಿಗೆ ಬೆರಗಾಗಿದ್ದೇನ ಮಾತಾಡ್ತಾ ಮುಂದಕ್ಕೆ ಮುಂದಿಟ್ಟ ಕತಿ ಪುಸ್ತಕ ಓದುವಷ್ಟು ಬರ ಕಲಿತ ಶ್ಯಾಮಲಕ ಅದೇ ನೆವದಲ್ಲಿ ಮನೆಗೆ ಬರ್ತಿತ್ತಳು ಕತೆ ಪುಸ್ತಕ ಓದುವಷ್ಟು ತಿಳುವಳಿಕೆ ಇದ್ದಂತ ಆ ಶ್ಯಾಮಲಕ್ಕ ಅದೇ ನೆಪದಲ್ಲಿ ನಮ್ಮ ಮನೆಗೆ ಬರ್ತಿದ್ಲು ನಿನ್ನ ತಾರೀಫು ನಿನ್ನ ಚೀಟಿ ತಗೊಂಡು ಒಂದೇ ಒಂದು ಸಲವು ಚೀಟಿ ಬಿಚ್ಚದೆ ಇರುವಾಗ ಅವಳಿಗೆ ತಾರಾ ಮಾರಿ ಸಿಟ್ಟು ಬರ್ತಿತ್ತು ಅವಳು ಯಾಕೆ ನಮ್ಮ ಮನೆಗೆ ಬರ್ತಿದ್ಲು ಅಂತಂದ್ರೆ ನಿನ್ನ ತಾರೀಫು ನಿನ್ನನ್ನು ಒಗಳ್ಕೊಂಡು ನಿನ್ನ ಚೀಟಿ ತಗೊಂಡು ನೀನೇನೋ ಬರ್ಕೊಟ್ಟಿರ್ತಿದಿ ಅನ್ಸುತ್ತೆ ಅದು ಆ ಚೀಟಿಯನ್ನು ತೆಗೆದುಕೊಂಡು ನಮ್ಮ ಮನೆಗೆ ಬರ್ತಿದ್ಲು ನೋಡಿ ನಿನ್ನ ತಾರೀಫು ಅಂದ್ರೆ ನಿನ್ನ ಹೊಗಳಕಂಡೇ ಬರ್ತಿದ್ಲು ಅಂತ ನಿನ್ನ ಚೀಟಿ ತಗೊಂಡು ನೀನು ಕೊಡ್ತಿದ್ದಂತಹ ಚೀಟಿಯನ್ನ ಲವ್ ಲೆಟರ್ನ ತಗೊಂಡು ಬರ್ತಿದ್ಲು ಒಂದೇ ಒಂದು ಸಲವು ಚೀಟಿ ಬಿಚ್ಚದೆ ಗೀರುವಾಗ ಅವಳಿಗೆ ತಾರಾ ಮಾರಿ ಸಿಟ್ಟು ಬರ್ತಿತ್ತು ನೀನು ಅವಳ ಕೈಗೆ ಚೀಟಿ ಕೊಟ್ಟು ಕಳಿಸ್ತಿದ್ದೆ ಆ ಚೀಟಿಯನ್ನ ಕುತೂಹಲಕ್ಕೂ ತೆರೆದು ನೋಡದೆ ಇರುವಂತ ನಾನು ಅದನ್ನ ಬೆಂಕಿ ಗಿಡ್ತಿದ್ದೆ ಹಾಗೆ ಬೆಂಕಿ ಗಿಡ್ತಾ ಇದ್ದಂತ ನನ್ನನ್ನ ನೋಡಿ ನಿನಗೆ ತಾರ ಮಾರಿ ಸಿಟ್ಟು ಬಂದು ಏನ್ ಮಾತಾಡ್ತಾ ಇದ್ದೆ ಅಂದ್ರೆ ಹೆಣ್ಮಕ್ಕಳಿಗೆ ಈ ಸುಕ್ಕ ಗನಾಕದಲ್ವೇ ಅವಂಗೇನಾಗಿದೆ ಮಳ್ಳಿ ಚಂದಿಲ್ವಾ ಮಾಸ್ತರ್ಕೆ ಮಾಡುವ ಅತ್ತ ಕುದು ಕದ್ದೀಪಾಲ ಬತ್ತಿದ ತಿಳ್ಕ ಅಂತ ಪಿರಿಪಿರಿ ಮಾಡ್ತಿದ್ಲು ಅಲ್ಲಪ್ಪಾ ಏನು ಬರ್ದವನ ಏನಂತ ತೆಗೆದು ನೋಡ್ದೆ ನಿಂಗೆ ಆಗ್ತಾ ಇದೆಯಲ್ಲ ನಿನ್ಗೆ ಇಷ್ಟು ಸೊಕ್ಕಿರಬಾರ್ದು ಬಿಡು ಹೆಣ್ಮಕ್ಳಿಗೆ ಇಷ್ಟು ಸೊಕ್ಕಿರಬಾರ್ದು ಅಂತ ಹೇಳಿ ಅವನಿಗೆ ಏನಾಗಿದೆ ಮಳ್ಳಿ ಚಂದಿಲ್ವಾ ಅವನೇನ್ ಚೆಂದಾಗಿಲ್ವಾ ಮಾಸ್ತರ್ಕೆ ಮಾಡುವ ನಾವು ಬೇಕಾದ್ರೆ ಮದ್ದಕ್ಕೆ ಬತ್ತೀವಿ ಗೊತ್ತಾಯ್ತಾ ಒಪ್ಪಂದ ಮಾಡಿಸುವ ಮಾಸ್ತರ್ ಕೇ ಮಾಡುವ ಅತ್ತ ಕುತ್ತರಿ ಪಾಲ ಬತ್ತಿದ ಗೊತ್ತಿದ್ಯಾ ಅವನೇನು ಕಡಿಮೆ ಕೊಳ ಅಲ್ಲ ಅವನೊಂದ್ ಸ್ವಲ್ಪ ಜೋರಾಗವನೇ ಸ್ಥಿತಿವಂತ ಅವನು ಅಂತ ಪಿರಿ ಪಿರಿ ಮಾಡ್ತಿದ್ಲು ಹುಟ್ಟ ಧಮ್ಮಿನ ರೋಗದ ಶ್ಯಾಮಲಕ್ಕ ಹುಟ್ಟ ದಮ್ಮು ಅವಳಿಗೆ ಈಗ ನಾವು ಅಸ್ತಮಾ ಅಂತೀವಲ್ಲ ಅದು ಧಮ್ಮು ರೋಗ ಅವಳಿಗೆ ಪಾಪ ಹುಟ್ಟ ದಮ್ಮಿನ ರೋಗದ ಶ್ಯಾಮಲಕ್ಕ ಒಂದು ಡಿಸೆಂಬರ ಚಳಿ ದಿನ ಕಫ ಕಟ್ಟಿ ಸತ್ತಳು ಹಾಗೆ ನಿನ್ನ ಪರವಾಗಿ ವಕಾಲತ್ತ ನೋಯಿಸ್ಕೊಂಡ್ ಇದ್ದಂತಹ ಶ್ಯಾಮಲಕ್ಕ ಒಂದಿನ ಕಫ ಕಟ್ಟಿ ಸತ್ತಲು ಮಾರನೆ ಬೆಳಗ್ಗೆ ದೋಣಿಲಿ ಎಷ್ಟೋ ವರ್ಷಗಳ ನಂತರ ನಾನು ನಿನ್ನ ಮುಖ ನೋಡಿದ್ದೆ ಅವಳು ಸತ್ತ ಮಾರನೇ ದಿವಸ ನೋಡಿ ಮಾರನೇ ಬೆಳಿಗ್ಗೆ ದೋಣಿಲಿ ಎಷ್ಟೋ ವರ್ಷಗಳ ನಂತರ ನಾನು ನಿನ್ನ ಮುಖ ನೋಡಿದ್ದೆ ಎಷ್ಟೋ ವರ್ಷಗಳ ಮೇಲೆ ತರುವಾಯ ನಾನು ನಿನ್ನ ಮುಖ ನೋಡಿದ್ದೆ ವಿಷಾದದ ಸಣ್ಣ ಪಸಿಯು ಅಲ್ಲಿರಲಿಲ್ಲ ಅರೆ ನನ್ಗೋಸ್ಕರ ರಾಜಿ ಮಾಡ್ತೀನಿ ಮಾತುಕತೆ ಮಾಡ್ತೀನಿ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಸ್ತರಿಕೆ ಮಾಡ್ತೀನಿ ಅಂತ ಇದ್ದಂತ ಆ ಶ್ಯಾಮಲಕ್ಕ ಸತೋದ್ಲಲ್ಲ ಅಯ್ಯಯ್ಯೋ ಅಂತ ಅನ್ಬಿಟ್ಟು ಒಂದ್ ದಿವಸ ಆ ತರದ ಅವ್ಳು ಸತ್ತೋದ್ಲು ಅನ್ನುವಂತ ದುಃಖ ನಿನ್ನ ಮುಖದಲ್ಲೇ ಇರ್ಲಿಲ್ವಲ್ಲ ಮಹೇಶ ಅಂತ ಅನ್ಬಿಟ್ಟು ಮಾತಾಡ್ತಾ ಇರೋದು ಮುಂದಕ್ಕೆ ನೋಡೋಣ ನಿನ್ನನ್ನು ಬೆನ್ನಿಗೆ ಬಿದ್ದ ತಮ್ಮನೇನೋ ಅನ್ನ ಕಕ್ಕುಲಾತಿಲಿ ಎದೆಗೆ ಹಚ್ಚಿಕೊಂಡು ಮಾತಾಡ್ತಿದ್ದ ನಿನ್ನ ಸಲುವಾಗಿ ಬಿಸಿಲಲ್ಲಿ ಒಯ್ಗೆ ತಿಳಿದ ಶ್ಯಾಮಲಕ್ಕ ಸತ್ತಿದ್ದಳು ನೀ ಏನೂ ಆಗದವನಂತ ಇದ್ದಿ ನಿನ್ನ ಎಂದಿನ ಡೊಂಗಿಯಲ್ಲಿ ಹೇಗಿದೆ ನೋಡಿ ಅವನ ಪರವಾಗಿ ಇವಳ ಹತ್ರ ಬಂದು ಮಾತಾಡ್ತಾ ಇದ್ದಂಥ ಶ್ಯಾಮಲಕ್ಕನೇ ಸತ್ತೋಗಿಡ್ಲು ಬೆನ್ನಿಗೆ ಬಿದ್ದ ತಮ್ಮನಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದಂಥ ಶ್ಯಾಮಲಕ ಸತ್ತಿದ್ಲು ಅಂತಂದ್ರೂ ಕೂಡ ಏನು ಆಗದವನ ಹಾಗೆ ನೀನ್ ಇದೆಯಲ್ಲ ಆ ನಿನ್ನ ಮನಸ್ಥಿತಿ ಹೇಗಿತ್ತು ಅಂತನ್ಬಿಟ್ಟು ಮಾತಾಡ್ತಾ ಇರೋದು ನೀ ಏನು ಆಗದವನಂತೆ ಇದ್ದಿ ನೀನು ಅಂಥವನು ಇಂಥವನು ತುಂಬ ಒಳ್ಳೆಯವನು ಸ್ಥಿತಿವಂತ ಅಂತೆಲ್ಲ ನೀನು ಬದುಕಿರಬೇಕಾದ್ರೆ ನಿನ್ನ ಪರವಾಗಿ ನನ್ನ ಬಳಿ ಬಂದು ವಕಾಲತ್ ಮಾಡ್ತಿದ್ಲಲ್ಲ ಆಗ ನಿನ್ನ ವ್ಯಕ್ತಿತ್ವ ಅರ್ಥ ಆಗಲಿಲ್ಲ ಮಹೇಶ ನನಗೆ ಅದೇ ಅವಳ ಸತ್ತ ಮೇಲೆ ನಿಜವಾಗ್ಲೂ ಅವಳೇ ನಿನ್ನ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಸಿದ್ಲು ಬೆನ್ನಿಗೆ ಬಿದ್ದ ತಮ್ಮ ಅಂತೇಳಿ ಪ್ರೀತಿ ಮಾಡ್ತಿದ್ದಂಥ ಆ ಶ್ಯಾಮಲಕ್ಕನನ್ನ ನೋಡೋದಕ್ಕೂ ಹೋಗಲಿಲ್ಲ ನೀನು ಕೊನೆ ಪಕ್ಷ ಅವಳ ಸತ್ಲು ಅನ್ನುವಂಥ ವಿಷಾದವೂ ಕೂಡ ನೀನು ಮುಕ್ತಲ್ಲಿರ್ಲಿಲ್ವಲ್ಲ ನಿನ್ನ ವ್ಯಕ್ತಿತ್ವ ಏನು ಅಂತ ಆಗಲೇ ನನಗೆ ಅರ್ಥ ಆಯಿತು ಅಂತ ಪಪ್ಪಿ ಹೇಳ್ತಾ ಇರೋದು ನಿನ್ನ ಎಂದಿನ ಡೋಂಗಿಯಲ್ಲಿ ನೀ ಏನೂ ಆಗದವರಂತೆ ಇದ್ದಿ ಅವಳ ಸತ್ತೋಗಿದ್ರು ಕೂಡ ನೀ ಏನೂ ಆಗದವ್ರ ತರ ಇದ್ದಿ ನಿನ್ನ ಎಂದಿನ ಡೋಂಗಿಯಲ್ಲಿ ಮಹೇಶ ನಿನ್ನ ಬಗ್ಗೆ ಹೇಳಲು ನೀ ಶ್ಯಾಮಲಕ್ಕನ ಬಳಸಿದ್ದಿ ನಿನ್ನ ಬಗ್ಗೆ ಹೇಳೋದಕ್ಕೆ ನಿನ್ನ ಶ್ಯಾಮಲಕ್ಕನ ಬಳಸ್ಕೊಂಡೆ ಗೊತ್ತಾಯ್ತಾ ನಿನ್ನ ಬಗ್ಗೆ ಹೇಳಲು ನೀ ಶ್ಯಾಮಲಕ್ಕನ ಬಳಸಿದ್ದಿ ಬದುಕಿರುವಾಗ ನೀ ಎಂತವನು ಎಂದು ಹೇಳಲು ಅವಳಿಗೆ ಸಾಧ್ಯವಾಗಲಿಲ್ಲ ಬದುಕಿರಬೇಕಾದ್ರೆ ನಿನ್ನ ನಿಜವಾದ ಮುಖವನ್ನ ಅವಳು ನಿನ್ನ ಗುಣವನ್ನ ಅವಳು ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಅವಳ ಸತ್ತು ಮೇಲೆ ನೀನು ಎಂಥವನು ಅಂತ ಗೊತ್ತಾಯ್ತು ನೋಡಿ ಆದರೆ ಸತ್ತು ನಿನ್ನ ಸರಿಯಾದ ಪರಿಚಯ ಮಾಡಿಕೊಟ್ಟವಳು ಸತ್ತು ಅವಳು ಸರಿಯಾಗಿ ಪರಿಚಯ ಮಾಡಿಕೊಟ್ಳು ಎಷ್ಟೆಲ್ಲ ಕೆಟ್ಟದಾಗಿ ಬೈದು ಬಿಟ್ಟಿದ್ದೆ ಅವಳನ್ನು ನಿನ್ನ ನಿನ್ನ ಪರವಾಗಿ ಅವಳು ಮಾಸ್ತರಿಕೆ ಮಾಡಕ್ಕೆ ಬಂದಾಗ ಆ ಶ್ಯಾಮಲಕ್ಕನ್ನು ನಾನು ಎಂತಂಥ ಮಾತುಗಳೆಲ್ಲ ಬಿಟ್ಟಿದ್ದೆ ಈ ಥರದ ಬುದ್ಧಿ ಇರೋದು ಯಾಕೆ ಅವ್ನು ಕಂಡ್ರೆ ನನಗೇನು ಗೊತ್ತಿಲ್ಲ ಇಷ್ಟ ಇಲ್ಲ ಮಾತವಾಡಿಲ್ಲ ನೀನ್ಯಾಕೆ ಬಂದು ನನಗೆ ಹಿಂಗೆ ಜೀವ ಹೇಳ್ತೀಯ ಅವ್ನು ಕೊಟ್ಟ ಪತ್ರ ಅಂತ ತಂದ್ಕೊಡ್ತೀಯಾ ಅಂತ ಅಂದ್ಬಿಟ್ಟು ನಾನು ಏನೇನೋ ಬಿಟ್ಟಿದ್ದೆ ಅವತ್ತು ನಾನು ತುಂಬ ಬಿಟ್ಟೆ ಆಯ್ತಾ ನೋಡ್ತಾ ಇರೋದು ಅವತ್ತು ತುಂಬ ಹತ್ತು ಬಿಟ್ಟಿದ್ದೆ ಹದಿನೈದು ವರ್ಷಗಳ ಹಿಂದೆ ನೀನು ರಾಧೆಯನ್ನು ಬೈದು ಬರೆದದ್ದು ನಿನ್ನ ಕಡೆಯ ಪತ್ರ ಮಹೇಶ ನಾವು ಓದಿದ್ದು ನಿನ್ನ ಅದೊಂದೇ ಪತ್ರವನ್ನು ನಗು ಬಂದಿತ್ತು ಕಡೆಗೂ ನಿನ್ನ ಮುಖ ನೀನೇ ಕಳೆದುಕೊಂಡೆ ಕಡೆಗೂ ನಿನ್ನ ಮುಖ ನೀನೇ ಕಳೆದುಕೊಂಡೆ ನಿನ್ನ ವ್ಯಕ್ತಿತ್ವವನ್ನು ನೀನೇ ಬಯಲು ಮಾಡಿಕೊಂಡೆ ಅಂತ ಹೇಳ್ತಾರೆ ಮುಂಚೆ ನೋಡು ಗಂಗೆ ದೇವಸ್ಥಾನ ಇಳಿತಿದ್ದಂತೆ ನೀನು ರಾಧೆಯೊಡನೆ ಅಸಭ್ಯ ಮಾತಾಡಿದ್ದು ಅವಳನ್ನು ತಬ್ಬಲು ಹೋಗಿದ್ದು ಅಪರೂಪಕ್ಕೆ ಸೀರೆಯುಟ್ಟವಳ ಉಡಿಬಿಚ್ಚ ಹೊರಟಿದ್ದು ಹಿಂದೆ ಗಾಡಿ ಹೊನ್ನಪ್ಪಣ್ಣ ಬರುತ್ತಿದ್ದನ್ನು ಕಂಡು ಬಚಾವಾಗಿ ಬೆವರಿ ಹಳ್ಳವಾಗಿ ಮನೆ ಕಂಡದ್ದು ನೀನು ಎಂಥವನು ಅನ್ನುವಂಥದ್ದು ನಮಗೆ ಗೊತ್ತಾಯ್ತು ನಿನ್ನೆಂಥವನು ಅಂತಂದ್ಬಿಟ್ಟು ನೀನೆಂಥ ಅವಿವೇಕಿ ಅಂತಂದ್ಬಿಟ್ಟು ನೀನು ನನ್ನನ್ನು ಕೂಡ ಅಧಮ್ಯವಾಗಿ ಏನು ಪ್ರೀತಿಸ್ತಿರ್ಲಿಲ್ಲ ಮುಗ್ಧವಾಗಿ ಏನು ಪ್ರೀತಿಸ್ತಿರ್ಲಿಲ್ಲ ನನ್ನನ್ನು ಪಡ್ಕೊಳ್ಳೋದಕ್ಕೇನೆ ನೀನು ಇಷ್ಟೆಲ್ಲ ಆಡ್ತಾ ಇದೆಯಾ ಅಂತ ಅಂದ್ಕೊಳ್ಳುವಂಥ ವಾಸ್ತವನೂ ಏನು ಇರಲಿಲ್ಲ ವಸ್ತುನಿಷ್ಠವಾಗಿ ನೀನು ಒಬ್ಬ ಅವಿವೇಕಿ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ನೋಡಿ ಗಂಗೆ ದೇವಸ್ಥಾನ ಇಳಿತಿದ್ದಂತೆ ನೀನು ರಾಧೆಯೊಡನೆ ಅಸಭ್ಯ ಮಾತಾಡಿದ್ದು ರಾಧೆಯೊಡನೆ ಅಸಭ್ಯವಾಗಿ ಮಾತಾಡಿದ್ದು ಅವಳನ್ನು ತಬ್ಬಲು ಹೋಗಿದ್ದು ರಾಧೆಯವರೆಲ್ಲ ಗೆಳತಿಯರಿವರು ಆ ರಾಧೆಯನ್ನು ಇವನು ತಬ್ಬಕ್ಕೆ ಹೋಗಿದ್ದು ನಿಜವಾಗ್ಲೂ ಇವಳು ಇವನು ಪಪ್ಪಿಯನ್ನು ಪ್ರೀತಿಸ್ತಿದ್ದೆ ಮಹೇಶ ಇನ್ನೊಬ್ಳನ್ನು ತಬ್ತಿದ್ನ ಇಲ್ಲ ಅಲ್ವಾ ಅವಳನ್ನು ತಬ್ಬಲು ಹೋಗಿದ್ದು ಅಪರೂಪಕ್ಕೆ ಸೀರೆ ಇಟ್ಟವಳ ಉಡಿ ಬಿಚ್ಚ ಹೊರಟಿದ್ದು ಅಪರೂಪಕ್ಕೆ ಶಾಲೆ ಏನೋ ಇದು ಕಾಲೇಜಿನ ಕೆಲಸ ಅಂತ ಅನ್ಬಿಟ್ಟು ಅಥವಾ ಕಾರ್ಯಕ್ರಮ ಅಂದ್ಬಿಟ್ಟ ಅವಳು ಸೀರೆ ಬ ಹುಟ್ಟಿದ್ಲು ಅಪರೂಪಕ್ಕೆ ಅದನ್ನು ಬಿಚ್ಚಕ್ ಹೋಗಿದ್ನಂತೆ ಸೀರೆಯನ್ನ ಅವನಂತ ಅವಿವೇಕಿ ಹಿಂದೆ ಗಾಡಿ ಒನ್ನಪಣ್ಣ ಬರುತ್ತಿದ್ದನ್ನು ಕಂಡು ಬಚಾವಾಗಿ ಬೇವರಿ ಹಳ್ಳವಾಗಿ ಮನೆ ಕಂಡದ್ದು ಇಲ್ಲ ಅಂದ್ರೆ ಏನಾಗೋಗ್ತಿತ್ತು ಹಿಂದೆ ಒನ್ನಪ್ಪಣ್ಣ ಬರ್ತಾ ಇದ್ದ ಅವನನ್ನ ನೋಡಿ ಎದ್ಕೊಂಡು ಹಳ್ಳ ಹಿಡ್ದು ಮನೆಗೆ ಸೇರ್ಕೊಂಡೆ ನೀನು ಅಂದ್ರೆ ಎಂತ ಅವಿವೇಕ ಮಾಡ್ತಿದ್ದೋ ಏನೋ ನೀನು ಅವಳ ಕಾಲು ತುಳಿದ ರಭಸಕ್ಕೆ ಒಡೆದ ಹೆಬ್ಬೆರಳು ರಾಧೆ ಉಂಗುಷ್ಟ ಕಿತ್ತ ಚಪ್ಪಲಿ ಹಾಳೆ ಬದಿಗೆ ಬಿದ್ದಿತ್ತು ನೋಡಿ ಚೆನ್ನಾಗಿ ಹೇಳ್ತಾರೆ ಅಲ್ಲೇ ಒಳೆ ಬದಿಗೆ ಬಿದ್ದಿತ್ತು ಅಂತ ಹೇಳ್ತಾರ ಅಂದ್ರೆ ಅವಳನ್ನ ಬಲವಂತವಾಗಿ ಎಳೆಯಕ್ಕೋದಾಗ ಅವಳ ಉಂಗುಷ್ಟ ಚಪ್ಪಲಿ ಎಲ್ಲ ಕಿತ್ತು ಉಂಗುಷ್ಟನ ಅರ್ಧ ಹೋಗಿತ್ತು ಅಂತ ಮಾತಾಡ್ತಾ ಬೆಳಿಗ್ಗೆ ಬೆಳಿಗ್ಗೆ ಓಡಿ ಬಂದ ಅಧೇ ನಮ್ಮ ಮನೆ ಮಾಳಿಗೆ ಮೇಲೆ ಗಳಗಳ ಹತ್ತು ಮುಗಿಸಿದ ಮೇಲೆ ಮತ್ತೇನು ಉಳಿದಿರಲಿಲ್ಲ ಬಂದು ನಿನ್ನ ನಿನ್ನ ಆ ರೀತಿಯ ವರಾತಗಳನ್ನೆಲ್ಲ ಅವಳು ಹೇಳಿದ್ಲು ನಿನ್ನೆಲ್ಲ ಅವಿವೇಕಗಳನ್ನ ಕೂತ್ಕೊಂಡು ನನಗೆ ನಮ್ಮ ಮನೆ ಮಾಳಿಗೆ ಮೇಲೆ ಕುತ್ಕೊಂಡು ಹತ್ಕೊಂಡೆಲ್ಲ ಹೇಳಿದ್ಲು ಮಹೇಶ ನನ್ಗೆ ಗೊತ್ತಾಯ್ತು ಕೂಡ ನಿನ್ಗೆ ಗೊತ್ತಿಲ್ಲದ ಸುದ್ದಿ ಒಂದಿದೆ ಗೊತ್ತಿಲ್ಲದ ಸುದ್ದಿ ಒಂದಿದೆ ನಾನು ಯಾರ ಕೈಲೂ ಹೇಳ್ಕೊಂಡಿಲ್ಲ ಹೇಳ್ತೀನಿ ಕೇಳು ಅದೇ ರಾತ್ರಿ ಮೊದಲ ಬಾರಿ ನಾನು ನಿನ್ನ ಬಗ್ಗೆ ಒಳಿತಾಗಿ ಯೋಚಿಸಿದ್ದೆ ಅದೇ ರಾತ್ರಿ ನಿನ್ನ ಬಗ್ಗೆ ನಾನು ಒಂದು ಒಳ್ಳೇದಾಗಿ ಯೋಚನೆ ಮಾಡಿದ್ದೆ ಏನ್ ಗೊತ್ತಾ ಯಾರನ್ನಾದರೂ ಆಗೋ ಬದಲು ಮಹೇಶನನ್ನು ಆಗಬಹುದಲ್ಲವೇ ಅಂದುಕೊಂಡೆ ಅಯ್ಯೋ ಮದುವೆ ಆಗೋದಿದ್ದೇ ಇದೆ ನನ್ನ ವಿಚಾರವಾಗಿ ಇಷ್ಟೊಂದೆಲ್ಲ ಅವನು ತಲೆ ಕೆಡ್ಸ್ಕೊತಾ ಇದ್ದಾನೆ ಅನ್ನುವಾಗ ಯಾರನ್ನೋ ಯಾಕೆ ಆಗಬೇಕು ಇವನನ್ನೇ ಆಗ್ಬೇಡ ಅಂತ ಅಂದ್ರೆ ಪ್ರೀತಿಯಿಂದಲ್ಲ ಯಾರನ್ನೋ ಯಾವುದೋ ಕಾಲಕ್ಕೆ ಮದುವೆ ಆಗ್ತೀನಿ ಅಂತ ಸಮಯ ಈಗಲೇ ಬಂದಿದ್ದೆ ಇವನ್ನೇ ಆಗೋಣ ಅಂತ ಯೋಚನೆ ಮಾಡಿದ್ದೆ ನೋಡಿ ಯಾರನ್ನಾದರೂ ಆಗೋ ಬದಲು ಮಹೇಶನನ್ನು ಆಗಬಹುದಲ್ಲವೇ ಅಂದುಕೊಂಡೆ ನೋಡಿ ಹಂಗ ಅಂದ್ಕೊಂಡ ತಕ್ಷಣ ರಾತ್ರಿಯ ಯೋಚನೆಗೆ ಮುಂಜಾನೆ ತಣ್ಣೀರು ಮುಂದೆ ಬಂದೆ ರಾತ್ರಿ ಆತರದೊಂದು ಆಲೋಚನೆ ಬಂತು ಬೆಳಿಗ್ಗೆ ಆಲೋಚನೆ ಸತ್ಯವಾಗಿತ್ತು ಅಂತ ಅಂದ್ರೆ ನಿನ್ನ ಮದುವೆ ಆಗ ಆಲೋಚನೆ ನನಗೆ ಉಳಿದಿರಲಿಲ್ಲ ಅಂತ ಹೇಳ್ತಾ ರಾತ್ರಿಯ ಯೋಚನೆಗೆ ಮುಂಜಾನೆ ತಣ್ಣೀರು ಮುಂದು ಬಂದೆ ಹಾ ಈ ಪತ್ರ ಓದಿದ ಮೇಲೆ ನೀ ನನಗೆ ಉತ್ತರಿಸೋ ಪ್ರಯತ್ನ ಮಾಡಬೇಡ ಹೇಳ್ತಾ ಮಹೇಶ ನಾನು ನಿನಗೆ ಪತ್ರ ಬರಿತಾ ಇದ್ದೀನಲ್ಲ ಈ ಪತ್ರ ಓದಿದ ಮೇಲೆ ನೀನು ನನಗೆ ಉತ್ತರ ಬರೆಯೋ ಅಗತ್ಯ ಏನೂ ಇಲ್ಲ ಹಾ ಈ ಪತ್ರ ಓದಿದ ಮೇಲೆ ನೀ ನಂಗೆ ಉತ್ತರಿಸ ಪ್ರಯತ್ನ ಮಾಡಬೇಡ ಮಹೇಶ ಸಾಧ್ಯವಾದರೆ ಒಂದು ನಿಶ್ಚಲ ರಾತ್ರಿ ನಿನ್ನ ಹೆಂಡತಿಯ ಕೈ ಹಿಡಿದು ನಿನ್ನ ಬಗ್ಗೆ ಎಲ್ಲ ಹೇಳಿಕೋ ಅವಳ ನಿಟ್ಟಿಸಿರನ್ನು ನೆತ್ತಿಯ ಮೇಲೆ ಧರಿಸು ಬದುಕು ಬೇರೆಯೇ ಆಗಿರುತ್ತದೆ ಎಷ್ಟು ಸೊಗಸಾಗಿದೆ ಅಂತಂದ್ರೆ ಈ ಮಾತುಗಳು ಒಂದು ಕಿತ್ತೋಗಿರ ಎಕಡವನ್ನ ತೆಗೆದುಕೊಂಡು ಒಂದು ರೇಷ್ಮೆ ಹೊಸ ರೇಷ್ಮೆ ಶಾಲ್ನಲ್ಲಿ ಸುತ್ತಿ ಒಳಗಾಗಿದೆ ಈ ಮಾತುಗಳೆಲ್ಲ ನಿಜವಾಗ್ಲೂ ಅಂತಃಕರಣ ಮಾನವೀಯತೆ ಈ ಥರದ್ದು ಏನಾದರೂ ಇದ್ರೆ ಮಹೇಶ್ ಈ ತರದ ಪ್ರಶ್ನೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಗೊತ್ತಾಯ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಾಧ್ಯವಾದರೆ ಒಂದು ನಿಶ್ಚಲ ರಾತ್ರಿ ನಿನ್ನ ಹೆಂಡತಿಯ ಕೈ ಹಿಡಿದು ನಿನ್ನ ಬಗ್ಗೆ ಎಲ್ಲ ಹೇಳಿಕೋ ನಿನ್ನ ಬಗ್ಗೆ ಎಲ್ಲ ಹೇಳಿಕೋ ಅಂತಂದ್ರೆ ನಾನು ತುಂಬ ಸಭ್ಯ ಅಂತ ಅಂದ್ಕೊಂಡು ನನ್ನ ಕೈ ಹಿಡ್ದಿರೋ ಹೆಂಡತಿ ನಾನು ಅಷ್ಟೇನು ಸಭ್ಯ ಅಲ್ಲ ಒಂದು ಕಾಲಕ್ಕೆ ನಿಂತರನೇ ಇರುವಂತ ಒಬ್ಬ ಹೆಣ್ಮಗಳ ಬದುಕಿನಲ್ಲಿ ಆಟ ಆಡದವನು ನಾನು ಅವಳನ್ನು ಇನ್ನಿಲ್ಲದ ರೀತಿಯಲ್ಲಿ ಗೋಳೊಯ್ಕೊಂಡವನು ಅವಳಿಗೆ ಬದ್ನಾಮ್ ಅಂತ ಅಂದ್ಕೊಟ್ಟವಳು ವಿಶೇಷ ಏನು ಗೊತ್ತಾ ಅವಳಿಗೆ ಏನು ಗೊತ್ತೇ ಇರಲಿಲ್ಲ ನನ್ನ ಬಗ್ಗೆ ಅವಳು ನನ್ನನ್ನು ಕಣ್ಣೆತ್ತಿನ ನೋಡಿರಲಿಲ್ಲ ಮಾತು ಆರಿಸಲಿಲ್ಲ ನಕ್ಕಿರ್ಲಿಲ್ಲ ಕೂಡ ಆಗಿದ್ದವಳ ಬದುಕಿನಲ್ಲಿ ನಾನು ನೋವಿನ ವಿಷಾದದ ಬದುಕನ್ನು ಅವಳಿಗೆ ಕೊಟ್ಬಿಟ್ಟಿದ್ದೆ ಉಡುಗೊರೆಯಾಗಿ ಅಂತೇಳಿ ಒಪ್ಕೋ ಆ ಸತ್ಯವನ್ನು ಹೇಳೋ ಆ ಸತ್ಯವನ್ನು ಕೇಳಿಸ್ಕೊಂಡಂತ ಸಭ್ಯ ಅನ್ಕೊಂಡಿರುವಂತಹ ತನ್ನ ಗಂಡ ಈ ರೀತಿಯ ಎಲ್ಲ ವಲಸೆ ಕೆಲಸಗಳನ್ನ ಮಾಡ್ದವನು ಅನ್ನುವಂಥದ್ದು ನಿನ್ನೆಂಟಿಗೆ ಗೊತ್ತಾದಾಗ ಅವಳು ಬಿಡುವಂತಹ ನಿಟ್ಟುಸಿರನ್ನು ನಿನ್ನ ನೆತ್ತಿಯ ಮೇಲೆ ಧರಿಸುವಂತಂದ್ಬಿಟ್ಟು ಹೇಳ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಒಂದು ನಿಶ್ಚಲ ರಾತ್ರಿ ನಿನ್ನ ಹೆಂಡತಿಯ ಕೈ ಹಿಡಿದು ನಿನ್ನ ಬಗೆ ಎಲ್ಲ ಹೇಳಿಕೋ ಅವಳ ನಿಟ್ಟಿಸರನ್ನು ನೆತ್ತಿಯ ಮೇಲೆ ಧರಿಸುವ ಬದುಕು ಬೇರೆಯೇ ಆಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿನ್ನ ಅಂದ್ಕೊಂಡಿದ್ದಾಳಲ್ಲ ನಿನ್ನ ಹೆಂಡತಿ ಆಮೇಲೆ ಅಂದುಕೊಳ್ಳದೆ ಬೇರೆ ಆಗಿರುತ್ತೆ ಅಂತ ನೋಡು ಇನ್ನೊಂದೆರಡು ವರ್ಷದಲ್ಲಿ ನಿನ್ನ ಮಗಳು ನನ್ನ ಮಗಳು ಕಾಲೇಜಿನ ಮೆಟ್ಟಿಲು ಹತ್ತುತ್ತಾರೆ ಇದು ಬಹಳ ಮುಖ್ಯವಾದ ಸನ್ನಿವೇಶ ನೋಡಿ ನಿನ್ನ ಮಗಳು ನನ್ನ ಮಗಳು ಇನ್ನೊಂದೆರಡು ವರ್ಷದಲ್ಲಿ ಕಾಲೇಜಿನ ಮೆಟ್ಟಿಲತ್ತಾರೆ ಮಹೇಶ ಇಂತಹ ಘಟನೆಗಳಾಗುವು ಅವರ ಬೆನ್ನು ಹತ್ತುವುದು ಬೇಡ ಅಲ್ವಾ ನನ್ನ ಮಗಳು ನಿನ್ನ ಮಗಳು ಇಬ್ರು ಕಾಲೇಜ್ಗೆ ಹತ್ತಾಗ ನಿನ್ನಂಥವ್ರೆ ಅಂದರೆ ಮಹೇಶ್ನಂತವ್ರೆ ನನ್ನ ಬದುಕಿನಲ್ಲಿ ಬಂದಂಥ ಮಹೇಶ್ನಂತವರು ನಮ್ಮ ಮಕ್ಕಳ ಬದುಕಿನಲ್ಲೂ ಬರಬಾರ್ದು ಅಲ್ವಾ ಅವರು ಕೂಡ ನಮ್ಮ ಹಾಗೆ ನೋವನ್ನು ಅಲ್ವಾ ನೀನು ಮಾಡಿದ ಫಚೀತಿಗಳಿಂದ ನಾನು ಅನುಭವಿಸಿದ ಯಾತನೆಗಳಿಗೆ ಲೆಕ್ಕ ಇದೆಯಾ ಮಹೇಶ ಆ ರೀತಿ ನಮ್ಮ ಮಕ್ಕಳಿಗೆ ಆಗ್ಬಾರ್ದಲ್ವಾ ಅನ್ನುವಂತಹ ತಿಳುವಳಿಕೆಯನ್ನು ಹೇಳ್ತಾರು ಇಂತಹ ಘಟನೆಗಳಾಗುವು ಅವರ ಬೆನ್ನು ಹತ್ತುವುದು ಬೇಡ ಅಲ್ವ ಇದರೊಂದಿಗೆ ಇನ್ವಿಟೇಷನ್ ಇಟ್ಟಿದ್ದೇನೆ ಈ ಪತ್ರದ ಜೊತೆಗೆ ಮಹೇಶ ಒಂದು ಇನ್ವಿಟೇಷನ್ ಇಟ್ಟಿದ್ದೀನಿ ಆಹ್ವಾನ ಪತ್ರಿಕೆ ಇಟ್ಟಿದ್ದೀನಿ ಬರುವ ವಾರ ಕಲಾಭವನದಲ್ಲಿ ನನ್ನ ಚಿತ್ರಗಳ ಪ್ರದರ್ಶನವಿದೆ ಬರುವ ವಾರ ಕಲಾಭವನದಲ್ಲಿ ನನ್ನ ಚಿತ್ರದ ಪ್ರದರ್ಶನಗಳಿವೆ ನಾನು ಬರೆದಿರುವಂಥ ಚಿತ್ರಗಳ ಪ್ರದರ್ಶನ ಇದೆ ಬಾ ಆಗೆಲ್ಲ ಪರದೆಯ ಹಿಂದೆ ನೀನು ಆಗೆಲ್ಲ ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬೆಳಿಬೇಕಾದ್ರೆ ಹಿಂದೆ ಇದ್ದೆ ನೀನು ಗೊತ್ತಾಯ್ತಾ ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದಾಗ ನನ್ನಲ್ಲಿರುವಂತಹ ಆಲೋಚನೆಗಳಿಂದಲೇ ನಾನು ಬರೆದಿರುವಂತಹ ಚಿತ್ರಗಳಿಗೆ ನೀನು ವಸ್ತುವಾಗಿದ್ಯಾ ನೋಡಿ ಎಷ್ಟು ಚೆನ್ನಾಗಿದೆ ಅದು ಈಗಲಾದರೂ ಎದುರಿಗೆ ಬಾ ಈ ಹಿಂದೆ ಇದ್ದು ಈ ಎಲ್ಲ ಕೆಲಸ ಮಾಡ್ತಿದ್ದಲ್ಲ ಇಲ್ಲ ಇಲ್ಲ ಈಗ ಮುಂದೆ ಬಾ ಕಲಾಭವನದಲ್ಲಿ ನನ್ನ ಚಿತ್ರಗಳ ಪ್ರದರ್ಶನ ಇದೆ ಬಾ ಮುಂದಕ್ಕೆ ನೋಡೋಣ ಆ ಚಿತ್ರಗಳ ಬಣ್ಣಕ್ಕೆ ಭಾವದ ಬಿತ್ತಿ ನೀನು ಚೆನ್ನಾಗಿದೆ ನಾನಲ್ಲಿ ಚಿತ್ರ ಪ್ರದರ್ಶನ ಇಟ್ಟಿದ್ದೀನಲ್ಲ ಕಲಾಭವನದಲ್ಲಿ ಆ ಚಿತ್ರಗಳನ್ನೆಲ್ಲ ಬರೆದಿದ್ದೀನಲ್ಲ ಆ ಚಿತ್ರಗಳಿಗೆಲ್ಲ ವಸ್ತುವನ್ನ ಭಾವವನ್ನ ಕೊಟ್ಟವನೇ ನೀನು ಆ ತರದ್ದಂದು ನೋಡಿ ಅಲ್ಲಿಯ ಭಯ ದಿಗ್ಭ್ರಮೆ ವಿಷಾದಗಳೆಲ್ಲ ನಿನ್ನ ಕೊಡುಗೆಗಳೇ ನಾನು ಬರೆದಿರುವಂತಹ ಚಿತ್ರಗಳಲ್ಲಿ ಕಾಣಿಸುವಂತ ವಿಷಾದ ಆಗಿರ್ಲಿ ಭಯ ಆಗಿರ್ಲಿ ನಿಟ್ಟಿಸಿರಾಗಿರ್ಲಿ ವಿಷಮ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇರುವಂಥ ಹೆಣ್ಣಿನ ಚಿತ್ರಗಳೇ ಆಗಲಿ ಅವ ಆಗಿದ್ರೂ ಕೂಡ ಅವೆಲ್ಲವುಗಳೂ ಕೂಡ ನಿನ್ನ ಕೊಡುಗೆಗಳೇ ಆ ಥರ ತಂದು ದಿವ್ಯವಾದಂಥ ಅನುಭವವನ್ನು ಉಂಟು ಮಾಡಿದವನು ನೀನು ದಿವ್ಯವಾದ ಅನುಭವವೇ ಆಗಿದ್ರೂ ಕೂಡ ಹೆಣ್ಣಿನ ಬದುಕಿನಲ್ಲಿ ಅದು ಎಂತಹ ನೋವನ್ನು ಯಾತನೆಯನ್ನು ತರುತ್ತೆ ಅನ್ನುವಂಥದ್ದು ನಿನ್ನ ಅನುಭವಕ್ಕೂ ಬರಲಿ ಬಾ ಈ ಚಿತ್ರಗಳನ್ನೊಮ್ಮೆ ನೋಡು ಅಲ್ಲಿಯ ಭಯ ದಿಗ್ಭ್ರಮೆ ವಿಷಾದಗಳೆಲ್ಲ ನಿನ್ನ ಕೊಡುಗೆಗಳೇ ಇಷ್ಟಕ್ಕೂ ಬದುಕನ್ನು ಗಂಭೀರವಾಗಿ ಕಾಣುವ ಗರಜನ್ನು ನನಗೆ ತಂದವನೇನು ಎಷ್ಟು ಸೊಗಸಾಗಿದೆ ನೋಡಿ ನೋಡಿ ಇಷ್ಟಕ್ಕೂ ಬದುಕನ್ನು ಗಂಭೀರವಾಗಿ ಕಾಣುವ ಗರಜನ್ನು ನನಗೆ ತಂದವನೇನು ಗರಜನ್ನು ಹೇಳ್ತಾ ಇರ್ಬೋದು ಎಷ್ಟು ತೀವ್ರತೆಯನ್ನು ಅವಶ್ಯಕತೆಯನ್ನು ತೀವ್ರವಾದ ಅವಶ್ಯಕತೆಯನ್ನ ಅಂದ್ರೆ ಬದುಕನ್ನ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ ಅಂದ್ಬಿಟ್ಟು ಬದುಕನ್ನು ಗಂಭೀರವಾಗಿ ಕಾಣುವ ಗರಜನ್ನು ನನಗೆ ತಂದವನೇನು ಅಂತಂದ್ರೆ ಇದ್ರೊಳಗಡೆ ಎಷ್ಟೋ ಇಡೀ ಕಥೆಯಲ್ಲಿರುವಂತಹ ಎಲ್ಲ ಘಟನೆಗಳಿಗೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಯಾರೋ ಏನೋ ನಮ್ಮನ್ನ ಸಹಾಯ ಕೇಳಕ್ ಬರ್ತಾರೆ ಇನ್ನೊಂದು ಮಾಡಕ್ ಬರ್ತಾರೆ ಅನ್ನುವಂಥದ್ದನ್ನ ಹೇಳ್ಬೇಕು ಅವಶ್ಯಕತೆ ನೋಡಿ ತೀವ್ರವಾದ ಅವಶ್ಯಕತೆ ಉದ್ದೇಶ ಅನ್ನುವಂಥದ್ದು ಇರುತ್ತಲ್ಲ ಅದು ಆ ನಿರೀಕ್ಷೆ ಇರುತ್ತಲ್ಲ ಅದು ಇಷ್ಟಕ್ಕೂ ಬದುಕನ್ನು ಗಂಭೀರವಾಗಿ ಕಾಣುವ ಗರಜನ್ನು ನನಗೆ ತಂದವನೇನು ತೀವ್ರವಾದ ಉತ್ಕಟೆ ಅವಶ್ಯಕತೆ ಅಂತವಲ್ಲ ಅದನ್ನ ಪ್ರತಿ ಗಳಿಗೆ ಉತ್ಕಟವಾಗಿ ಬದುಕಲು ಹಚ್ಚಿದವನೇನು ಪ್ರತಿ ಗಳಿಗೆಯನ್ನು ಉತ್ಕಟವಾಗಿ ಬದುಕಲು ಹಚ್ಚಿದವ ನೀನು ನಿನ್ನಲ್ಲಿಲ್ಲದ ಅಪ್ಪಟ ಮನುಷ್ಯತ್ವದ ನಿರಂತರ ಹುಡುಕಾಟಕ್ಕೆ ನಿನಗೆ ತಿಳಿಯದೇ ನನ್ನನ್ನು ಸಿದ್ಧಗೊಳಿಸಿದ್ದೆ ನೋಡಿ ನಿನ್ನಲ್ಲದ ಅಪ್ಪಟ ಮನುಷ್ಯತ್ವದ ನಿರಂತರ ಹುಡುಕಾಟಕ್ಕೆ ಮನುಷ್ಯತ್ವ ಅಂತಂದ್ರೆ ಏನು ಅಂತ ಗೊತ್ತೇ ಇಲ್ಲದೆ ಇರುವಂತ ಬದುಕ್ತಾ ಇರುವಂತಹ ಮಹೇಶ ನಿನ್ನಲ್ಲಿಲ್ಲದೇ ಇರುವಂತಹ ಮನುಷ್ಯತ್ವಕ್ಕೆ ನಿರಂತರವಾದ ಹುಡುಕಾಟ ಮಾಡ್ತಾ ಇದ್ದೀನಿ ನಾನು ಸಾಧ್ಯವಾದರೆ ನೀನು ಅಂತರಂಗದಲ್ಲಿ ಮನುಷ್ಯತ್ವವನ್ನು ತರಿಸಿಕೋ ಅಂತ ಹೇಳ್ತಾ ಪ್ರತಿ ಗಳಿಗೆಯನ್ನು ಉತ್ಕಟವಾಗಿ ಬದುಕಲು ಹಚ್ಚಿದವ ನಿನ್ನಲ್ಲಿಲ್ಲದ ಅಪ್ಪಟ ಮನುಷ್ಯತ್ವದ ನಿರಂತರ ಹುಡುಕಾಟಕ್ಕೆ ನಿನಗೆ ತಿಳಿಯದೆ ನನ್ನನ್ನು ಸಿದ್ಧಗೊಳಿಸಿದ್ದೆ ಅದಕ್ಕಾಗಿಯಾದರೂ ನಿನಗೊಂದು ಶುದ್ಧ ನಮಸ್ಕಾರ ಆ ಅಂದ್ರೆ ಮನುಷ್ಯತ್ವ ಇಲ್ದೇ ಇರೋರ ಹತ್ರನೂ ಕೂಡ ಮನುಷ್ಯತ್ವವನ್ನು ತಡ್ಕಾಡೋದಕ್ಕೆ ಹುಡ್ಕಾಡೋದಕ್ಕೆ ನನ್ನ ಮನಸ್ಸನ್ನ ಸಿದ್ಧ ಮಾಡಿದೆ ವೇದಿಕೆಯನ್ನಾಗಿ ಮಾಡಿದ್ಯಾ ನೀನು ಆ ಕಾರಣಕ್ಕೆ ನಿನಗೊಂದು ಶುದ್ಧ ನಮಸ್ಕಾರ ಪಪ್ಪಿ ಅಂತೇಳಿ ಪತ್ರವನ್ನು ನಿಲ್ಲಿಸ್ತಾರೆ ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ಇಲ್ಲಿಗೆ ಮಹೇಶನ ಅಂತರಂಗದಲ್ಲಿ ಮನುಷ್ಯತ್ವದ ಎಳೆಗಳನ್ನ ಚಿಗಿರಿಸುವುದಕ್ಕೆ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳುತ್ತಾ ಪಪ್ಪಿ ತಾನು ನೊಂದಿರುವಂತಹ ಎಲ್ಲ ನೆನಪುಗಳನ್ನ ಕಹಿ ನೆನಪುಗಳನ್ನ ಸುಟ್ಟಿ ಸಂಸ್ಕಾರ ಮಾಡೋದಕ್ಕೆ ಈ ಪತ್ರವನ್ನ ಬರೀತಾಳೆ ಸಮಾಜದಲ್ಲಿ ಮಹೇಶನಂತವರು ಏಳವಾಗಿ ಸಿಗ್ತಾರೆ ಅಂತ ಸಂದರ್ಭದಲ್ಲಿ ಪಪ್ಪಿ ಅಂತವರು ಬನಿಪಶಗಳಾಗ್ಬಿಡಬಹುದು ಅನ್ನುವಂತ ಕಾರಣಕ್ಕೆ ಮೈಸೂರು ವಿಶ್ವವಿದ್ಯಾಲಯದವರು ಅದ್ಭುತವಾದಂತ ಈ ವಿನಯ ಅವರು ಬರೆದಿರುವಂತಹ ಈ ಕಥೆಯನ್ನ ನಮ್ಮ ಮುಂದೆ ಇಟ್ಟಿರೋದು ನಾವು ಯಾರಾದರೂ ಏನಾದರೂ ಮಾತಾಡ್ಕೊಳ್ಬೇಕಾದ್ರೆ ಹೇಗೆ ಎದುರಿಸ್ಕೋಬೇಕು ಹೇಗಿರಬೇಕು ಅಂತ ಮಹೇಶನಂತವರು ನಮ್ಮ ಸುತ್ತಮುತ್ತಲೇ ಓಡಾಡ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಹೆಣ್ಮಕ್ಳಾದ ನಾವು ಯಾವ ರೀತಿಯ ನಿರ್ಧಾರಗಳನ್ನ ಅನುಭವಿಸ್ಬೇಕು ಅಂತ ಆಮೇಲೆ ಓದ್ಕೊಂಡಿರೋ ನಾವು ಮಹೇಶ್ ನಂತವರು ಇಲ್ಲ ಸಲ್ಲದ ಊಹಾಪೋಹಗಳನ್ನ ಹಬ್ಬಿಸುತ್ತಾರೆ ಹೆಣ್ಮಕ್ಳು ಸುತ್ತ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡಂತ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ವಿನೂತನವಾದಂಥ ಭರವಸೆಯನ್ನ ಇಟ್ಕೊಳ್ಬೇಕು ತಮ್ಮ ಮಗಳು ಏನು ಅಲ್ಲ ಅವನೇ ಅವಿವೇಕಿ ಅಂತ ಭಾವಿಸಿಕೊಳ್ಳುವಂತಹ ಚಿತ್ರಣವನ್ನ ನಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಆ ತರದೊಂದು ಕಲ್ಪನೆ ಇಟ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಮಕ್ಕಳು ನೋವಿನಲ್ಲಿ ನಲುಗಿ ಹೋಗ್ತಾರೆ ಅನ್ನುವಂಥದ್ದನ್ನ ಸದಾ ನೆನಪಲ್ಲಿ ಇಟ್ಕೊಳ್ಬೇಕು ಈ ತರದ ಸೂಕ್ಷ್ಮ ತಿಳುವಳಿಕೆಗಳು ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ ಅಂತರಂಗವನ್ನು ಮೊಳಿಸದೇ ಆದರೆ ನಿಮ್ಮಲ್ಲೂ ಕೂಡ ಮನುಷ್ಯತ್ವ ಅನ್ನುವಂಥದ್ದು ಜಾಗೃತ ಆದ್ರೆ ನೀವು ಮಹೇಶನಂತ ವ್ಯಕ್ತಿತ್ವವನ್ನು ಧರಿಸದೇ ಹೋಗಿ ಅಥವಾ ಮಹೇಶನಂಥವರನ್ನು ಕಂಡಾಗ ನೀವು ಅವರನ್ನು ವಿರೋಧಿಸ್ತಾ ಇದ್ರೆ ನೀವು ವಿದ್ಯಾರ್ಥಿಗಳಾಗಿ ಕಥೆಯನ್ನ ಓದ್ಗಿ ಏನು ಪ್ರಯೋಜನ ಆಗುತ್ತೆ ಮಹೇಶ್ ನಂತವ್ ನಿಮ್ಮ ಸುತ್ತಮುತ್ತ ಇರ್ತಾರೆ ಅನ್ನುವಂತಹ ದೃಷ್ಟಿಕೋನದಲ್ಲಿ ನೋಡಿ ಅವರನ್ನು ತಿದ್ದುವಂತಹ ಕೆಲಸವನ್ನ ಮಾಡಬೇಕು ಪಪ್ಪಿ ಅಂತವರು ಈ ರೀತಿಯ ವಾತಾವರಣದಲ್ಲಿ ಸೇಲಿಕ್ಕೆ ನಲುಕ್ತಾರೆ ಅನ್ನುವಂಥದ್ದನ್ನು ಎಚ್ಚರವನ್ನು ಇಟ್ಕೊಂಡು ಅವ್ರನ್ನ ಮುಖ್ಯವಾಹಿನಿಗೆ ಕರೆತಂದು ಅವರಿಗೆ ಸಮಾಧಾನವನ್ನು ಕೊಡುವಂಥ ಮನಸ್ಥಿತಿಯನ್ನು ನೀವು ಧರಿಸಿದ್ದೆ ಆದರೆ ಬಹುಶಃ ಈ ಕಥೆಯನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದಕ್ಕೂ ನೀವು ಕಲ್ತಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನಾನು ಭಾವಿಸ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ನಮಸ್ಕಾರ